आद्यविद्याधरैर्वन्द्या विद्योतितजगत्त्रया अनवद्यं वचो हृद्यं श्रीविद्या नः प्रयच्छतु आद्यशङ्करसंवन्द्या हृद्या सद्यः फलोदया विद्या विद्योतमानाद्य श्रीविद्या पातु मां सदा वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् श्रीमच्छङ्करशिष्यवर्यसुरराडाचार्यवंशावलौ विद्यानन्दयति प्रवर्तितमिदं पीठं पवित्रं शुभं सन्मार्गे सुजनान् गुरुक्तिभजकान् गुरोक्तिभजकान् सर्वदा ಭಕ್ತಾಶೋಕಪದೆ ಪದೇ ಚಕಾಸ್ತಿ ನಿತರಾಮ್ ಗೋಕರ್ಣಸನ್ಮಂಡಳೀ ನಮ್ಮಲ್ಲೊಂದು ಗಾದೆ ಇದೆ ರವಿ ಕಾಣದೇ ಇದ್ದಿದ್ದನ್ನು ಕವಿ ಕಾಣ್ತಾನೆ ಅಂಥೇಳಿ ಅದು ವಾಸ್ತವನೂ ಹೌದು ಸೂರ್ಯ ಎಲ್ಲ ಕಡೆ ತಿರುಕೊಂಡು ನೋಡಿದರೂ ಸಹ ಅವನು ನೇರ ದೃಷ್ಟಿಯಿಂದ ಇದ್ದಿದ್ದನ್ನು ಅಷ್ಟೇ ಆದರೆ ಕವಿ ಒಂದು ಸಣ್ಣ ಸಣ್ಣ ವಿಷಯವನ್ನು ವರ್ಣನೆ ಮಾಡಿ ಅದರಲ್ಲಿ ಅಪಾರ ಅರ್ಥಗಳನ್ನು ತುಂಬ್ತಾನಂತೆ ಇವತ್ತು ಈ ಕಾರ್ಯಕ್ರಮದ ಆರಂಭದಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾ ಇರೋರ ಈ ಪ್ರಭುತ್ವವನ್ನು ನೋಡಿ ನಾನು ಅದನ್ನು ನಿಜವಾಗ್ಲೂ ತಿಳ್ಕೊಂಡೆ ಅದನ್ನು ಕವಿಗಳಿಗೆ ಹಂಗೆ ಕಾಣೋದದು ನೋಡಿ ಶಂಕರ ಭಗವತ್ಪಾದರಂಥ ಜಗದ್ಗುರುಗಳನ್ನು ವರ್ಣನೆ ಮಾಡಲಿಕ್ಕೆ ಹೊರಟ ಕವಿನೂ ಸಹ ಹೀಗೆಯ ಶಂಕರ ಭಗವತ್ಪಾದರು ಅಂತ ನಮ್ಮ ಕಣ್ಣಿಗೆ ಬಂದ ತಕ್ಷಣ ಆಚಾರ್ಯರು ಮಧ್ಯದಲ್ಲಿ ಕೂತಿರ್ತಾರೆ ಅವರ ನಾಲ್ಕು ಶಿಷ್ಯರು ಮುಂದಗಡೆ ಆಚಾರ್ಯರ ಉಪದೇಶವನ್ನು ಶ್ರವಣ ಮಾಡ್ತಾ ಇರ್ತಾರೆ ಅನ್ನೋದನ್ನು ನಮ್ಮ ಕಣ್ಣು ಮುಂದೆ ಕಲ್ಪನೆಗೆ ತಂದ್ಕೋತೀವಿ ಹಾಗೆ ಆ ಕವಿಗೆ ಕಲ್ಪನೆ ಬಂತು ಆದರೆ ಆ ಕಲ್ಪನೆಯನ್ನು ಬೇರೆ ರೀತಿಯಾಗಿ ವರ್ಣನೆ ಮಾಡ್ತಾರೆ पुमर्था अष्चत्वारह की मूता निगमारु प्रबुद्धयह प्रभेदावा मुक्ते हैं वीरलता राजालोक्य मुखराह मुखान्याहु चिरमिति विजिन्चात विबुधाः विदुष्शिशान हस्ता मलाका मुखरां शंकर रघुरोह शंकर भगवत पादरुना ಕಲ್ಪನೆ ಮಾಡಿಕೊಂಡಾಗ ಆತನಿಗೆ ಎದುರುಗಡೆ ನಾಲ್ಕು ಶಿಷ್ಯರು ಕಂಡರು ಆ ನಿಲ್ಕು ಶಿಷ್ಯರನ್ನು ವರ್ಣನೆ ಮಾಡ್ತಾನೆ ವರ್ಣನೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ಶಂಕರ ಭಗವತ್ಪಾದರು ಅಂದರೆ ಸಾಕ್ಷಾತ್ ಪರಮೇಶ್ವರನ ಅವತಾರಿಗಳು ಅವರ ಅದ್ಭುತ ಲೀಲಾವರ್ಣನೆ ಅವರ ಅಲೌಕಿಕ ಕಾರ್ಯಗಳು ಅವರು ಲೋಕೋದ್ಧಾರಕ್ಕೋಸ್ಕರ ಮಾಡಿದಂಥ ಅಮೋಘ ಕಾರ್ಯಗಳನ್ನೆಲ್ಲ ನಮ್ಮ ಕಣ್ಮುಂದೆ ತಂದ್ಕೊತೀವಿ ಶಂಕರ ಭಗವತ್ಪಾದರ ವ್ಯಕ್ತಿತ್ವದ ಬಗ್ಗೆ ಯಾರಿಗೂ ಅನುಮಾನನೇ ಇರೋದಿಲ್ಲ ಅವನನ್ನು ನಾವು ವರ್ಣನೆ ಮಾಡ್ಕೋತಾನೆ ಸಂತೋಷ ಪಡ್ತಿರ್ತೀವಿ ಆದರೆ ಅಂಥ ಆಚಾರ್ಯ ಪುರುಷರಿಗೆ ಇದ್ದಂಥ ಶಿಷ್ಯರು ಎಂಥವರು ಅವರು ಅದೇ ರೀತಿಯಾಗಿ ಉದಾತ್ತ ಪುರುಷರು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಕವಿ ವರ್ಣನೆ ಮಾಡ್ತಾನೆ ಕವಿಗೆ ಮೊದಲು ಈ ನಾಲ್ಕು ಜನ ಶಿಷ್ಯರನ್ನು ಕೊಡಿ ಸಂದೇಹ ಬಂದುಬಿಡ್ತಂತೆ ಏನು ಸಂದಹ ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋ ನಾಲ್ಕು ಪುರುಷಾರ್ಥಗಳು ಶರೀರ ರೂಪ ಧರಣೆ ಮಾಡಿಕೊಂಡು ಇಲ್ಲಿ ಕೂತಿದಾರೇನೋ ಅಂಥೇಳಿ ಆಮೇಲೆ ಸ್ವಲ್ಪ ವಿಮರ್ಶೆ ಮಾಡಿದ ಮೇಲೆ ಅಲ್ಲ ಮತ್ತೇನದು ಪುಮರ್ಥಶ್ಚತ್ವರ ಕಿಮುತ ನಿಗಮ ಪ್ರದಯ ಪ್ರಭೃತಯ ಅಥವಾ ಋಗ್ವೇದ ಯಜುರ್ವೇದ ಸಾಮವೇದ ಅಥರುಣ ವೇದಗಳು ಈ ರೀತಿಯಾಗಿ ರೂಪ ತಾಳಿ ಇಲ್ಲಿ ಕೂತ್ಕೊಂಡಿದಾರೇನೋ ಅಂಥೇಳಿ ಮತ್ತೆ ಆ ಕವಿಗೆ ಸಂಶಯ ಬಂತು ಮತ್ತೆ ಮುಂದುವರ್ಕೊಂಡು ಹೋದರು ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಅನ್ನೋ ನಾಲ್ಕು ಮುಕ್ತಿಗಳು ಏನಾರೋ ಹೀಗೆ ಶರೀರ ಧಾರಣೆ ಮಾಡಿಕೊಂಡು ಇಲ್ಲಿ ಬಂದು ಕೂತಿದ್ದಾರೆ ಏನೋ ಅಂತ ಹೇಳಿ ಆ ಕವಿ ಮತ್ತೆ ವರ್ಣನೆ ಮಾಡ್ತಾನೆ ಅಥವಾ ಪರಂ ಬ್ರಹ್ಮದೇವನ ನಾಲ್ಕು ಮುಖಗಳು ಈ ನಾಲ್ಕು ಶಿಷ್ಯರ ರೂಪದಿಂದ ಇಲ್ಲಿ ಕಾಣಿಸ್ತಿದೆಯೇನೋ ಅಂತೇಳಿ ಕಲ್ಪನೆ ಮಾಡಿಕೊಂಡು ಕಡೆಗೆ ಆತ ತಿಳ್ಕೊಂಡಂತೆ ವಿದು ಶಿಷ್ಯಾನ್ ಮಲಕ ಮುಖರಾನ್ ಶಂಕರ ಗುರೋಹೋ ಓ ಇದೆಲ್ಲ ಅಲ್ಲ ಈ ನಾಲ್ಕು ಜನರು ಶಂಕರ ಭಗವತ್ಪಾದರ ಸುರೇಶ್ವರಾಚಾರ್ಯ ಹಸ್ತಾಮಲಕಾಚಾರ್ಯ ತೋಟಕಾಚಾರ್ಯ ಪದ್ಮಪಾದಾಚಾರ್ಯ ಅನ್ನೋ ನಾಲ್ಕು ಶಿಷ್ಯರು ಅಂಥೇಳಿ ತಿಳ್ಕೊಂಡಂತೆ ಹಿಂಗೆ ಕಲ್ಪಿ ವರ್ಣನೆ ಮಾಡಿ ಆಚಾರ್ಯ ಶಂಕರ ಭಗವತ್ಪಾದರನ್ನು ಸ್ತೋತ್ರ ಮಾಡ್ತಾನೆ ಶಿಷ್ಯರನ್ನು ವರ್ಣನೆ ಮಾಡ್ತಾನೆ ಈ ಶಂಕರ ಭಗವತ್ಪಾದರ ವ್ಯಕ್ತಿತ್ವವನ್ನು ತೋರಿಸುವಂಥ ಈ ಇದರಲ್ಲಿ ನಾಲ್ಕು ಪ್ರಮುಖ ಶಿಷ್ಯರನ್ನು ವರ್ಣನೆ ಮಾಡ್ತಾರೆ ಈ ನಾಲ್ಕು ಶಿಷ್ಯರು ಎಂಥವರು ಅಂತಂದರೆ ಕೇವಲ ಪಾಂಡಿತ್ಯಪೂರ್ಣರಾದವರು ಆಚಾರ್ಯ ಶಂಕರ ಭಗವತ್ಪಾದ ಸೇವೆ ಮಾಡಿದವರು ಮಾತ್ರ ಅಲ್ಲ ಅವರು ಒಂದೊಂದು ತತ್ವ ಸಂದೇಶವನ್ನು ಜಗತ್ತಿಗೆ ಸಾರದಂಥವ್ರು ನಾವು ವೇದಾಂತದಲ್ಲಿ ಬ್ರಹ್ಮ ಸತ್ಯಂ ಪರಬ್ರಹ್ಮ ಮಾತ್ರ ಸತ್ಯ ಈ ಜಗತ್ತೆಲ್ಲ ಮಿಥ್ಯ ಅಂತ ಹೇಳ್ತೀವಿ ಅದಕ್ಕೆ ಉಪೋತ್ಪಲಕವಾಗಿ ಕೆಲವಷ್ಟು ತತ್ವಗಳೆಲ್ಲ ಇದೆ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದಂಥ ಉದಾತ್ತ ಪುರುಷರೇ ಆಚಾರ್ಯ ಶಂಕರ ಭಗವತ್ಪಾದರಿಗೆ ಶಿಷ್ಯರಾಗಿ ಇದ್ದರು ಅದನ್ನು ನಾವು ಈಗ ಸ್ವಲ್ಪ ತಿಳ್ಕೊಬೇಕು ಆಚಾರ್ಯ ಶಂಕರ ಭಗವತ್ಪಾದರ ಪ್ರಥಮ ಶಿಷ್ಯರು ಯಾರು ಅಂದರೆ ಪದ್ಮಪಾದಾಚಾರ್ಯರು ಪದ್ಮಪಾದಾಚಾರ್ಯರಿಗೆ ಮೊದಲು ಆಚಾರ್ಯರು ಸನ್ಯಾಸಿ ದೀಕ್ಷೆ ಕೊಟ್ಟ ತಕ್ಷಣ ಇಟ್ಟ ಹೆಸರು ಸನಂದನಾಚಾರ್ಯರು ಹೇಳಿ ಮುಂದೆ ಅವರು ತಮ್ಮ ಗುರುಭಕ್ತಿಯಿಂದ ಪದ್ಮಪಾದ ಅನ್ನೋ ಹೆಸರನ್ನು ಆಚಾರ್ಯರು ಮುಖದಿಂದಲೇ ಪಡಿತಾರೆ ಈ ಪದ್ಮಪಾದಾಚಾರ್ಯರು ಸನಂದನಾಚಾರ್ಯರು ಯಾರು ಅವರು ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಿ ಇದ್ದಂಥ ಉದ್ದಾಮ ಪಂಡಿತರು ನರಸಿಂಹೋಪಾಸಕರು ಅವರು ನೃಸಿಂಹೋಪಸೆ ಮಾಡ್ತಾ ಅಹೋಬಲ ಕ್ಷೇತ್ರದಲ್ಲಿ ಇರ್ತಾರೆ ಅಲ್ಲಿಂದ ಮುಂದೆ ಸದ್ಗುರುಗಳನ್ನು ಆಶ್ರಯ ಮಾಡಬೇಕು ಅಂಥೇಳಿ ಗುರುವನ್ನು ಅನ್ವೇಷಣೆ ಮಾಡ್ಕೋತ ಕಾಶಿಗೆ ಹೋಗ್ತಾರೆ ಕಾಶಿಲ್ಲದೆ ಎಷ್ಟೋ ವರ್ಷಗಳು ಇದ್ದು ಹುಡುಕ್ತಾ ಇರ್ತಾರೆ ಗೊತ್ತಿರೋದಿಲ್ಲ ಆದರೆ ಆಗ ಶಂಕರ ಭಗವತ್ಪಾದರಂತಹ ವಿದ್ವೋಮ ವಿದ್ವಾಂಸರು ಕಾಶಿಗೆ ಬಂದಿರ್ತಾರೆ ಜನಜನಿತವಾಗಿರುತ್ತೆ ಅವರ ಪಾಂಡಿತ್ಯ ಅವರ ಉಪದೇಶ ಎಲ್ಲ ಅದನ್ನು ಕೇಳಿ ಒಬ್ಬ ಬ್ರಹ್ಮಚಾರಿಗಳು ಅದೇ ಈ ಪದ್ಮಪಾದರು ಅನ್ನೋರು ಪೂರ್ವಾಶ್ರಮದಲ್ಲಿ ಬ್ರಹ್ಮಚಾರಿಗಳಾಗಿದ್ದಾವಾಗ ಶಂಕರ ಭಗವತ್ ಬಂದು ಅವರು ಉಪದೇಶ ಎಲ್ಲ ಕೇಳಿ ತನಗೆ ಸನ್ಯಾಸ ಕೊಡಬೇಕು ಅಂತ ಕೇಳ್ತಾರೆ ಆಚಾರ್ಯರು ಇವರ ವ್ಯಕ್ತಿತ್ವ ಎಲ್ಲದನ್ನು ತಿಳ್ಕೊತಾರೆ ಇವರು ಅದ್ಭುತ ಪಾಂಡಿತ್ಯ ಇದನ್ನೆಲ್ಲ ತಿಳ್ಕೊಂಡು ಅವರಿಗೆ ಸನ್ಯಾಸಾಶ್ರಮ ಕೊಟ್ಟು ಅವರನ್ನು ತಮ್ಮ ಪ್ರಥಮ ಶಿಷ್ಯನನ್ನಾಗಿ ಮಾಡ್ಕೋತಾರೆ ಸನಂದನ ಅಂಥೇಳಿ ಹೆಸರಿಡ್ತಾರೆ ಈ ಸನಂದನರನ್ನು ಶಿಷ್ಯತ್ವಕ್ಕೆ ಸ್ವೀಕಾರ ಮಾಡಲಿಕ್ಕೆ ಆಚಾರ್ಯ ಶಂಕರ ಭಗವತ್ಪಾದರಿಗೆ ಏನು ಪ್ರೇರಣೆ ಆಗಿತ್ತು ಅಂತಂದರೆ ಈ ನಮ್ಮ ವೇದಾಂತ ಪರಂಪರೆಯಲ್ಲಿ ವೇದಾಂತವನ್ನು ತಿಳ್ಕೋಬೇಕಾದರೆ ಅದಕ್ಕೆ ಮಿಕ್ಕ ಶಾಸ್ತ್ರಗಳ ಅವಲಂಬನೆ ಬೇಕಾಗುತ್ತೆ ವ್ಯಾಕರಣ ಶಾಸ್ತ್ರಗಳಿರಬೇಕು ಇನ್ನು ನ್ಯಾಯಶಾಸ್ತ್ರಗಳು ಅಪ್ಪ ನಮಗೆ ಸಹಾಯಕವಾಗಿರಬೇಕು ಮೀಮಾಂಸ ಅಂತೂ ಬೇಕೇ ಬೇಕು ಯಾಕೆಂದರೆ ಅದು ಉತ್ತರ ಮೀಮಾಂಸಾ ಪೂರ್ವಮೀಮಾಂಸವನ್ನು ಮೊದಲು ತಿಳ್ಕೊಂಡಿರಬೇಕಾಗತ್ತೆ ಹೀಗೆ ಮೂರು ಆದ ನಂತರ ವೇದಾಂತ ಶಾಸ್ತ್ರವನ್ನು ಓದಬೇಕು ಅಂಥೇಳಿ ಪದ್ಮಪಾದಾಚಾರ್ಯರು ಉದ್ದಾಮ ಪಂಡಿತರು ಅವರು ವ್ಯಾಕರಣದಲ್ಲಿ ಮೀಮಾಂಸದಲ್ಲಿ ಎತ್ತಿದ ಕೈ ನ್ಯಾಯಶಾಸ್ತ್ರದಲ್ಲಿ ಎತ್ತಿದ ಕೈ ಅಂಥವರಿಗೆ ಇನ್ನೂ ವೇದಾಂತದ ಜ್ಞಾನ ಪೂರ್ಣವಾಗಿರಲಿಲ್ಲ ಅದನ್ನು ಉಪದೇಶ ಮಾಡುವಂತಹ ಸಮರ್ಥ ಗುರುಗಳು ಯಾರಿದ್ದಾರೆ ಅಂತೇಳಿ ಅವರು ಹುಡುಕ್ತಾ ಇದ್ದರು ಕಡೆಗೆ ಶಂಕರ ಭಗವತ್ಪಾದರು ಅವರಿಗೆ ಸಿಕ್ಕಿದ್ರು ಅವರಿಗೆ ಗುರುವಾಗಿ ಸಿಕ್ಕಿದ್ರು ಅವರು ಸನ್ಯಾಸ ತಗೊಂಡು ಆಚಾರ್ಯರ ಶಿಷ್ಯರಾಗಿ ಅವರಲ್ಲಿ ಪ್ರಥಮ ಶಿಷ್ಯರು ಅಂತ ಹೆಸರನ್ನು ಗಳಿಸ್ಕೊಂಡ್ರು ಇವರು ತಮ್ಮ ಅಪಾರ ಪಾಂಡಿತ್ಯ ಇದ್ದರೂ ಸಹ ಆ ಪಾಂಡಿತ್ಯ ಯಾವುದಕ್ಕೂ ಉಪಯೋಗ ಬರೋದಿಲ್ಲ ಆಚಾರ್ಯರ ಅನುಗ್ರಹ ಗುರು ಅನುಗ್ರಹ ಯಾವಾಗ ಸಿಗುತ್ತೋ ಆವಾಗ ಆ ಪಾಂಡಿತ್ಯಕ್ಕೆ ಬೆಲೆ ಇರುತ್ತೆ ಪಾಂಡಿತ್ಯ ಎಷ್ಟೇ ಇದ್ದರೂ ಗುರುಭಕ್ತಿ ಇರಲಿಲ್ಲ ಅಂದರೆ ಅದಕ್ಕೆ ಯಾವ ಫಲವೂ ಸಿಗುವುದಿಲ್ಲ ಅನ್ನೋದನ್ನು ಪ್ರತ್ಯಕ್ಷ ತಮ್ಮ ಜೀವನ ಸಾಧನೆಯಿಂದ ತೋರಿಸಿಕೊಟ್ಟ ಉತ್ತಮ ಶಿಷ್ಯರು ಅಂದರೆ ಪದ್ಮಪಾದಾಚಾರ್ಯರು ಅವರು ಜಗತ್ತಿಗೆ ಸಂದೇಶವನ್ನು ಕೊಟ್ಟರು ನೀವು ಎಷ್ಟೇ ಪಾಂಡಿತ್ಯ ಸಂಪಾದನೆ ಮಾಡಿದರೂ ಗುರುಗಳಿಗೆ ಶಿಷ್ಯನಾಗಿ ವಿನೀತನಾಗಿ ಅವರ ಅನುಗ್ರಹ ಪಡ್ಕೊಳ್ತೇ ಇದ್ದರೆ ಪಾಂಡಿತ್ಯಕ್ಕೆ ಬೆಲೆ ಇರುವುದಿಲ್ಲ ಅಂಥೇಳಿ ಇಂಥ ಉದಾತ್ತ ಶಿಷ್ಯರನ್ನು ನಾವು ಇವತ್ತು ಪದ್ಮಪಾದಾಚಾರ್ಯರು ಅಂತ ಹೇಳಿ ಗುರುತಿಸ್ತೀವಿ ಇನ್ನು ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಭಾಷ್ಯವನ್ನು ಬರೆದರು ಭಾಷ್ಯವನ್ನು ಬರೆದು ಸೂತ್ರಕಾರರಾದಂಥ ವ್ಯಾಸಮಹರ್ಷಿಗಳು ಯಾವ ಯಾವ ಪೂರ್ವಪಕ್ಷವಾದಂಥ ಶಾಸ್ತ್ರಗಳನ್ನೆಲ್ಲ ನಿರಾಕರಣೆ ಮಾಡಿದರೋ ಅದಕ್ಕೆ ಸರಿಯಾಗಿ ಆಚಾರ್ಯರು ವ್ಯಾಖ್ಯಾನ ಭಾಷ್ಯವನ್ನು ಬರೆದರು ಅದರಲ್ಲಿ ಮೀಮಾಂಸಾ ಶಾಸ್ತ್ರದ ಖಂಡನೆ ಬರುತ್ತೆ ವ್ಯಾಕರಣ ಶಾಸ್ತ್ರದ ಖಂಡನೆ ಬರುತ್ತೆ ನ್ಯಾಯಶಾಸ್ತ್ರದ ಖಂಡನೆ ಬರುತ್ತೆ ಹಾಗೆ ತಂತ್ರಶಾಸ್ತ್ರದ ಖಂಡನೆ ಬರುತ್ತೆ ಮುಂದೆ ಯೋಗಶಾಸ್ತ್ರದ ಖಂಡನೆಯೂ ಬರುತ್ತೆ ಏತೇನ ಯೋಗ ಪ್ರತ್ಯುಕ್ತಃ ಅನ್ನೋ ಸೂತ್ರದಿಂದ ಯೋಗಶಾಸ್ತ್ರವನ್ನು ನಿರಾಕರಣೆ ಮಾಡ್ತಾರೆ ಸೂತ್ರಕಾರರು ಅದಕ್ಕನಸಾರಿಯಾಗಿ ಆಚಾರ್ಯರು ಭಾಷ್ಯವನ್ನು ಬರೆದು ಯೋಗಶಾಸ್ತ್ರವನ್ನು ನಿರಾಕರಣೆ ಮಾಡಿದರು ಯೋಗಶಾಸ್ತ್ರವನ್ನು ನಿರಾಕರಣೆ ಮಾಡಬೇಕಾದ್ರೆ ಪೂರ್ವಪಕ್ಷ ರಚನೆ ಮಾಡ್ತಾರೆ ಪೂರ್ವಪಕ್ಷದಲ್ಲಿ ಯೋಗವನ್ನು ಸಮರ್ಥನೆ ಮಾಡ್ತಾರೆ ಯಾಕೆಂದರೆ ಯೋಗ ಅನ್ನೋದನ್ನು ನಾವು ತಿರಸ್ಕಾರ ಮಾಡೋ ಹಂಗಿಲ್ಲ ವೇದದಲ್ಲೇ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯವ್ಯ ಹೇಳಿ ಶ್ರವಣ ಮಾಡಬೇಕು ಮನನ ಮಾಡಬೇಕು ನಿಧಿಧ್ಯಾಸನ ಮಾಡಬೇಕು ಅನ್ನೋ ಕರ್ತವ್ಯವನ್ನು ಬೋಧನೆ ಮಾಡೋದ್ರ ಮೂಲಕ ಯೋಗ ನಮಗೆ ಅವಶ್ಯಕ ಅನ್ನೋದನ್ನು ಉಪನಿಷತ್ತೇ ತಿಳಿಸುತ್ತಲ್ಲ ಅಂಥೇಳಿ ಅಷ್ಟು ತಿಳಿಸಿದರೂ ಸಹ ಮೋಕ್ಷಕ್ಕೆ ಅವರು ವೇದೋಕ್ತ ಮಾರ್ಗವನ್ನು ಅವಲಂಬನೆ ಮಾಡದೆ ಪ್ರತ್ಯೇಕವಾಗಿಯೇ ತಮ್ಮ ಒಂದು ಸಿದ್ಧಾಂತವನ್ನು ತೋರಿಸಿದ್ರಿಂದ ಏತೇನ ಯೋಗ ಪ್ರತ್ಯುಕ್ತ ಯೋಗವು ಕೂಡ ನಿರಾಕೃತವಾಗಿದೆ ಅಂಥೇಳಿ ಸೂತ್ರಕಾರರು ಹೇಳಿದ್ದನ್ನೇ ಸಮರ್ಥನೆ ಮಾಡಿ ಆಚಾರ್ಯರ ಭಾಷೆಯಲ್ಲಿ ಯೋಗವನ್ನು ನಿರಾಕರಣೆ ಮಾಡಿದರು ಕಾರಣ ಏನು ಅಂದರೆ ವೇದೋಕ್ತವಾದ ಮೋಕ್ಷ ಅದರಿಂದ ಪ್ರಾಪ್ತಿಯಾಗುವುದಿಲ್ಲ ವೇದವನ್ನು ಬಿಟ್ಟು ವೇದ ಪ್ರಾಮಾಣ್ಯವನ್ನು ಬಿಟ್ಟು ಇವರು ಬೇರೆ ಹೇಳೋದ್ರಿಂದ ಯೋಗವು ಕೂಡ ನಮಗೆ ಸ್ವೀಕಾರಾರ್ಹವಲ್ಲ ಅಂಥೇಳಿ ಅಂದಮೇಲೆ ಎಷ್ಟೇ ದೊಡ್ಡ ಯೋಗಿಯಾಗಿದ್ದರೂ ಸಹ ವೇದಾಂತ ಜ್ಞಾನವನ್ನು ಹೊಂದಬೇಕು ಅಂತಂದರೆ ಅದು ಯೋಗದಿಂದ ಸಾಧ್ಯ ಅಲ್ಲ ಅದು ಈ ಮಾರ್ಗದಿಂದ ಜ್ಞಾನ ಮಾರ್ಗದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ತೋರಿಸ್ಕೊಡ್ಬೇಕಿತ್ತು ಹಸ್ತಾಮಲಕಾಚಾರ್ಯರು ಅಂಥ ಒಂದು ತತ್ವವನ್ನು ತೋರಿಸಿಕೊಟ್ಟಂತಹ ಮಹಾಪುರುಷರು ಅವ್ರ ಹಿಂದೆ ಯೋಗಿಗಳಾಗಿದ್ದರು ಕಾರಣಾಂತರದಿಂದ ಒಂದು ಬಾಲಕನ ಶರೀರದೊಳಗೆ ಪ್ರವೇಶ ಮಾಡಬೇಕಾಯಿತು ಪ್ರವೇಶ ಮಾಡಿದ ಮೇಲೆ ಆತ ಈ ಶರೀರದಲ್ಲಿ ಇದ್ದುಕೊಂಡು ಸಹ ಅವನು ಜಡನಂತೆ ಏನೂ ಗೊತ್ತಿಲ್ಲದೆ ಇದ್ದವನಂತೆ ಆಚರಣೆ ಮಾಡ್ತಿದ್ರು ಯಾಕೆಂದರೆ ಯಾವಾಗಲೂ ಅವರು ಯೋಗ ಸಾಧನೆಯಿಂದ ಮನಸ್ಸನ್ನು ಏಕಾಗ್ರವಾಗಿ ಇಟ್ಟುಕೊಂಡಿರ್ತಿದ್ರು ಬಾಹ್ಯ ಪ್ರಪಂಚದ್ದು ಅರಿವೇ ಅವರಿಗೆ ಇರ್ತಿರಲಿಲ್ಲ ಶಂಕರ ಭಗವತ್ಪಾದರ ದರ್ಶನ ಆದಮೇಲೆ ಆ ಕ್ಷಣದಿಂದ ಅವರಿಗೆ ಶಂಕರ ಭಗವತ್ಪಾದರಲ್ಲಿ ಅನುರಾಗ ಉಂಟಾಗುತ್ತೆ ಇವರು ಯೋಗ್ಯತೆಯನ್ನು ತಿಳ್ಕೊಂಡು ಅವರು ಶಂಕರ ಭಗವತ್ಪಾದರು ಈ ಹುಡುಗ ನಿಮಗೆ ಮನೆತನಕ್ಕೆ ಸೂಕ್ತ ಆಗೋದಿಲ್ಲ ಅವನನ್ನು ನಮಗೆ ಕೊಡಿ ಅಂತ ಹೇಳಿ ಕರ್ಕೊಂಡು ಬಂದು ಸನ್ಯಾಸ ದೀಕ್ಷೆ ಕೊಟ್ಟು ವೇದಾಂತ ತತ್ವವನ್ನು ಹಸ್ತದಲ್ಲಿ ಕೈಯಲ್ಲಿ ನೆಲ್ಲಿಕಾಯಿ ಹಿಡ್ಕೊಂಡಂಗೆ ಸ್ಫುಟವಾಗಿ ಹೇಳಿದ್ನಲ್ಲ ಅನ್ನೋದಕ್ಕೋಸ್ಕರ ಹಸ್ತಾಮಲಕ ಅಂತ ಹೇಳಿ ಕರೀತಾರೆ ಅವರೇ ಹಸ್ತಾಮಲಕಾಚಾರ್ಯರು ಅಂತ ಹೇಳಿ ಪ್ರಸಿದ್ಧರಾದರು ಅವರು ಯೋಗ ಮಾರ್ಗದಿಂದ ಸಿದ್ಧಿಯನ್ನು ಹೊಂದಲಿಕ್ಕೆ ಆಗೋದಿಲ್ಲ ಯೋಗ ಮಾರ್ಗ ಉಪಯೋಗಕ್ಕೆ ಬರುವುದಿಲ್ಲ ಮಾರ್ಗವೇ ಶ್ರೇಷ್ಠ ಅನ್ನೋದನ್ನು ಪ್ರತಿಪಾದನೆ ಮಾಡೋಕ್ಕೋಸ್ಕರ ಜ್ಞಾನಿಗಳಾದಂಥ ಶಂಕರ ಭಗವತ್ಪಾದರ ಶಿಷ್ಯರಾಗಿ ಆ ಯೋಗ ಮಾರ್ಗವನ್ನು ಬಿಟ್ಟು ಇಲ್ಲಿಗೆ ಬಂದರು ಇದರಿಂದ ಯೋಗಶಾಸ್ತ್ರದ ಪ್ರಾಧಾನ್ಯ ಇಲ್ಲ ಜ್ಞಾನ ಮಾರ್ಗವೇ ಪ್ರಾಧಾನ್ಯ ಅನ್ನೋದನ್ನು ತೋರಿಸಿಕೊಟ್ಟಂಥ ಶಿಷ್ಯರು ಹಸ್ತಾವಲಕರು ಇನ್ನು ಎಲ್ಲರಿಗೂ ವಿದ್ಯೆ ಬೇಕು ಅನ್ನೋದು ಅಭಿಲಾಷೆ ಇರುತ್ತೆ ಆದರೆ ಆ ವಿದ್ಯೆಯಲ್ಲಿ ಪಾಂಡಿತ್ಯ ಎಲ್ಲರಿಗೂ ಸುಲಭಕ್ಕೆ ಸಿಗುವುದಿಲ್ಲ ಕೆಲವರಿಗಂತೂ ಸಿಗುವುದೂ ಇಲ್ಲ ವಿದ್ಯೆಯನ್ನು ಕಲೀಲಿಕ್ಕೆ ಮೂರು ಮಾರ್ಗಗಳನ್ನು ಹೇಳಿದ್ದಾರೆ ಗುರು ಶುಶ್ರೂಷೆಯ ವಿದ್ಯಾ ಪುಷ್ಕಲೇನ ಧನೇನವ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥೀ ನೋಪಲಭ್ಯತೆ ಗುರು ಶುಶ್ರೂಷೆ ಮಾಡೋದ್ರಿಂದ ಗುರುಗಳನ್ನು ಅತಿ ನಿಷ್ಠೆಯಿಂದ ಸೇವೆ ಮಾಡಿ ಅವ್ರನ್ನ ಎಲ್ಲ ಉಪಚಾರಗಳಿಂದ ಸಂತೋಷಪಡಿಸಿ ಅವರು ಸುಪ್ರಸನ್ನರಾದ ಮೇಲೆ ಅವರು ಅನುಗ್ರಹ ಮಾಡಿ ವಿದ್ಯಾದಾನ ಮಾಡಿದರೆ ಅವಾಗ ಅವನಿಗೆ ವಿದ್ಯಾಪ್ರಾಪ್ತಿಯಾಗುತ್ತೆ ವಿದ್ಯೆಯನ್ನು ಹೊಂದಲಿಕ್ಕೆ ಇದು ಮುಖ್ಯ ಮಾರ್ಗ ಎರಡನೇದು ಪುಷ್ಕಲೇನ ಧನೇನವಾ ಅದೆಲ್ಲ ಮಾಡಲಿಕ್ಕಾಗೋದಿಲ್ಲ ತನ್ನ ಹತ್ರ ಅಪಾರ ಸಂಪತ್ತಿದೆ ಅಂತಂದರೆ ಗುರುಗಳಿಗೆ ಯಾವುದಾದ್ರೂ ಅವಶ್ಯಕತೆ ಇದ್ದರೆ ಅದಕ್ಕೋಸ್ಕರ ದ್ರವ್ಯ ಸಮರ್ಪಣೆಯೆಲ್ಲ ಮಾಡಿ ಅವರನ್ನು ಸಂತೋಷಪಡಿಸಿ ಅವರಿಂದ ವಿದ್ಯೆಯನ್ನು ಕಲಿಯೋದು ಎರಡನೇ ಮಾರ್ಗ ಈ ಎರಡೂ ಆಗಲಿಲ್ಲ ಅಂದರೆ ವಿದ್ಯೆಯ ವಿದ್ಯ ತನ್ನಲ್ಲಿ ಯಾವುದಾದ್ರೂ ಒಂದು ವಿದ್ಯೆ ಇದ್ದರೆ ಅದನ್ನು ಗುರುಗಳಿಗೆ ಸಮರ್ಪಣೆ ಮಾಡಿ ಗುರುಗಳಿಂದ ತನಗೆ ಬೇಕಾದ ವಿದ್ಯೆಯನ್ನು ಕಲಿಯೋದು ಇನ್ನೊಂದು ವಿಧಾನ ಇದು ಬಿಟ್ಟರೆ ಚತುರ್ಥಿ ನೋಪಲಭ್ಯತೆ ಈ ಮೂರು ಹೊರತಾಗಿ ಬೇರೆ ನಾಲ್ಕನೇ ಉಪಾಯ ಯಾವುದೂ ಇಲ್ಲ ಅಂಥೇಳಿ ಹೇಳಿದರು ಈಗ ಗುರು ಶುಶ್ರೂಷಯ ವಿದ್ಯ ಹೋಯಿತು ವಿದ್ಯೆಯ ವಿದ್ಯೆ ಅನ್ನೋದು ಇಲ್ಲವೇ ಇಲ್ಲ ಪುಷ್ಕಲೇನ ಧನಏನವ ಡೊನೇಷನ್ ಕೊಟ್ಟು ಅದು ಕಲಿಯೋದು ಇಲ್ಲಿ ಕಲಿಯೋದು ಆ ಶಾಲೆಗೆ ಸೇರಿಸ್ಬೇಕು ಈ ಶಾಲೆಗೆ ಸೇರಿಸ್ಬೇಕು ಅಂತ ಇದು ಮಾತ್ರ ಇದೆ ಡೊನೇಷನ್ ಕೊಡ್ತಾರೆ ಆದರೆ ಪ್ರಾಚೀನ ಕಾಲದ ಗುರುಗಳಿಗೆ ಧನ ಸಮರ್ಪಣೆ ಮಾಡಿ ವಿದ್ಯೆ ಕಲಿತಿದ್ರಲ್ಲ ಹಾಗೆ ವಿದ್ಯಾವಂತರಾಗಿ ಬರ್ತಿದ್ದಾರಾ ಅಂತ ಕೇಳಿದರೆ ಅದನ್ನೆಲ್ಲೂ ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ನೂರಲ್ಲಿ ಒಂದು ನಾಲ್ಕೈದು ಜನರು ಯಾರು ಅಂಥ ವಿದ್ಯಾರ್ಥಿಗಳು ಬರಬಹುದು ಡೊನೇಷನ್ ಕೊಡೋದೇ ಕೊಡೋದಾಗ ಹೋಗುತ್ತೆ ವಿದ್ಯೆ ಅಂತೂ ಹಂಗೆ ಬರೋದೇ ಇಲ್ಲ ಇಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಹೇಳಿದಂತಹದ್ದು ಯಾವುದು ಗುರು ಶುಶ್ರೂಷೆಯ ವಿದ್ಯ ಗುರು ಶುಶ್ರೂಷೆ ಮಾಡಿ ವಿದ್ಯೆಯನ್ನು ಕಲಿಬೇಕು ಹೇಳಿ ಅದನ್ನು ಸಾಧನೆ ಮಾಡಿ ತೋರಿಸಿದವರು ಯಾರು ಅದು ಒಬ್ಬರು ಮಹಾನ್ ಶಿಷ್ಯರು ಆಚಾರ್ಯರ ಶಿಷ್ಯರಲ್ಲಿ ಎಷ್ಟೋ ಜನ ಗೃಹಸ್ಥ ಶಿಷ್ಯರಿದ್ದರು ಇನ್ನು ಬ್ರಹ್ಮಚಾರಿಗಳು ಇದ್ದರು ಅಂಥ ಬ್ರಹ್ಮಚಾರಿ ಶಿಷ್ಯರಲ್ಲಿ ಒಬ್ಬರು ಗಿರಿ ಅಂಥೇಳಿ ಅವ್ರನ್ನ ಕೆಲವು ಕಡೆ ಗಿರಿ ಅಂತಲೂ ಕರೀತಾರೆ ಅವ್ರಿಗೆ ಗಿರಿ ಅಂತ ಯಾಕೆ ಹೆಸರು ಬಂತು ಅಂದರೆ ಅವ್ರ ಹೆಸರು ಬೇರೆ ಏನೋ ಇರಬಹುದು ಆದರೆ ಕೆಲಸಲ್ಲಾಗಲಿ ಬೇರೆ ಯಾವುದೇ ಚಟುವಟಿಕೆಯಲ್ಲಾಗಲಿ ಅವರು ಗಿರಿ ಪರ್ವತ ಅಂದರೆ ಹೆಂಗೆ ಅಚಲವಾಗಿ ಒಂದು ಕಡೆ ಇರುತ್ತೋ ಹಾಗೆ ಇವರು ಸ್ವಭಾವದಿಂದ ಜಡರು ಅನ್ನೋದಕ್ಕೋಸ್ಕರ ಗಿರಿ ಗಿರಿ ಅಂತೇಳಿ ಕರಿತಾ ಇದ್ರು ಆದರೆ ಗಿರಿಗೆ ಶಂಕರ ಭಗವತ್ಪಾದರ ಮೇಲೆ ಅಪಾರ ಪ್ರೀತಿ ಭಕ್ತಿ ದಿವಸ ಗುರುಗಳ ಶಂಕರ ಭಗವತ್ಪಾದರ ಶುಶ್ರೂಷೆಯನ್ನು ಅತಿ ನಿಷ್ಠೆಯಿಂದ ಮಾಡ್ಕೋತಾ ಇದ್ದ ಶಂಕರ ಭಗವತ್ಪಾದರಿಗೆ ಈತನ ನಿಷ್ಠೆ ಗುರುಭಕ್ತಿಯೆಲ್ಲ ತುಂಬ ಹಿಡಿಸಿತ್ತು ಗಿರಿ ತನಗೆ ತಿಳಿಯುತ್ತೋ ಇಲ್ಲವೋ ಆಚಾರ್ಯರು ಮುಖದಿಂದ ಬರುವಂತಹ ಅಮೃತವಾಣಿಯನ್ನು ಕೇಳಬೇಕು ಅನ್ನೋ ಇಷ್ಟ ಮಾತ್ರ ಇತ್ತು ಆಚಾರ್ಯರು ಬೇರೆ ಪಂಡಿತ ಶಿಷ್ಯರಿಗೆಲ್ಲ ಭಾಷ್ಯಪಾಠ ಮಾಡಬೇಕಾದ್ರೆ ಗಿರಿನೂ ಬಂದು ಭಕ್ತಿಯಿಂದ ಕೂರ್ತಾ ಇದ್ದ ಏನೂ ತಿಳಿತಾ ಇರಲಿಲ್ಲ ಎಲ್ಲರೂ ಎದ್ದ ಮೇಲೆ ಇವ್ರು ಹೇಳೋದು ಎಲ್ಲರೂ ಕೂತ್ಕೊಂಡೋಗ ಕೂರೋದು ಹೊರಟ್ದಾಗ ಹೊರಡುದು ಇಷ್ಟು ಅವ್ರ ಕೆಲಸ ಆಯಿತು ಮತ್ತು ಗುರು ಶುಶ್ರೂಷೆ ಹೀಗೆ ಇದು ಮುಂದುವರ್ಕೋತಾ ಇತ್ತು ಒಮ್ಮೆ ಶಂಕರ ಭಗವತ್ಪಾದರು ಭಾಷ್ಯ ಪಾಠಕ್ಕೆ ಬಂದರು ಎಲ್ಲ ಶಿಷ್ಯರು ಭಾಷ್ಯ ಶ್ರವಣಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ರು ಆದರೆ ಶಂಕರ ಭಗವತ್ಪಾದರು ಭಾಷ್ಯಪಾಠ ಆರಂಭ ಮಾಡದೆ ಯಾರನ್ನೂ ಕಾಯ್ಕೊಂಡು ಸುಮ್ಮನೆ ಪ್ರತೀಕ್ಷೆ ಮಾಡ್ತಾಯಿದ್ರು ಆವಾಗ ಪದ್ಮಪಾದಾಚಾರ್ಯರು ಕೇಳ್ತಾರೆ ಎಲ್ಲರೂ ಬಂದಾಯಿತು ಇನ್ನು ಭಾಷ್ಯಪಾಠ ಆರಂಭ ಮಾಡ್ಬೋದು ಆವಾಗ ಆಚಾರ್ಯರು ಹೇಳ್ತಾರೆ ಇಲ್ಲ ಇನ್ನೂ ಗಿರಿ ಬಂದಿಲ್ಲ ಅವನು ಬರಲಿ ಅಂಥೇಳಿ ಎಲ್ರಿಗೂ ನಗು ಬಂತು ಪದ್ಮಪಾದಾಚಾರ್ಯರು ಕುಟೀರದ್ದು ಗೋಡೆ ನೋಡಿಕೊಂಡು ನಕ್ರಂತೆ ಅಂದರೆ ಆ ಗೋಡೆ ಹೆಂಗೆ ಜಡನೋ ಹಾಗೆ ಈ ಗಿರಿನೂ ಜಡ ಅವನು ಕಾಯ್ದ್ರಲ್ಲಿ ಏನು ಅರ್ಥ ಇದೆ ಶಂಕರ ಭಗವತ್ಪಾದರಿಗೆ ತಮ್ಮ ಪ್ರೀತಿಯ ಶಿಷ್ಯ ಗಿರಿನ ಈ ಗೋಡೆಗೆ ಹೋಲಿಕೆ ಮಾಡಿಕೊಂಡು ನಕ್ರಲ್ಲ ಅಂಥೇಳಿ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ ಗುರುಗಳಿಗೆ ಅನುಗ್ರಹ ಮಾಡಬೇಕು ಅನ್ನೋ ಸಂಕಲ್ಪ ಆ ಕ್ಷಣಕ್ಕೆ ಉದಯಾಯಿತು ಸಂಕಲ್ಪ ಸಿದ್ಧಿಯಾಯಿತು ತಕ್ಷಣ ಆ ಗಿರಿಗೆ ತಾವು ಕೂತಲಿಂದನೇ ಅನುಗ್ರಹ ಮಾಡ್ತಾರೆ ಗಿರಿ ಅಲ್ಲೆಲ್ಲೋ ನದಿಲಿ ಆಚಾರ ಶಾಟಿ ವಕ್ಷ ವಸ್ತ್ರಗಳನ್ನು ಕ್ಷಾಲನೆ ಮಾಡ್ತಾ ಇರ್ತಾನೆ ತಕ್ಷಣ ಅವನಿಗೆ ಏನೋ ಮಿಂಚು ಮೈ ಮೇಲು ಬಂದಂಗೆ ಆಗುತ್ತೆ ಸ್ಫುರಣೆ ಆಗುತ್ತೆ ಏನೂ ಗೊತ್ತಿಲ್ಲದೆ ಇದ್ದ ಗಿರಿ ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೆ ಮಹಿತೋಪನಿಷತ್ ಕಥಿತಾರ್ಥ ನಿಧೆ ಹೇಳಿ ತೋಟಕ ವೃತ್ತದಿಂದ ಶಂಕರ ಭಗವತ್ಪಾದರನ್ನ ಸ್ತೋತ್ರ ಮಾಡ್ತಾ ಆಚಾರ್ಯರ ವಸ್ತ್ರವನ್ನು ಹಿಡ್ಕೊಂಡು ಆ ಕಡೆಗೆ ಬರ್ತಾನೆ ಎಲ್ಲರೂ ಇಲ್ಲಿ ಕೂತ್ಕೊಂಡಿರ್ತಾರೆ ದೂರದಿಂದ ಏನೋ ಒಂದು ಸ್ತೋತ್ರ ಕೇಳುತ್ತೆ ಕೇಳಿದ್ರೆ ಆಚಾರ್ಯರು ವರ್ಣನೆ ಮಾಡುವಂಥ ಉದಾತ್ತ ಭಾವನೆ ಇರುವಂತಹ ಸ್ತೋತ್ರ ಯಾರು ಇಲ್ಲಿ ಹೀಗೆ ಸ್ತೋತ್ರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಪದ್ಮಪಾದ ಮೊದಲಾದ ಪಂಡಿತ ಶಿಷ್ಯರೆಲ್ಲ ತಿರುಗಿ ನೋಡ್ತಾರೆ ಅವರಿಗೆಲ್ಲ ಆಶ್ಚರ್ಯ ಏನು ಇದುವರೆಗೆ ಬಾಯೇ ತೆಗೆದೇ ಇದ್ದವನು ಏನೂ ಗೊತ್ತಾಗದೇ ಇದ್ದವನು ಸುಮ್ಮನೆ ಬಂಡೆ ಕಲ್ಲಂಗೆ ಆಚಾರ್ಯ ಮುಂದೆ ಕೂತಿರ್ತಾನೆ ಅಂತ ಯಾವ ಶಿಷ್ಯನ ಬಗ್ಗೆ ನೆನೆಸ್ತಾ ಇದ್ರೋ ಅದೇ ಶಿಷ್ಯ ಇವಾಗ ಬಾಯಿ ತೆಗೆದು ಆಚಾರ್ಯರನ್ನ ಉತ್ತಮ ಶ್ಲೋಕದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ ಎಲ್ರಿಗೂ ಆಶ್ಚರ್ಯ ಪದ್ಮಪಾದಾಚಾರ್ಯ ಗೊತ್ತಾಗುತ್ತೆ ಇದು ಶಂಕರ ಭಗವತ್ ಅನುಗ್ರಹ ಮಾಡಿದರೆ ಅವನಿಗೆ ಈಗ ಎಲ್ಲ ಪಾಂಡಿತ್ಯವೂ ಸಿದ್ಧಿಸಿದೆ ಅಂಥೇಳಿ ಸ್ತೋತ್ರ ಮಾಡಿಕೊಂಡು ಆಚಾರ್ಯರ ಸಮೀಪಕ್ಕೆ ಬಂದು ನಮಸ್ಕಾರ ಮಾಡಿ ಗಿರಿ ಆಚಾರ್ಯರು ಅವ್ರಿಗೆ ಹೇಳ್ತಾರೆ ಗಿರಿ ಇವತ್ತಿನ್ನೂ ಭಾಷ್ಯಪಾಠ ಆರಂಭ ಆಗಿಲ್ಲ ಆದರೆ ಇದುವರೆಗೆ ನೀ ಏನೇನು ಭಾಷ್ಯವನ್ನೆಲ್ಲ ಕೇಳಿದೆಯೋ ಅದರದ್ದು ಭಾಷ್ಯಪಾಠವನ್ನು ನೀನೇ ಇವತ್ತು ಮಾಡಬೇಕು ಅಂತ ಹೇಳಿ ಕೂರಿಸಿ ಗಿರಿ ಮೂಲಕ ಭಾಷ್ಯ ಪ್ರವಚನವನ್ನು ಮಾಡಿಸ್ತಾರೆ ಎಲ್ಲ ಶಿಷ್ಯರಿಗೂ ಆಶ್ಚರ್ಯ ನಮಗೆ ಆಚಾರ್ಯರ ಮುಖದಿಂದ ಕೇಳಿದ ಭಾಷೆಯೆಲ್ಲ ಅಷ್ಟಾಗಿ ಈಗ ಇನ್ನೂ ಗ್ರಹಣ ಆಗದೆ ಹೋದರೂ ಸಹ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿರೋ ಗಿರಿ ಇಷ್ಟು ಉತ್ತಮ ರೀತಿಯಿಂದ ಪ್ರವಚನ ಮಾಡ್ತಾ ಇದ್ದಾನಲ್ಲ ಅಂಥೇಳಿ ಮುಂದೆ ಆಚಾರ್ಯರು ಆ ಗಿರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ತೋಟಕ ವೃತ್ತದಿಂದ ಮೊದಲು ಮೊದಲನೇದಾಗಿ ಸ್ತೋತ್ರ ಮಾಡಿಕೊಂಡು ಬಂದಿದ್ದರಿಂದ ತೋಟಕಾಚಾರ್ಯ ಅಂತಲೇ ಬಿರುಗು ಕೊಟ್ಟು ಯೋಗ ಪಟ್ಟವನ್ನು ಕೊಟ್ಟು ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ ಆ ತೋಟಕ ಭಗವತ್ಪಾದರೇ ನಮ್ಮ ಪ ಪ್ರಿಯ ಮೂಲ ಪುರುಷರು ಮೂಲ ಆಚಾರ್ಯರು ಹೀಗೆ ತೋಟಕ ಭಗವತ್ಪಾದರು ಏನನ್ನು ಸಾಧನೆ ಮಾಡಿ ತೋರಿಸಿದರು ಅಂತಂದರೆ ಭಕ್ತಿ ಗುರು ಭಕ್ತಿ ಗುರುಭಕ್ತಿಯಿಂದ ಜ್ಞಾನವನ್ನು ಹೊಂದಬೋದು ಗುರುಭಕ್ತಿ ಇದ್ದರೆ ಗುರುಗಳ ಅನುಗ್ರಹ ನಮಗೆ ಸಿಗುತ್ತೆ ಗುರು ಅನುಗ್ರಹದಿಂದ ನಾವು ಪೂರ್ಣ ಜ್ಞಾನವನ್ನು ಹೊಂದಲಿಕ್ಕೆ ಶಕ್ಯವಿದೆ ಅನ್ನೋದನ್ನು ಮಾಡಿ ತೋರಿಸಿದ ಆಚಾರ್ಯ ಪುರುಷರು ಅಂದರೆ ತೋಟಕ ಭಗವತ್ಪಾದ ಆಚಾರ್ಯರು ಇನ್ನು ಸುರೇಶ್ವರ ಭಗವತ್ಪಾದರು ಆಚಾರ್ಯರ ಶಿಷ್ಯರಲ್ಲಿ ವಯೋವೃದ್ಧ ಜ್ಞಾನವೃದ್ಧ ಶಿಷ್ಯರು ಅಂತಂದರೆ ಅದು ಸುರೇಶ್ವರಾಚಾರ್ಯರು ಸುರೇಶ್ವರಾಚಾರ್ಯರು ಬಾಕಿ ಶಿಷ್ಯರ ಅವರಿಗೆಲ್ಲ ಸುಲಭವಾಗಿ ಸಿಗಲಿಲ್ಲ ಶಂಕರ ಭಗವತ್ಪಾದರು ವ್ಯಕ್ತಿತ್ವ ಎಂಥದ್ದು ಅಷ್ಟವರ್ಷೇ ಚತುರ್ವೇದಿ ಎಂಟನೇ ವಯಸ್ಸಿಗೆ ನಾಲ್ಕು ವೇದಗಳಲ್ಲೂ ಅಪಾರ ಪಾಂಡಿತ್ಯವನ್ನು ಗ್ರಹಣ ಮಾಡಿದ್ರು ಸಾಂಗೋಪಾಂಗವಾಗಿ ವೇದವನ್ನು ಗ್ರಹಣ ಮಾಡಿದ್ರು ದ್ವಾದಶೇ ಸರ್ವಶಾಸ್ತ್ರವಿತು ಹನ್ನೆರಡನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳಲ್ಲೂ ಅಪಾರ ಪಾಂಡಿತ್ಯವನ್ನು ತಲಸ್ಪರ್ಶಿ ಪಾಂಡಿತ್ಯವನ್ನು ಗಳಿಸಿದ್ರು ಷೋಡಶೇ ಕೃತವಾನ್ ಭಾಷ್ಯಂ ಹದಿನಾರನೇ ವಯಸ್ಸಿಗೆ ಪ್ರಸ್ಥಾನ ತ್ರಯಗಳಿಗೆ ಭಾಷ್ಯವನ್ನೇ ರಚನೆ ಮಾಡಿದ್ರು ದ್ವಾತ್ರಿಂಶೇ ಮುನಿರಭ್ಯಗಾದ ಮೂವತ್ತೆರಡನೇ ವಯಸ್ಸಿಗೆ ಅವರು ಕೈಲಾಸದಲ್ಲಿ ಪರಮೇಶ್ವರನಲ್ಲಿ ಐಕ್ಯರಾದರು ಅಂತ ಹೇಳಿ ಆಚಾರ್ಯರ ವ್ಯಕ್ತಿತ್ವವನ್ನು ಒಂದೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ಶಂಕರ ಭಗವತ್ಪಾದರು ಭಾಷ್ಯ ರಚನೆ ಮಾಡಿದ ಮೇಲೆ ಈ ಭಾಷ್ಯಕ್ಕೆ ವಾರ್ತಿಕಗಳನ್ನು ರಚನೆ ಮಾಡಿಸಬೇಕು ಅಂತ ಅವರಿಗೆ ಬಹಳ ಮನಸ್ಸಾಯಿತು ಆ ಕಾಲದಲ್ಲಿ ಕರ್ಮಕಾಂಡ ಪ್ರಕಾಂಡ ಪಂಡಿತರು ಅಂದರೆ ಅದು ಕುಮಾರಿಲ್ಲ ಭಟ್ರು ಅವ್ರ ಹತ್ರ ಭಾಷೆಗಳಿಗೆ ವೃತ್ತಿಗಳನ್ನು ವಾರ್ತೆಗಳನ್ನು ಬರೆಸಬೇಕು ಅಂತ ಹೇಳಿ ಹೋದರೆ ಆ ಸಮಯದಲ್ಲೂ ತುಷಾಗ್ನಿಲ್ಲೆ ಅಂದರೆ ಬೆಂಕಿ ಹಚ್ಚಿದ ಭೂಮಿ ಮಧ್ಯದಲ್ಲಿ ಕೂತ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೋತಾಯಿದ್ರು ಆಚಾರ್ಯರನ್ನು ಕಂಡು ಅವ್ರ ಭಾಷ್ಯದ ಅಧ್ಯಾಸ ಭಾಷೆಯನ್ನು ನೋಡಿ ಅವರು ಹೇಳ್ತಾರೆ ಈ ಭಾಷ್ಯದ ಅಧ್ಯಾಸ ಭಾಷ್ಯಕ್ಕೆ ಎರಡು ಸಾವಿರ ಶ್ಲೋಕಗಳಿಂದ ವಾರ್ತೆಗಳನ್ನು ರಚನೆ ಮಾಡ್ಬೋದು ಆದ್ರೂ ನಾ ಈಗ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದವನಾಗಿದ್ದೀನಿ ಆದರೆ ನೀವು ನಿರಾಶರಾಗಬೇಡಿ ನನ್ನಂತೆ ಪಾಂಡಿತ್ಯ ಇರುವಂತಹ ನನ್ನ ಶಿಷ್ಯ ಮಂಡನ ಮಿಶ್ರ ಅಂತ ಹೇಳಿ ಮಾಹಿಷ್ಮತಿಲಿ ಇದ್ದಾನೆ ನೀವು ಅಲ್ಲಿಗೆ ಹೋಗಿ ಅವ ಮಹಾಕರ್ಮಠ ಅವ್ರ ಹತ್ರ ನೀವು ವಾಗ್ವಾದವನ್ನು ಮಾಡಿ ವಾ ಚರ್ಚೆಯಲ್ಲಿ ನೀವು ನಿಮ್ಮ ಸಿದ್ಧಾಂತವನ್ನೇ ಎತ್ತಿ ಹಿಡಿದ್ರೆ ಅವರು ಸೋಲೊಬ್ಕೋತಾರೆ ನಿಮ್ಮ ಶಿಷ್ಯರಾಗ್ತಾರೆ ಅವ್ರ ಮುಖಾಂತರ ನೀವು ವಾರ್ತೆಗಳನ್ನು ಮಾಡಿಸಿ ಆಚಾರ್ಯರಿಗೆ ಇವ್ರ ಹತ್ರ ಮಾಡಿಸ್ಲಿಕ್ಕಾಗಲಿಲ್ವಲ್ಲ ಅನ್ನೋ ಅನ್ನೋ ಕರೆ ಇರುತ್ತೆ ಆದರೆ ಅವರು ಸರಿಯಾದ ದಾರಿ ತೋರಿಸಿರಲ್ಲ ಅಂಥೇಳಿ ಮಾಹಿಷ್ಮತಿಗೆ ಹೋಗ್ತಾರೆ ಅವರು ಮಹಾಕರ್ಮಠರು ಆಗಿನ ಕಾಲದಲ್ಲಿ ಕರ್ಮವೇ ಪ್ರಾಶಸ್ತ್ಯ ಅಂಥೇಳಿ ವಾದ ಮಾಡ್ತಾ ಇದ್ದವರು ಸನ್ಯಾಸ ಅಂದರೆ ಈ ಕರ್ಮವನ್ನು ತ್ಯಾಗ ಮಾಡಿ ಹೋಗಬೇಕಾಗುತ್ತೆ ಹಾಗಾಗಿ ಆ ಸನ್ಯಾಸನ ಸನ್ಯಾಸಾಶ್ರವನವ್ರು ಒಪ್ತಾನೆ ಇರಲಿಲ್ಲ ಸನ್ಯಾಸವನ್ನು ಕಂಡ್ರಂತೂ ಅವರು ಶುದ್ಧ ಸೋಂಬೇರಿಗಳು ಹೇಳಿ ಮುಖ ಮುರಿತಾ ಇದ್ರು ಅಂಥ ಸಮಯದಲ್ಲಿ ಆ ಮಂಡನ ಮಿಶ್ರರನ್ನು ತಮ್ಮ ಶಿಷ್ಯರನ್ನು ಮಾಡ್ಕೋಬೇಕು ಹೇಳಿ ಆಚಾರ್ಯರು ಹೋಗ್ತಾರೆ ಎಂಥ ವಿಪರೀತ ಪರಿಸ್ಥಿತಿ ಅಂದರೆ ಆಚಾರ್ಯರಲ್ಲಿ ಹೋದಾಗ ಮನೆ ಬಾಗಿಲು ಹಾಕಿರುತ್ತೆ ಯಾಕೆಂದರೆ ಅವತ್ತು ಅವರ ತಂದೆ ಶ್ರಾದ್ದ ಶ್ರಾದ್ದ ಮಾಡಬೇಕಾದ್ರೆ ಮನೆ ಒಳಗಡೆ ಮಡಿಲೆಲ್ಲ ಕೆಲಸ ನಡೀತಾ ಇರುತ್ತೆ ಬಾಗಿಲು ಹಾಕ್ಕೊಂಡಿರ್ತಾರೆ ಹೊರಗಡೆ ರಂಗೋಲಿನೂ ಹಾಕಿರೋದಿಲ್ಲ ಅದು ಅವರಿಗೆ ಗೊತ್ತಾಗಿ ಹೋಗಿಬಿಡುತ್ತೆ ಇವರು ಮನೆ ಮುಂದಗಡೆ ರಂಗೋಲಿ ಇಲ್ಲ ಬಾಗಿಲು ಹಾಕಿದ್ದಾರೆ ಅಂದರೆ ಒಳಗಡೆ ಶ್ರಾದ್ದ ನಡೀತಾ ಇದೆ ಅಂತ ಹೇಳಿ ಇವರು ಆಚಾರ್ಯರು ಸುಮ್ಮನೆ ತಮಗೆ ಸಿಗುವಂಥ ಶಿಷ್ಯನ ಬಿಟ್ಟುಕೊಡೋವಂಥವ್ರಲ್ಲ ಅವರು ತಕ್ಷಣ ಯೋಗ ಮಾರ್ಗದಿಂದ ಆಕಾಶದಿಂದ ಒಳಗಡೆ ಮನೆ ಒಳಗಡೆ ಇಳಿತಾರೆ ಆಗ ಮನೆ ಒಳಗಡೆ ಇಳಿಬೇಕಾದ್ರೆ ಏನಾಗಿದೆ ಅಂದರೆ ಅಲ್ಲಿ ಶ್ರಾದ್ದಕ್ಕೋಸ್ಕರ ಆಹ್ವಾನ ಮಾಡಿದ ಋಷಿಗಳನ್ನೆಲ್ಲ ಪಾದ ಪ್ರಕ್ಷಾಲನೆ ಮಾಡ್ತಾ ಇರ್ತಾರೆ ಅವ್ರ ಮಧ್ಯದಲ್ಲಿ ಹೋಗಿ ಆಚಾರ ನಿಂತ್ಕೋತಾರೆ ಅವ್ರ ಕಾಲಿಗೆ ನೀರು ಬೀಳುತ್ತೆ ಆದರೆ ನಾ ತೊಳಿಬೇಕಾಗಿದ್ದ ಪಾದಗಳು ಅಲ್ಲಿದೆ ಇದು ಯಾರದ್ದು ಅಂತ ನೋಡಿದರೆ ಅವ್ರಿಗೆ ಮಹಾ ಸಿಟ್ಟು ಬರುತ್ತೆ ಶ್ರಾದ್ದ ಕಾಲದಲ್ಲಿ ಸಿಟ್ಕೋಬಾರ್ದು ಬೇರೆ ಆದರೆ ಇವರಿಗೆ ಹಿಡಿಸದೇ ಇದ್ದಂತಹ ಸನ್ಯಾಸಿಗಳು ಅಲ್ಲಿ ಬಂದುಬಿಟ್ಟಿದಾರಲ್ಲ ಕರ್ಮದಲ್ಲೆಲ್ಲ ಇಲ್ಲಿ ಏನು ಕೆಲಸ ಅಂತ ಹೇಳಿ ಅವರಿಗೆ ಸಿಟ್ಟು ಬೇರೆ ಅಲ್ಲಿ ವಾಗ್ವಾದ ಮಾಡ್ತಾರೆ ಅವರೆಲ್ಲ ಸಮಾಧಾನ ಮಾಡ್ತಾರೆ ಹಾಗೆಲ್ಲ ಮಾಡಬಾರ್ದು ಯತಿಗಳು ಅಂದರೆ ವಿಷ್ಣು ಸ್ವರೂಪ ಆದ್ದರಿಂದ ಅವ್ರನ್ನ ವಿಷ್ಣು ಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕು ಅಂಥೇಳಿ ಕಡೆಗೆ ಒಲ್ಲದ ಮನಸ್ಸಿಂದನೇ ಮಂಡನ ಮಿಶ್ರ ಅವರಿಗೆ ವಿಷ್ಣು ಸ್ಥಾನದಿಂದ ಪಾದ ಪ್ರಕ್ಷಾಳನೆ ಎಲ್ಲ ಮಾಡಿ ಅಲ್ಲಿ ಒಳಗಡೆ ಭಿಕ್ಷೆಗೆಲ್ಲ ಹಾಕ್ತಾರೆ ಎಲ್ಲ ಮುಗಿಯುತ್ತೆ ಎಲ್ಲ ಮುಗಿದ ಮೇಲೆ ಆಚಾರ್ಯರು ಅವರಿಗೆ ಮೊದಲೇ ಹೇಳಿರ್ತಾರೋ ಇಲ್ಲೋ ನನಗೆ ಭಿಕ್ಷೆ ಕೊಡಬೇಕು ಅಂಥೇಳಿ ಅದು ಏನು ಭಿಕ್ಷೆ ಅಂದರೆ ವಾದ ಭಿಕ್ಷೆ ಮುಂದೆ ಅವರಿಗೆ ವಾಕ್ಯಾರ್ಥ ನಡೆಯುತ್ತೆ ವಾಕ್ಯಾರ್ಥದಲ್ಲಿ ಇಪ್ಪತ್ತೊಂದು ದಿವಸ ವಾಕ್ಯಾರ್ಥ ಇಲ್ಲ ಆದಮೇಲೆ ಅವರು ಪರಾಜಿತರಾಗ್ತಾರೆ ಅದಕ್ಕೆ ಇನ್ನೂ ಸಹ ಪ್ರತಿಬಂಧಕಗಳು ಬಂದ ಮೇಲೆ ಆ ಇದರಲ್ಲೂ ಸಹ ತಮ್ಮ ಸರ್ವಜ್ಞತ್ವವನ್ನು ತೋರಿಸಿಕೊಟ್ಟ ಮೇಲೆ ಪೂರ್ಣ ಪ್ರಮಾಣದಿಂದ ಮಂಡನ ಮಿಶ್ರರು ಆಚಾರ್ಯ ಶಿಷ್ಯರಾಗಲಿಕ್ಕೆ ತಯಾರಾಗುತ್ತಾರೆ ಆಚಾರ್ಯ ಶಿಷ್ಯರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಮುಂದೆ ಅವರಿಗೆ ಸುರೇಶ್ವರಾಚಾರ್ಯರು ಅಂತ ಹೇಳಿ ಒಂದು ಯೋಗ ಪಟ್ಟವನ್ನು ಆಚಾರ್ಯರು ಕೊಟ್ಟರು ಯಾಕೆ ಅಂತಂದರೆ ಅವರೇನು ಮಹಾ ಸಾಮಾನ್ಯ ಅಲ್ಲ ಮಹಾಕರ್ಮಠರೇ ಇದ್ದರೂ ಸಹ ಎಲ್ಲ ಶಾಸ್ತ್ರಗಳಲ್ಲೂ ಸಹ ತಲಸ್ಪರ್ಶಿ ಪಾಂಡಿತ್ಯ ಪಡ್ಕೊಂಡಿದ್ದರು ಅವರು ಯಾರಿಗೆ ಸಮರಿದ್ದರು ಅಂತಂದರೆ ಬೃಹಸ್ಪತ್ಯಾಚಾರ್ಯರಿಗೆ ಸಮರಿದ್ರಂತೆ ಅವರು ಎಲ್ಲ ಶಾಸ್ತ್ರಗಳಲ್ಲೂ ಹೆಂಗೆ ಪರಿಣಿತರಾಗಿ ಅಪಾರ ಬುದ್ಧಿಶಕ್ತಿಯಿಂದ ಪ್ರತಿಭೆಯಿಂದ ದೇವತೆಗಳ ಪುರೋಹಿತರನ್ನು ಹೆಸರು ತಗೊಂಡಿದ್ ಹೆಸರು ಗಳಿಸ್ಕೊಂಡಿದ್ರು ಹಾಗೆಯೇ ಸಹ ಇವರೂ ಸಹ ವೇದಾಂತ ಮಾರ್ಗದಲ್ಲಿ ದೊಡ್ಡ ಆಚಾರ್ಯರಾಗಬೇಕು ಅಂಥ ಯೋಗ್ಯತೆ ಇವರಿಗೆ ಇದೆ ಅನ್ನೋ ದೃಷ್ಟಿಯಿಂದ ಅವರಿಗೆ ಸುರೇಶ್ವರಾಚಾರ್ಯರು ಅಂತ ಹೇಳಿ ಅವರಿಗೆ ಯೋಗ ಪಟ್ಟವನ್ನು ಕೊಟ್ಟು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ ಈ ಸುರೇಶ್ವರಾಚಾರ್ಯರು ಯಾವ ತತ್ವವನ್ನು ನಮಗೆ ತಿಳಿಸ್ಕೊಡ್ತಿದ್ರು ಅಂದರೆ ಎಲ್ಲರೂ ತಿಳ್ಕೊಂಡಿರ್ತಾರೆ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಪುಣ್ಯದಿಂದ ಪುಣ್ಯಲೋಕ ಪ್ರಾಪ್ತಿಯಾಗಿ ಹೋಗ್ಬಿಡತ್ತೆ ಅಂತ ಆದರೆ ಪುಣ್ಯಲೋಕ ಪ್ರಾಪ್ತಿಯಾಗೋದು ಹೌದು ಆದರೆ ಅದು ಶಾಶ್ವತವಾಗಿ ಕೇಳಿದರೆ ಅಲ್ಲ ಕ್ಷೀಣೆ ಪುಣ್ಯೇ ಮರ್ಚುಲೋಕಂ ವಿಶಂತಿ ಆ ಪುಣ್ಯಗಳೆಲ್ಲ ಇವರಿಗೆ ಕರುಗ್ತಾ ಬರುತ್ತೆ ಅಲ್ಲಿ ಸುಖ ಭೋಗಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಆ ಪುಣ್ಯವೆಲ್ಲ ಕ್ಷೀಣ ಆದಮೇಲೆ ಮತ್ತೆ ಈ ಭೂಲೋಕದಲ್ಲಿ ಬಂದು ಬೀಳಲೇಬೇಕು ಎಷ್ಟು ಪುಣ್ಯ ಸಂಪಾದನೆ ಮಾಡಿದರೂ ಸಹ ಅದರಿಂದ ಶಾಶ್ವತವಾದ ಲೋಕವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಮಗೆ ಉಪನಿಷತ್ತು ತಿಳಿಸುತ್ತೆ ತದ್ಜೇಹ ಕರ್ಮಚಿತೋ ಲೋಕಃ ಕ್ಷೀಯತೆ ಏಮೇ ಮಾತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ ಉಪನಿಷತ್ ತಿಳಿಸುತ್ತೆ ಕರ್ಮದಿಂದ ಸಂಪಾದನೆ ಮಾಡಿದ ಲೋಕವೂ ಸಹ ಇರುವುದಿಲ್ಲ ಪುಣ್ಯದಿಂದ ಸಂಪಾದನೆ ಮಾಡಿದ ಲೋಕಗಳೂ ಸಹ ಇರುವುದಿಲ್ಲ ಈ ಎರಡುಗಳನ್ನು ಅನುಷ್ಠಾನ ಮಾಡಿಯೂ ಸಹ ಶಾಶ್ವತ ಪದ ಸಿಗುವುದಿಲ್ಲ ಅಂದಮೇಲೆ ಅದನ್ನು ಮಾಡಬೇಕಾದ್ರೂ ಯಾಕೆ ಅದೇನೋ ಶುದ್ಧಿಗೆ ಮಾಡಿಕೊಂಡು ಈ ಮಾರ್ಗಕ್ಕೆ ಬರಲಿಕ್ಕೆ ಅದನ್ನೆಲ್ಲ ಮಾಡ್ಕೊಂಡಿದ್ದರೂ ಸಹ ಕರ್ಮವೇ ಬ್ರಹ್ಮ ಕರ್ಮ ಬಿಟ್ಟು ಬೇರೆ ಯಾವುದು ಇಲ್ಲ ಅನ್ನೋದನ್ನು ಮಾತ್ರ ಇಟ್ಕೋಬಾರದು ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಒಂದಲ್ಲ ಒಂದು ಕಾಲದಲ್ಲಿ ಜ್ಞಾನ ಪ್ರಾಪ್ತಿಯಾಗಬೇಕು ಮೋಕ್ಷ ಪಡಿಬೇಕು ಅಂದರೆ ಕರ್ಮ ಚಾಗ ಮಾಡಬೇಕು ಈ ಪುಣ್ಯದಲ್ಲಿ ಅಭಿಲಾಷನ ಇಟ್ಕೊಳ್ಳದೆ ಅದನ್ನೆಲ್ಲ ಬಿಡಬೇಕು ಬಿಟ್ಟು ಜ್ಞಾನ ಮಾರ್ಗಕ್ಕೆ ಬಂದಾಗ ಮೋಕ್ಷ ಸಿಗುತ್ತೆ ಅದನ್ನೇ ನಮಗೆ ಸುರೇಶ್ವರಾಚಾರ್ಯ ತಿಳಿಸಿಕೊಟ್ರು ಅತಿ ಕರ್ಮಠರಾಗಿದ್ದ ಮಂಡನ ಮಿಶ್ರರು ಕರ್ಮ ಮಾರ್ಗವನ್ನು ಪೂರ್ಣವಾಗಿ ತ್ಯಾಗ ಮಾಡಿ ಆಚಾರ್ಯ ಶಂಕರ ಭಗವತ್ಪಾದರ ಶಿಷ್ಯರಾಗಿ ಈ ಕರ್ಮ ಪುಣ್ಯ ಇವನ್ನೆಲ್ಲ ಬಿಟ್ಟಾಗ ಮಾತ್ರ ಜ್ಞಾನ ಆಗುತ್ತೆ ಅನ್ನೋದನ್ನು ತೋರಿಸಿಕೊಟ್ರು ಅಂಥ ಸುರೇಶ್ವರಾಚಾರ್ಯರ ವಂಶ ಅಂದರೆ ಪರಂಪರೆಯೇ ನಮ್ಮ ಈ ಗೋಕರ್ಣ ಮಂಡಲಾಧಿಕಾರಕವಾದಂಥ ರಾಮಚಂದ್ರಾಪುರ ಮಠದ ಸಂಸ್ಥಾನ ಸುರೇಶ್ವರ ಭಗವತ್ಪಾದರ ಪರಂಪರೆ ಇಲ್ಲಿಗೆ ಬಂದಿದ್ದು ಸಹ ತುಂಬ ವಿಶೇಷವಾಗಿದೆ ಶಂಕರ ಭಗವತ್ಪಾದರು ಲೋಕಾನುಗ್ರಹಕ್ಕೋಸ್ಕರ ಲೋಕ ಸಂಚಾರವನ್ನು ಮಾಡ್ತಾ ಈ ಗೋಕರ್ಣ ಕ್ಷೇತ್ರಕ್ಕೆ ಬರ್ತಾರೆ ಗೋಕರ್ಣದಲ್ಲಿ ಮಹಾಬಲೇಶ್ವರನ ಆರಾಧನೆ ಮಾಡಿಕೊಂಡು ಈ ಪ್ರಶಾಂತ ಪರಿಸರದಲ್ಲಿ ಇರಬೇಕು ಅನ್ನೋದು ಅವರಿಗೆ ಸ್ವಲ್ಪ ದಿವಸದ ಬಯಕೆ ಇಲ್ಲಿ ಬಂದಾಗ ಅವರು ಇಲ್ಲಿ ವಿಶೇಷ ಸನ್ನಿವೇಶವನ್ನು ನೋಡ್ತಾರೆ ಒಂದು ಹರಿಣವನ್ನು ಮೃಗವನ್ನು ಒಂದು ಹುಲಿ ಪೋಷಣೆ ಮಾಡ್ತಾ ಇರುತ್ತೆ ತನಗೆ ನಿಚ್ಚಾಹಾರವಾದಂಥ ಹರಿಣವನ್ನು ಅದು ಇಷ್ಟು ಅಕ್ಕರೆಯಿಂದ ಇಲ್ಲಿ ಪೋಷಣೆ ಮಾಡ್ತಿದೆ ಅಂದಮೇಲೆ ಇದು ಅಭಯ ಕ್ಷೇತ್ರವಿರಬೇಕು ಹರಿಣ ತನಗೆ ಅಪಾಯವನ್ನು ಮಾಡುವಂಥ ಹುಲಿಯಿಂದ ದೂರ ಬಿಟ್ಟು ಆ ಹುಲಿ ಜೊತೆಗೆ ಇಷ್ಟು ಸ್ನೇಹದಿಂದ ಇದೆ ಅಂತಂದ ಮೇಲೆ ಇಲ್ಲಿ ಅಭಯ ನಿಶ್ಚಯವಾಗಿ ಇದೆ ಅನ್ನೋದು ಅವರಿಗೆ ಮನಸ್ಸಿಗೆ ಅನಿಸಿ ತೃಪ್ತಿ ಆಗುತ್ತೆ ಆಚಾರ್ಯರು ಈ ಕ್ಷೇತ್ರದ ಮಹತ್ವವನ್ನು ಗಳಿಸ್ಕೊಂಡು ನೋಡಿಕೊಂಡು ಇಲ್ಲಿ ಧರ್ಮ ಪ್ರಸಾರದ ಪ್ರಧಾನ ಕೇಂದ್ರ ಒಂದು ಇರಬೇಕು ಅನ್ನೋದನ್ನು ಸಂಕಲ್ಪ ಮಾಡ್ತಾರೆ ತಮ್ಮ ಶಿಷ್ಯರಾದಂತಹ ಸುರೇಶ್ವರಾಚಾರ್ಯರಿಗೆ ಹೇಳಿದ ಮೇಲೆ ಸುರೇಶ್ವರಾಚಾರ್ಯರು ತಮ್ಮ ಜ್ಯೇಷ್ಠ ಶಿಷ್ಯರು ವಿದ್ಯಾನಂದರನ್ನು ಈ ಪೀಠಕ್ಕೆ ನಿಯುಕ್ತಿ ಮಾಡ್ತಾರೆ ಶಂಕರ ಭಗವತ್ಪಾದ ಪ್ರತಿಷ್ಠೆ ಮಾಡಿದ ಪೀಠ ಇಲ್ಲಿ ಪ್ರಧಾನವಾಗಿ ಮುಂದುವರೆಕೊಂಡು ಅದು ವಿದ್ಯಾನಂದಾಚಾರ್ಯರಿಂದ ಪ್ರವರ್ತಿತವಾಗಿ ಅನುಸ್ಯೂತವಾಗಿ ಇವತ್ತಿನವರೆಗೂ ನಡೆಕೊಂಡು ಬಂದಿದೆ ಎನ್ನುವುದೇ ಒಂದು ವಿಶೇಷ ಇಂಥ ಅಶೋಕ ಇಂಥ ಅಶೋಕ ಸ್ಥಾನದಲ್ಲಿ ಗೋಕರ್ಣ ಮಂಡಲಾಧಿಕಾರಕವಾದಂಥ ಧರ್ಮ ಪೀಠ ಇವತ್ತು ರಾಮಚಂದ್ರಾಪುರ ಪೀಠ ಮಠ ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯಾಗಿ ಇಲ್ಲಿ ಸ್ಥಾನ ಊರ್ಕೊಂಡಿದೆ ನೆನ್ನೂ ಸಹ ನಾನು ಮಠದ ಪ್ರಾಚೀನ ಅವಶೇಷಗಳಿರುವಂಥ ಸ್ಥಾನಕ್ಕೆಲ್ಲ ನೋಡ್ಕೊಂಡು ಹೋಗಿ ಬಂದೆ ಎಲ್ಲದನ್ನೂ ಪರಿಶೀಲನೆ ಮಾಡ್ಕೊಂಡು ಬಂದೆ ನನಗೆ ಮೊದಲು ಅನ್ನಿಸ್ತಾ ಇತ್ತು ಇವರು ಹೊಸನಗರ ಅಂದರೆ ರಾಮಚಂದ್ರಾಪುರ ಮಠದಲ್ಲಿದ್ದಾರೆ ಮೂಲ ಸ್ಥಾನ ಅಶೋಕಿ ಅಂತ ಹೇಳಿ ಅಲ್ಲಿ ಇನ್ನೂ ಯಾಕೆ ಮಾಡಿಲ್ಲ ಅಂಥೇಳಿ ಆದರೆ ಇಲ್ಲಿ ಈಗೊಂದು ನಾಲ್ಕೈದು ವರ್ಷದಿಂದ ವಿಷ್ಣುಗುಪ್ತ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಮೂಲ ಮಠದ ಜೀರ್ಣೋದ್ಧಾರ ಮಾಡಲಿಕ್ಕೆ ಸಂಕಲ್ಪ ಮಾಡಿ ಪ್ರವೃತ್ತರಾಗಿ ಎಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ಪ್ರತ್ಯಕ್ಷ ನಾನು ನೋಡಿ ಇಲ್ಲಿ ತಿಳ್ಕೊಂಡೆ ಇನ್ನು ಈ ಗೋಕರ್ಣ ಮಂಡಲಾಧೀಶರಿಗೂ ಶ್ರೀ ವಿದ್ಯಾಪೀಠಕ್ಕೂ ಸಂಬಂಧ ಅನ್ನೋದು ನೆನ್ನೆಯನ್ನು ಹುಟ್ಟಿದ್ದಲ್ಲ ಅದು ಇದು ಹಿಂದೆ ಅಶೋಕ ವೃಕ್ಷದ ಹಂಗೆ ಮುಂಬೈಯಲ್ಲೇ ನಮಗೆ ಹನ್ನೆರಡು ವರ್ಷದ ಕೆಳಗಡೆ ಶುರುವಾಗಿ ಹೋಗಿಬಿಟ್ಟಿತ್ತು ಹನ್ನೆರಡು ವರ್ಷದ ಹಿಂದೆ ನಾನು ಮುಂಬೈಯಲ್ಲಿ ಚಂಬೂರಿನಲ್ಲಿದ್ದೆ ಅವಾಗೂ ಒಮ್ಮೆ ಒಂದು ದಿವಸ ಮಧ್ಯಾಹ್ನ ಸಮಯದಲ್ಲಿ ಮಠದ ಶಿಷ್ಯವರ್ಗದವರು ಬಂದು ಹೇಳಿದರು ಇಲ್ಲಿ ರಾಮಚಂದ್ರ ಮಠದವರು ಇಲ್ಲಿಗೆ ಬರ್ತಾರೆ ಅಂಥೇಳಿ ಅವ್ರು ಬಂದಿದ್ದು ಸಹ ನನಗೆ ಗೊತ್ತಿರಲಿಲ್ಲ ಎಲ್ಲಿದ್ದಾರೆ ಈಗ ಅಂತ ಕೇಳಿದೆ ಮುಂಬೈ ಇಲ್ಲಿ ಶಂಕರ ಮಠದಲ್ಲೇ ಇದ್ದಾರೆ ಅಂತಂದರು ಅವ್ರು ಬಂದಿದ್ದು ನನಗೆ ಗೊತ್ತಿಲ್ಲ ಆದರೆ ನಾ ಬಂದಿದ್ದು ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ಅವರು ಬರ್ತೀನಿ ಅಂತ ಹೇಳಿ ಅಂತ ಅಂಥೇಳಿ ತಕ್ಷಣ ಬರಲಿ ಅಂತ ಹೇಳಿದ್ರೆ ಸಂಜೆ ಒಂದು ನಾಲ್ಕು ನಾಲ್ಕೂವರೆಗೆ ಅಲ್ಲಿಗೆ ಶ್ರೀಮಠಕ್ಕೆ ದಯಮಾಡಿಸಿದರು ಅಲ್ಲಿ ಮಠದಲ್ಲಿ ಇಬ್ಬರು ಪರಿಚಯನೂ ಎಲ್ಲ ಆಯಿತು ಆದಮೇಲೆ ನಾವು ಒಂದು ಒಂದೂವರೆ ತಾಸು ಅವ್ರ ಹತ್ರ ಮಾತಾಡ್ತಾ ಇದ್ವಿ ಮುಂದೆ ಅವರಿಗೆ ಇರಬೇಕು ಅನ್ನೋ ಅಪೇಕ್ಷೆ ಇದ್ದಲ್ಲಿ ಮಾತಾಡ್ತಾ ಇದ್ದರೂ ಸಹ ಇವ್ರ ಕಾರ್ಯಕ್ರಮವನ್ನೆಲ್ಲ ನೋಡಿಕೊಳ್ಳುವಂಥ ಶಿಷ್ಯ ಪ್ರಮುಖರು ಬಂದಿದ್ದರು ಅವರ ಹೆಸರು ಜನಾರ್ದನ ಅಂತ ಕರೆಯುತ್ತೆ ಹ್ಞೂ ಅವರು ಬಂದಿದ್ದರು ಅವರು ಈ ಮುಂದೆ ಹರಡಲಿಕ್ಕೆ ಸೂಚನೆ ಮಾಡಿದ ತಕ್ಷಣ ಅನಿವಾರ್ಯವಾಗಿ ಹೋಗಬೇಕಾಯಿತು ಒಂದೂವರೆ ತಾಸು ಇವರ ಹತ್ರ ಮಾತಾಡಿದವಾಗ ಇವ್ರದ್ದು ತುಂಬಿದ ಸ್ನೇಹ ಹೃದಯ ಇವರು ಪ್ರೇಮ ನಿಷ್ಕಲ್ಮರ್ಷ ಮನಸ್ಸು ಇವರದ್ದು ಈ ಎಲ್ಲ ಗುಣಗಳನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ಅವರು ಬರೋ ಹೊತ್ತಿಗೆ ನಾನು ಒಳಗಿಂದ ಬಂದೆ ಅಷ್ಟೊತ್ತಿಗೆ ಅವ್ರ ಮೇಲೆ ಬಂದಾಗ ಹೋಗ್ಬಿಟ್ಟಿತ್ತು ಅಲ್ಲೇ ಭೇಟಿ ಆಯಿತು ಮುಂದೆ ಇವ್ರು ಹೋಗಬೇಕಲ್ಲ ಅನ್ನೋದು ಹೊತ್ತಿಗೆ ನಾನು ಇವ್ರನ್ನ ಕಳಿಸ್ಕೊಡ್ಲಿಕ್ಕೋಸ್ಕರ ಕೆಳಗುವರೆಗೂ ಹೋದೆ ಅಲ್ಲಿ ಗಾಡಿ ಅಲ್ಲಿ ತಯಾರಾಗಿತ್ತು ಗಾಡಿವರೆಗೂ ಹೋದೆ ಇವರು ಗಾಡಿಗಳು ಕೂತ್ಕೊಂಡು ನಂಗೆ ಎರಡು ಮೂರು ಸಲ ಹೇಳಿದರು ನೀವು ಇಲ್ಲೇ ನಿಂತ್ಕೊಳ್ಳಿ ನೀವು ಇಲ್ಲೇ ನಿಂತ್ಕೊಳ್ಳಿ ಅಂಥೇಳಿ ನಾ ಇನ್ನೇನು ಮಾಡೋದು ಅವ್ರು ಹೇಳ್ತಾರಲ್ಲ ಅಂಥೇಳಿ ನಿಂತ್ಕೊಂಡೆ ಎಲ್ಲಿವರೆಗೆ ನೆನ್ನೆಯವರಿಗೆ ನಾನು ನಿಂತ್ಕೊಂಡೇ ಇದ್ದೆ ಆಮೇಲೆ ನಾನು ಇಲ್ಲಿ ಈ ಬಂದ ಮೇಲೆ ನೆನ್ನೆ ಕಲ್ತಿದ್ದ ಪಾಠ ಏನು ಅಂತಂದರೆ ಇನ್ನು ಯಾವ ಕಾರಣಕ್ಕೂ ಹಿಂಗೆ ಯತೀಶ್ವರನೆಲ್ಲ ಕಳಿಸ್ಲಿಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡವಾಗ ನನ್ನನ್ನು ಕಳಿಸ್ಲಿಕ್ಕೆ ಯಾರು ಬಂದರೆ ಇಂಥ ಯತಿಗಳೆಲ್ಲ ಅವ್ರಿಗೆ ಇಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಬಾರ್ದು ನಾನು ಆವಾಗ ನೋಡಿದ ಮಠಕ್ಕೆ ಪರಸ್ಪರ ಆಹ್ವಾನ ಎಲ್ಲ ಮಾಡ್ಕೊಂಡಿದ್ವಿ ನಾನು ಬರ್ತೀನಿ ಅಂತಂದ್ರು ನೀವು ಬರ್ತೀನಿ ಅಂತಂದರು ನನಗೆ ಅವರು ರಾಮಚಂದ್ರ ಬ್ರ ಮಠ ಎಲ್ಲಿದೆ ಅನ್ನೋದೇ ಸರಿಯಾಗಿ ಗೊತ್ತಿರಲಿಲ್ಲ ನಾನು ತೀರ್ಥಹಳ್ಳಿ ಅಂತ ತಿಳ್ಕೊಂಡಿದ್ದೆ ಇಲ್ಲ ಅದು ಹೊಸನಗರದಲ್ಲಿದೆ ಅಂತಂದರು ನಾನು ಆವಾಗ ನೀವು ಯಾವಾಗ ಇರ್ತೀರಿ ನಾನು ಅಲ್ಲಿ ಬರಬೇಕಾರೆ ಅಂತಂದವಾಗ ನೀವು ಯಾವಾಗ ಬರ್ತೀರೋ ಆ ಸಮಯದಲ್ಲಿ ನಾನು ಅಲ್ಲಿಗೆ ಬಂದುಬಿಡ್ತೀನಿ ಅಂಥೇಳಿ ಹೇಳಿದರು ಇಷ್ಟೊಂದು ಉದಾರವಾಗಿ ಮಾತಾಡಿ ಸ್ನೇಹ ತೋರಿಸಿದ್ರು ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಯಾಕೆ ಇಷ್ಟು ವರ್ಷ ಆಗಿತ್ತು ಅಂಥೇಳಿ ಈ ಸ್ನೇಹ ಸಂಬಂಧ ಅನ್ನೋದೆಲ್ಲ ಸುಮ್ಮ ಸುಮ್ಮನೆ ಆ ಕ್ಷಣಕ್ಕೆ ಬಂದು ಹೋಗ್ಬಿಡ್ತು ಅಂತಂದರೆ ಅದು ಸ್ಥಿರವಾಗಿರುವುದಿಲ್ಲ ಅದಕ್ಕೊಂದು ತಪಸ್ಸೆಲ್ಲ ನಡಿಬೇಕಾಗುತ್ತೋ ಇಲ್ವ ತಪಸ್ಪೂರ್ತಿ ವರ್ಷ ಅಂದರೆ ಅದಕ್ಕೆ ಹನ್ನೆರಡು ವರ್ಷಕ್ಕೆ ಹೇಳ್ತಾರೆ ಈ ಹನ್ನೆರಡು ವರ್ಷ ಯಾಕಾಯಿತು ಅಂತಂದರೆ ಮುಂದೆ ಬಿಡದೆ ಇದ್ದಂಗೆ ಸ್ಥಿರವಾಗಿ ಈ ಸ್ನೇಹ ಸಂಬಂಧ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ಹನ್ನೆರಡು ವರ್ಷ ತಪಸ್ಸೆಲ್ಲ ಆಗಿ ಅದು ನೆನ್ನೆ ಇಲ್ಲಿ ಪೂರ್ತಿ ಆಯಿತು ಈ ಪೂರ್ತಿ ಆದಮೇಲೆ ಈ ಸಂಬಂಧ ಇನ್ನು ಹೆಂಗೆ ದೃಢವಾಗಿದೆ ಅಂದರೆ ಇನ್ನು ಅದನ್ನೆಲ್ಲ ಯಾರಿಂದನೂ ಬಿಡಿಸ್ಲಿಕ್ಕಾಗೋದಿಲ್ಲ ಈ ಬಂಧ ಅನ್ನೋದು ವಜ್ರ ಬಂಧನವಾಗಿ ಹಿಂಗೆ ಕುಡ್ಕೊಂಡು ಹೋಗಿಬಿಟ್ಟಿದೆ ಇಲ್ಲಿಗೆ ಬಂದ ಮೇಲೆ ಈಗಷ್ಟೇ ಹೇಳ್ತಾ ಇದ್ದರು ನಾನು ನೀವು ಇಲ್ಲಿ ಬಂದಾಗ ಬೆಲೆ ಕಟ್ತಾ ಬೆಲೆ ಕಟ್ಲಿಕ್ಕೆ ಆಗದೇ ಇದ್ದಂಥದ್ದು ಏನಾದರೂ ಒಂದು ಕೊಡಬೇಕು ಅಂತ ಹೇಳಿ ಮನಸ್ಸು ಸಂಕಲ್ಪ ಮಾಡಿಕೊಂಡು ಸಕಲ ಲಕ್ಷಣಗಳು ಇರುವಂಥ ಒಂದು ವೃಷಭವನ್ನು ಮಠಕ್ಕೆ ಸಮರ್ಪಣೆ ಮಾಡಲಿಕ್ಕೋಸ್ಕರ ತಂದಿದ್ದೀನಿ ಅಂಥೇಳಿ ಅಂದೆ ನೀವು ಬೆಲೆ ಕಟ್ಲಿಕ್ಕೆ ಆಗದೇ ಇದ್ದಿದ್ದನ್ನು ಮೊದಲೇ ನನಗೆ ಕೊಟ್ಟುಬಿಟ್ಟಿದ್ದೀರಿ ಅಂಥೇಳಿ ನಾ ಏನು ಅಂತ ಹೇಳಲಿಲ್ಲ ಈಗ ಹೇಳಬೇಕಾಗುತ್ತೆ ಹೇಳಿದ್ದೀನಿ ಅದನ್ನ ಈ ವೃಷಭನ್ನ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ಹೌದು ಆದರೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದಿದ್ದಂಥ ಇನ್ನೊಂದು ವಸ್ತುವನ್ನು ಹನ್ನೆರಡು ವರ್ಷದ ಕೆಳಗಡೆನೇ ನಾನು ಕೊಟ್ಬಿಟ್ರು ಏನು ಅಂದರೆ ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೇಮ ಸ್ನೇಹನ್ನು ಅದಕ್ಕೆ ನಾವೇನಾದ್ರೂ ಬೆಲೆ ಕಟ್ಟಲಿಕ್ಕೆ ಆಗುತ್ತೇನೋ ಕಟ್ಟಲಿಕ್ಕೆ ಆಗೋದಿಲ್ಲ ಬೆಲೆ ಕಟ್ಟಿದರೆ ಅದೆಲ್ಲ ಅಲ್ಪ ಪ್ರಮಾಣದಾಗ ಹೋಗ್ಬಿಡುತ್ತೆ ಯಾವುದಕ್ಕೆ ಬೆಲೆನೇ ಕಟ್ಟಲಿಕ್ಕಾಗೋದಿಲ್ವೋ ಅದಕ್ಕೆ ಅನರ್ಘ್ಯ ಅಮೂಲ್ಯ ಅಂತ ಹೇಳ್ತೀವಿ ಅಂಥ ಅಮೂಲ್ಯವಾದ ಪ್ರೇಮವನ್ನು ಸ್ನೇಹವನ್ನು ಇವರು ನನಗೆ ಮೊದಲೇ ಕೊಟ್ಟಿದ್ದಾರೆ ಅದು ಹನ್ನೆರಡು ವರ್ಷಗಟ್ಟಲೆ ತಪಸ್ಸು ಮಾಡಿ ಈಗ ಮತ್ತೊಮ್ಮೆ ಅದು ಪಡ್ಕೊಂಡಿದ್ದರಿಂದ ಅದು ಇನ್ನು ಯಾರಿಗೂ ಕೊಡಲಿಕ್ಕೆ ಅಲ್ಲ ಅನ್ನೋದು ನನ್ನ ದೃಢವಾದ ಭಾವನೆ ಇನ್ನು ಅದನ್ನು ಬಿಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವೂ ಆಗೋದಿಲ್ಲ ರಾಮಚಂದ್ರಪುರ ಮಠದ ಗುರುಗಳು ಅಂದರೆ ನನಗೆ ಆತ್ಮ ಇದ್ದಂಗೆ ನನ್ನ ಅವರು ಆಧ್ಯಾತ್ಮಿಕ ಸ್ನೇಹಿತರು ಬಂಧುಗಳು ಎಲ್ಲ ಆಗಿದ್ದಾರೆ ಅಂಥವರು ಇವತ್ತು ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡು ಇಷ್ಟೊಂದು ಪ್ರೇಮದಿಂದ ವ್ಯವಹಾರ ಮಾಡಿ ಸ್ವಾಗತ ಮಾಡಿ ಇಲ್ಲಿ ಆಧಾರಾತಿಥ್ಯವನ್ನು ಕೊಟ್ಟಿದ್ದನ್ನು ನೋಡಿದರೆ ನಾನು ಬಹುಶಃ ಇವರು ಸ್ನೇಹವನ್ನು ಕಳ್ಕೊಂಡ್ಬಿಡ್ತೀವೇನೋ ಅಂಥೇಳಿ ಮತ್ತೆ ಭಯನೂ ಇದೆ ಯಾಕೆಂದರೆ ಇಷ್ಟೆಲ್ಲ ತೋರಿಸಿದ್ರಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ನಾವು ನಮ್ಮ ಮಠದಲ್ಲಿ ತೋರಿಸ್ಬೇಕಲ್ವಾ ಅದು ಆಗಲಿಲ್ಲ ಅಂತಂದರೆ ಏನು ಅಂಥೇಳಿ ಆದರೆ ಅವರು ಸ್ನೇಹಶೀಲತೆ ಹೆಂಗಿದೆ ಅಂತಂದರೆ ಇದರಲ್ಲಿ ಏನು ನ್ಯೂನತೆ ಇದ್ದರೂ ಅದನ್ನು ಗಣನೆ ಮಾಡ್ಕೊಳ್ಳೋದಿಲ್ಲ ಸ್ನೇಹಶೀಲಿರುವುದರಿಂದ ನಿಶ್ಚಯವಾಗಿ ಅದನ್ನೆಲ್ಲದನ್ನೂ ಸ್ನೇಹದಿಂದನೇ ಸ್ವೀಕಾರ ಮಾಡ್ತಾರೆ ಹೇಳಿ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಇವತ್ತು ಆರಂಭವಾದಂಥ ಸ್ನೇಹ ಇನ್ನು ಹಾಗೆ ಮುಂದುವರ್ಕೊಂಡು ಹೋಗ್ತಾನೇ ಇರಬೇಕು ಇಲ್ಲಿ ಬಂದು ಯಾರೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಅಂತಹ ವಿಷ್ಣುಗುಪ್ತ ವಿದ್ಯಾಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನನಗೇನಿಸುತ್ತಂದರೆ ಮಂಡನ ಮಿಶ್ರನ್ನು ಹುಡ್ಕೊಂಡು ಶಂಕರ ಭಗವತ್ಪಾದರು ಹೋದರೋ ಇಲ್ವೋ ಅಲ್ಲಿ ಅವರು ಗುಪ್ತವಾಗಿ ಬಾಗಿಲು ಹಾಕ್ಕೊಂಡು ಶ್ರಾದ್ದ ಇದ್ದರು ಇದು ಎಷ್ಟೇ ಗುಪ್ತವಾಗಿದ್ರೂ ಸಹ ಶಂಕರ ಭಗವತ್ಪಾದರು ಒಳಗೆ ಹೋದರು ಹೋದ ಮೇಲೆ ಇವರು ಬಂದ್ರಲ್ಲ ಅನ್ನೋದಕ್ಕೋಸ್ಕರ ಅವ್ರಿಗೊಂದು ಸ್ಥಾನ ತೋರಿಸಿದರು ಅದು ಯಾವ ಸ್ಥಾನ ಅಂತಂದ್ರೆ ವಿಷ್ಣು ಸ್ಥಾನ ವಿಷ್ಣು ಸ್ಥಾನದಲ್ಲಿ ಗುಪ್ತವಾಗಿ ಬಂಥ ಶಂಕರ ಭಗವತ್ಪಾದರಿಗೆ ಅಲ್ಲಿ ಆದರಾತಿಥ್ಯ ಮಾಡಿದ್ರಿಂದ ಅದರ ಸೂಚಕವೇನೋ ಅನ್ನೋ ಹಾಗೆ ಇಲ್ಲಿ ವಿಷ್ಣುಗುಪ್ತ ಮಹಾವಿದ್ಯಾಪೀಠದ ಸ್ಥಾಪನೆ ಆಗಿದೆ ಈ ವಿಷ್ಣುಗುಪ್ತ ವಿದ್ಯಾಪೀಠದ ಬಗ್ಗೆ ಒಂದು ಶ್ಲೋಕ ಗೋಕರ್ಣ ಮಂಡಲಾಧೀಶ ಪ್ರವರ್ತಿ ಶುಭಂ ವಿಷ್ಣುಗುಪ್ತ ಮಹಾವಿದ್ಯಾಪೀಠಂ ಜಿಯಾ ಚಿರಂ ಭುವಿ ಇದು ಈ ವಿದ್ಯಾಪೀಠ ಇನ್ನೂ ಉತ್ಕರ್ಷವಾಗಲಿ ಅನ್ನೋ ಹಂಬಲದಿಂದ ನಾನು ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಈ ರಚನೆಯನ್ನು ಇವರಿಗೆ ಕೊಡ್ತಾ ಇದ್ದೀನಿ ಇಲ್ಲಿಗೆ ಬಂದ ಮೇಲೆ ರಾಮಚಂದ್ರ ಅವ್ರ ಮಠದ ಈ ಹವ್ಯಕ ಮಂಡಲ ಈ ಶಿಷ್ಯ ಸಂಪತ್ತು ಇದನ್ನೆಲ್ಲ ನೋಡಿದ ಮೇಲೆ ನನಗೇನು ಅನಿಸೋದಂದ್ರೆ ಶಿಷ್ಯರು ಅಂತ ಇದ್ದರೆ ಇಂಥ ಶಿಷ್ಯರಿರಬೇಕು ಅದು ಏನು ನಿಮಗೆಲ್ಲರಿಗೂ ಗುರುಭಕ್ತಿ ಗುರುಮಠದ ಮೇಲೆ ನಿಷ್ಠೆ ಆ ಶಿಸ್ತು ಈ ಪ್ರೇಮ ಇದನ್ನೆಲ್ಲ ನಾನು ಮೊದಲನೇದಾಗಿ ಈ ಮಠದಲ್ಲಿ ನಾನು ನೋಡ್ತಾ ಇದ್ದೀನಿ ಆದ ನನಗೇನು ಅನಿಸುತ್ತೆ ಅಂದರೆ ನನಗೆ ಇಂಥ ಶಿಷ್ಯರು ಸಿಕ್ಕಬೇಕಿತ್ತಲ್ಲ ಅಂಥೇಳಿ ಆದರೆ ಇಲ್ಲಿಗೆ ಬಂದ ಮೇಲೆ ಅದು ಕೊರತೆ ಹೋಯ್ತು ಯಾಕೆಂದರೆ ಇವರೆಲ್ಲ ನಿಮ್ಮ ಶಿಷ್ಯರು ಅಂತಲೇ ಹೇಳ್ತಾ ಇದ್ರ ಇಲ್ವ ಗೋಕರ್ಣ ಮಂಡಲಾಧೀಶ್ವರೇ ನನಗೆ ಸೇರಿ ಹೋಗಿದ್ದಾರೆ ಅಂದಮೇಲೆ ನೀವೆಲ್ಲ ನನಗೇನು ದೂರ ಏನು ಅಲ್ವೇ ಅಲ್ವಲ್ಲ ಹಾಗಾಗಿ ನನಗೆ ಇಲ್ಲಿವರು ನೋಡಿದ ಮೇಲೆ ಇಂಥವರು ನನಗೂ ಸಿಕ್ಕಿದ್ದಾರೆ ಅಂಥೇಳಿ ತುಂಬ ಸಂತೋಷ ಆಗ್ತಾಯಿದೆ ನೀವೆಲ್ಲ ಇದೇ ರೀತಿ ಗುರುಭಕ್ತಿ ಇದನ್ನೆಲ್ಲ ಇಟ್ಕೊಂಡಿದ್ದರಿಂದ ಮಠದಲ್ಲಿ ಇಷ್ಟೊಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಲ್ಲದನ್ನೂ ಸಮರ್ಪಕವಾಗಿ ನಡ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಆಗಿದೆ ಇವರೇನು ಸಾಮಾನ್ಯನಲ್ಲ ಎಂಥದ್ದು ಅಂತಂದರೆ ತಮ್ಮ ಸಂಕಲ್ಪ ಸಾಧನೆಯಿಂದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸಿದರು ಒಂದು ವಿಶ್ವ ಗೋಸಂಬದಂಥ ದೊಡ್ಡ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಗುವ ನಡ್ಕೊಂಡ್ರು ಆವಾಗ ನಾನು ಹೊಸನಗರದಲ್ಲಿ ನಡೆದಿತ್ತು ಆಗಷ್ಟೇ ನಮ್ಮ ಶ್ರೀ ವಿದ್ಯಾಪೀಠದ ನೂತನ ಶ್ರೀಮಠದ ಪುನರಾರಂಭ ಎಲ್ಲ ಆಗಿತ್ತು ಆ ಸಮಯದಲ್ಲಿ ಮಠದಿಂದ ಆಹ್ವಾನನು ತಗೊಂಡು ಮಠದ ಶಿಷ್ಯರೆಲ್ಲ ಬಂದಿದ್ದರು ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಯಾಕೆ ಅಂತಂದರೆ ನಮಗೆ ತಪಸ್ಫೂರ್ತಿ ಆಗಿರಲಿಲ್ವಲ್ಲ ತಪಸ್ಫೂರ್ತಿ ಆಗಿದ್ದೇ ಈಗ ಹಾಗಾಗಿ ಅದಕ್ಕೆ ಹೋಗುವಂಥ ಸಂದರ್ಭವೂ ಹೊಂದಿರಲಿಲ್ಲ ಈ ಹನ್ನೆರಡು ವರ್ಷಗಟ್ಟಲೆ ಈ ಸ್ನೇಹ ಸಂಬಂಧ ಶುರುವಾಗಿದ್ದು ಮತ್ತು ಪ್ರತ್ಯಕ್ಷ ನೋಡಲಿಕ್ಕೆ ಆಗದೆ ಒಂಥರ ಕತ್ಲೆ ಗಾಢಾಂಧಕಾರ ಬೆಳ್ಕೊಂಡ್ಬಿಟ್ಟಿತ್ತು ಆದರೆ ಕತ್ಲೆ ಯಾವಾಗಲೂ ಶಾಶ್ವತವಾಗಿರುವುದಿಲ್ಲ ಅದರ ಸಮಯ ಸಮಯ ಇರುತ್ತೋ ಇಲ್ವೋ ಹನ್ನೆರಡು ಗಂಟೆ ಆ ಹನ್ನೆರಡು ಗಂಟೆ ಮುಗಿದ ಮೇಲೆ ಮತ್ತೆ ಅರುಣೋದಯ ಆಗುತ್ತೆ ಮುಂದೆ ಸೂರ್ಯೋದಯ ಆಗುತ್ತೆ ಹಾಗೆ ನಮ್ಮ ಎರಡೂ ಮಠದ ಮಧ್ಯದಲ್ಲಿ ನೋಡ್ಲಿಕ್ಕೆ ಆಗದಿದ್ದಂತಹ ಒಂದು ಕತ್ತಲೆ ಇತ್ತು ಆದರೆ ತಪಸ್ಪೂರ್ತಿ ಹನ್ನೆರಡು ವರ್ಷ ಪೂರ್ತಿ ಆಯಿತೋ ಇಲ್ವೋ ಆದಮೇಲೆ ಹೆಂಗೆ ವಿಶೇಷ ನೋಡಿ ಅರುಣೋದಯ ಆಯಿತು ನಾನು ಶಕಟಪುರದಲ್ಲಿ ಇದ್ದಾಗ ನನಗೆ ಮಠದ ಅಧಿಕಾರಿಗಳಾದಂಥ ರಾಘವನ್ ಹೇಳಿದರು ಈ ಕೊಪ್ಪದಲ್ಲಿ ಪಾಂಚನ್ಯ ಪಾಂಚನ್ಯ ಅಂದರೆ ನಮ್ಮ ಮಠದ ಶಿಷ್ಯರು ಒಬ್ಬರು ಆಯುರ್ವೇದ ಡಾಕ್ಟರ್ ಆಗಿದ್ದಾರೆ ರಾಘವೇಂದ್ರ ಅಂಥೇಳಿ ಅವರು ಪಾಂಚಜನ್ಯ ಅಂಥೇಳಿ ಒಂದು ಆಯುರ್ವೇದ ಚಿಕಿತ್ಸಾ ಸೆಂಟರ್ ನಡೆಸ್ತಾರೆ ಅಲ್ಲಿಗೆ ಯಾರೋ ಒಬ್ಬರು ಬೆಂಗಳೂರಿನಿಂದ ದೊಡ್ಡ ವಕೀಲರು ಬಂದಿದ್ದಾರೆ ಅವರು ದರ್ಶನಕ್ಕೆ ಬರ್ತಾರೆ ಅಂತ ಓ ಧಾರವಾಳಕ್ಕೆ ಬರಲಿ ಅಂತಂದ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತಾನೆ ಅಂದರು ನಾನು ತಿಳ್ಕೊಂಡಿದ್ದೆ ದೊಡ್ಡ ವಕೀಲರು ಅಂತಂದರೆ ಅವರಿಗೆ ತುಂಬ ವಯಸ್ಸಾಗಿರಬೇಕು ಹಾಗೇಗೆ ಅಂಥೇಳಿ ಹ್ಞೂ ಅಲ್ಲಿ ಇದು ಬಂದರು ಅವ್ರಿಗೆ ಪರಿಚಿತದಂತಹ ಊರಿನವರೆಲ್ಲ ಮೊದಲು ಬಂದರು ಅವ್ರ ಹಿಂದೆ ನಾವು ವಯಸ್ಸಾದವ್ರು ಬರ್ತಾನೆ ಮಾಡಿದ್ವಿ ಯಾರೋ ಒಬ್ಬರು ಹುಡುಗ ದಂಪತಿಗಳು ಒಳಗೆ ಬರ್ತಾಯಿದ್ರು ನಾನು ಕಣ್ಣು ಇನ್ನೂ ಹಿಂದೆ ಹೋಗ್ತಾಯಿತ್ತು ಅದು ಯಾರೋ ವಯಸ್ಸಾದವರು ದೊಡ್ಡ ವಕೀಲರು ಬರ್ತಾರೆ ಏನೋ ಅಂಥೇಳಿ ಆಮೇಲೆ ಬಂದ ಮೇಲೆ ಇವರೇ ಆ ವಕೀಲರು ಅರುಣ್ ಶ್ಯಾಮ್ ಹೇಳಿ ಪರಿಚಯ ಎಲ್ಲ ಮಾಡಿಕೊಟ್ರು ನೋಡಿದರೆ ಅವ್ರ ವಯಸ್ಸು ಸಣ್ಣದಿದೆ ಆದರೆ ಸಣ್ಣ ವಯಸ್ಸಿನಲ್ಲೇ ಅವರು ತಮ್ಮ ಪ್ರತಿಭೆಯಿಂದ ದೊಡ್ಡ ಹೆಸರನ್ನು ಗಳಿಸಿದ್ದಾರೆ ಅವರು ಅಲ್ಲೆಲ್ಲ ಮಾತಾಡ್ತಾ ಇರೋ ಹೊತ್ತಿಗೆ ನಾ ರಾಮಚಂದ್ರ ಅವ್ರ ಮಠದಲ್ಲಿ ಇದ್ದೆ ಅಂತೆಲ್ಲ ಪ್ರಸಂಗ ತಗೊಂಡ್ರು ಮಠದ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ವಿ ಆಮೇಲೆ ಮಠದ ಬಗ್ಗೆ ದಂತ ಸಿಂಹಾಸನ ಬಂತು ದಂತ ಸಿಂಹಾಸನ ಲಾಹೋರಿಗೆ ಹೋಗಿದ್ದು ಎಲ್ಲದನ್ನು ನಾನು ಹೇಳ್ತಾ ಬಂದಿದ್ದೆ ಎಲ್ಲ ಕೇಳ್ಕೊಂಡು ಹೌದು ಹಾಂ ಹಾಂ ಅಂತೆಲ್ಲ ಅವರು ತಲೆ ಅಡಿಸ್ತಾಯಿದ್ರು ಮುಗಿದ ಮೇಲೆ ಪ್ರಸಾದ ತಗೊಂಡು ಅವರು ಹೊರಟರು ಹೊರಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೋತಾ ಇರಬೇಕಾದ್ರೆ ಮಾತಾಡ್ತಾ ಇದ್ರಂತೆ ರಾಮಚಂದ್ರ ಅವ್ರ ಮಠದ ಗುರುಗಳು ಇಲ್ಲಿಗೆ ಬಂದರೆ ಅವ್ರಿಗೂ ತುಂಬ ಸಂತೋಷ ಆಗುತ್ತೆ ಇಷ್ಟೆಲ್ಲ ಚೆನ್ನಾಗಿದೆ ಹಾಗೇಗೆ ಅಂತೆಲ್ಲ ಹೇಳಿ ನಮ್ಮದು ಯಾರು ಬಂದರೂ ಸಹ ನಾವು ಅವ್ರನ್ನ ಅವರವರ ಸಂಪ್ರದಾಯ ಪ್ರಕಾರ ಗೌರವಿಸೋದು ವ್ಯವಸ್ಥೆ ಮಾಡೋದು ಎಲ್ಲದನ್ನು ಕರ್ತವ್ಯವಾಗಿ ಮಾಡ್ಕೋತಾ ಇದ್ದೀವೋ ಇಲ್ವ ನಮ್ಮ ಭಾವನೆಯೇ ನಮ್ಮ ಮಠದ ಅಧಿಕಾರ ವರ್ಗದಲ್ಲೂ ಇರುತ್ತೆ ತಕ್ಷಣ ಅವರು ಹೇಳಿದರು ನಾ ಆ ಸಮಯದಲ್ಲಿ ಅನುಷ್ಠಾನಕ್ಕೆಲ್ಲ ಹೋಗಿದ್ದೆ ಅನುಷ್ಠಾನ ಎಲ್ಲ ಮೇಲೆ ಬಂದು ದರ್ಶನ ಮಾಡಿ ರಾಘವೆಲ್ಲ ಹೇಳ್ತಾರೆ ಹೇಳಿದವಾಗ ತಕ್ಷಣ ಅವ್ರನ್ನ ಬರಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಕಾಯ್ಕೋತಾ ಇರಬೇಕಾದ್ರೆ ಈ ಮಾತು ಕೆಟ್ಟು ಸುಮ್ಮನೆ ಯಾಕೆ ಇರಬೇಕಿತ್ತು ಎಲ್ಲ ಹೇಳಬೇಕಿತ್ತು ಅಂತ ಇಲ್ಲ ಅವರು ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ಹೊರನಾಡಿಗೆ ಹೋಗೋ ಹೊತ್ತಿಗೆ ಅಲ್ಲಿಗೆ ಬರ್ತಾರೆ ಹೀಗೆ ಅಂತೆಲ್ಲ ಅವರು ಹೇಳಿದ್ದಾರೆ ಅಂಥೇಳಿ ನನಗೆ ಅದು ಆವಾಗಿಂದ ತಗಲಿಕ್ಕೆ ಆಗಲೇ ಇಲ್ಲ ಮೇಲಿನ ಮೇಲೆ ರಾಘವನ ಹತ್ರ ಕೇಳ್ತಾನೆ ಇದ್ದೆ ರಾಘವ ಅರುಣ ಹತ್ರ ಎಲ್ಲ ಮಾತಾಡ್ಕೋತಾ ಇದ್ದ ಅರುಣನ ಹತ್ರ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಈಗದು ಅರುಣೋದಯ ಆಗಿದೆ ಇನ್ನು ಸೂರ್ಯೋದಯ ಆಗಬೇಕು ಅಂತೆಲ್ಲ ಹೇಳು ಅಂಥೇಳಿ ಯಾಕೆಂದರೆ ಹನ್ನೆರಡು ವರ್ಷದ್ದು ಹನ್ನೆರಡು ಗಂಟೆ ಎಲ್ಲ ಮುಗಿದು ಈಗಷ್ಟೇ ಅರುಣೋದಯ ಆಗಿದೆಯಾ ಇಲ್ಲವೋ ಅರುಣೋದಯ ಆದಮೇಲೆ ಸೂರ್ಯೋದಯ ಆಗಬೇಕಲ್ಲ ನಮಗೆ ಏನಿದ್ರು ಅಮ್ನೋರು ಪ್ರಧಾನ ಈ ಅರುಣೋದಯ ಆಯಿತು ಅಂತಂದರೆ ಅದರಲ್ಲೂ ಅಮ್ನೋರು ಪ್ರಧಾನ ಇರುತ್ತೆ ನೋಡಿ ಯಾಕೆ ಅಂತಂದರೆ ಅಮ್ನೋರದ್ದು ವರ್ಣ ಯಾವುದು ಕೇಳಿದರೆ ಅರುಣ ವರ್ಣ ಲಲಿತಾ ಸಹಸ್ರನಾಮದಲ್ಲಿ ವರ್ಣನೆ ಬರುತ್ತೆ ನಿಜಾರುಣ ಪ್ರಭಾಪೂರ ಮಜ್ಜ ಬ್ರಹ್ಮಾಂಡ ಮಂಡಲ ಅಮ್ಮನವರು ವರ್ಣನ ವರ್ಣ ಯಾವುದು ಬಣ್ಣ ಯಾವುದು ಕೇಳಿದರೆ ಅವಳದ್ದು ಆ ಬಣ್ಣದಿಂದ ಇಡೀ ಜಗತ್ತನ್ನೇ ಅವಳು ಬೆಳಗ್ತಾಳಂತೆ ಆದರೆ ಅಮ್ಮನವರ ಆ ವರ್ಣವನ್ನು ನೋಡಲಿಕ್ಕೆ ಯಾರಿಗೂ ಅದೃಷ್ಟನೇ ಇರುವುದಿಲ್ಲ ಯಾಕೆಂದರೆ ಶುದ್ಧ ಸೋಂಭೇರಿಗಳು ಏಳದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೇಳ್ತಾರೆ ಬೆಳಗ್ಗೆ ಮುಂಚೆ ನೀವು ಹೇಳಿದ್ರೆ ಆವಾಗ ಅರುಣೋದಯ ಬರ್ತಾ ಇರುತ್ತಲ್ಲ ಅದು ಅಮ್ಮನವರ ವರ್ಣ ಆ ಪ್ರಭೆ ಅನ್ನೋದು ಅಮ್ಮನವರ ವರ್ಣ ನಮ್ಮ ಮಠದಲ್ಲಿ ಶ್ರೀವಿದ್ಯಾ ಶ್ರೀ ರಾಜರಾಜೇಶ್ವರಿನೇ ಪ್ರಧಾನ ನೆನ್ನೆ ಗೊತ್ತಾಯಿತು ಈ ಮಠದಲ್ಲೂ ಸಹ ರಾಜರಾಜೇಶ್ವರಿಯೇ ಪ್ರಧಾನ ಅಂಥೇಳಿ ಹೀಗೆ ಎರಡು ಕಡೆನೂ ಒಂದೇ ಪ್ರಧಾನವಾದ ದೈವ ಇರಬೇಕಾದ್ರೆ ಅರುಣ ಬಂದರು ಅಂತಂದರೆ ಅರುಣೋದಯ ಆಗಬೇಕು ಅಂದರೆ ಅರುಣವರ್ಣ ಮೊದಲು ಕಂಡಬೇಕು ಅಂಥೇಳಿ ಅದು ಕಾಣ್ತು ಅರುಣೋದಯ ಆಯಿತು ಅರುಣಯ ಆದಮೇಲೆ ಸೂರ್ಯ ಬರಲಿಕ್ಕೆ ತಡ ಆಗುವುದಿಲ್ಲ ಬೇಗ ಸೂರ್ಯೋದಯ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಇದೆಲ್ಲ ನಡೆದ ಮೇಲೆ ಅರುಣೋದಯ ಆದಮೇಲೆ ಸೂರ್ಯೋದಯ ಆಯಿತು ಅದು ಏನು ಅಂತಂದರೆ ಇಬ್ಬರು ಒಟ್ಟಿಗೆ ಇವತ್ತು ಈ ಸಭೆಯಲ್ಲಿ ಉಪಸ್ಥಿತರಿದ್ದೀವಿ ಪೂರ್ತಿ ಆಯಿತು ಅರುಣೋದಯ ಆಯಿತು ಸೂರ್ಯೋದಯ ಆಗಿ ಈ ಉಜ್ವಲ ಪ್ರಕಾಶದಲ್ಲಿ ನಾವಿನ್ನು ಕೂತಿದ್ದೀವಿ ಇನ್ನು ಈ ಸೂರ್ಯೋದಯ ಪ್ರಭೆನೇ ಇನ್ನು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಈ ಸ್ನೇಹ ಸಂಬಂಧ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಅದಕ್ಕೆ ಈ ಅರುಣ ಶ್ಯಾಮ ಅನ್ನೋರು ಒಂದು ನಿಮಿತ್ತವಾಗಿ ಮಠಕ್ಕೆ ಸಂಬಂಧವನ್ನು ಬೆಳೆಸಿಕೊಟ್ಟಿದ್ದಾರೆ ಹಾಗಾಗಿ ಅವರು ನಮ್ಮ ಮಠಕ್ಕೆ ಬೇಕಾದವರು ಅಂತ ತಿಳ್ಕೊಂಡ್ರೆ ಅವರು ನಾ ಮಠಕ್ಕೆ ಸೇರಾಗಿ ಹೋಗಿದೆ ಅಂತ ಹೇಳಿ ಮೊದಲೇ ಹೇಳಿಬಿಟ್ಟಿದ್ದಾರೆ ಹ್ಞೂ ಇಂಥ ಒಂದು ವಾತಾವರಣದಲ್ಲಿ ಇಷ್ಟೆಲ್ಲ ಶ್ರೀಮಠದ ಶಿಷ್ಯರ ಸಮ್ಮುಖದಲ್ಲಿ ಇವತ್ತು ನಡೆದಂತಹ ಕಾರ್ಯಕ್ರಮ ಇಲ್ಲಿ ನೀವೆಲ್ಲ ಯಾಕೋಸ್ಕರ ಸೇರಿದ್ದೀರಿ ಇಲ್ಲಿ ಬಂದು ಹೆಂಗೆ ಸ್ಪರ್ಧಾತ್ಮಕವಾಗಿ ಇಲ್ಲಿ ಹಲವಾರು ಚಟುವಟಿಕೆಗಳಿಂದ ನಡೆಸಿ ಅದರಲ್ಲಿ ಪಾರಿತೋಷವನ್ನು ಪಡ್ಕೊಂಡು ಇದೂ ಸಹ ಮಠದ ಶಿಷ್ಯವರ್ಗವನ್ನು ಬೆಳೆಸಲಿಕ್ಕೆ ಧರ್ಮ ಕಾರ್ಯಕ್ಕೆ ಹೆಂಗೆ ಪ್ರೇರಕ ಆಗಬೇಕು ಅನ್ನೋದಕ್ಕೋಸ್ಕರ ನೀವು ಇದನ್ನು ತೋರಿಸ್ಕೊಟ್ಟಿದ್ದೀರಿ ಅನ್ನೋದನ್ನು ತಿಳಿದು ತುಂಬ ಸಂತೋಷ ಆಗ್ತಿದೆ ನಿಮ್ಮ ಈ ಸಂಘಟನೆ ಗುರುಭಕ್ತಿ ಗುರುಪ್ರೇಮ ಶ್ರೀಮಠದ ಮೇಲೆ ಇಟ್ಕೊಂಡಿರೋ ನಿಷ್ಠೆ ಇದನ್ನೆಲ್ಲ ಉಜ್ವಲವಾಗಿ ಇನ್ನೂ ಹೆಚ್ಚಿನ ರೀತಿಯಿಂದ ತೋರಿಸ್ಕೊಡ್ತಾ ರಾಮಚಂದ್ರ ಮಠದ ಪ್ರತಿಯೊಂದು ಕಾರ್ಯವೂ ವಿಶ್ವವ್ಯಾಪಿ ಹಾಗೆ ನೀವು ಇದರಲ್ಲಿ ಶ್ರಮವನ್ನು ಹಾಕಬೇಕು ನಮ್ಮ ಸ್ನೇಹ ಸಂಬಂಧ ಹೆಂಗಿದೆ ಈಗ ಅಂತಂದರೆ ಇನ್ನು ನಮಗಿವರು ಆಹ್ವಾನ ಕೊಡೋ ಅವಶ್ಯಕತೆ ಇಲ್ಲ ನಮಗೆ ಬರಬೇಕು ಅಂದ ತಕ್ಷಣ ನಾವು ಇವರಿಗೆ ಹೇಳಿ ಬರುವಂಥ ಮನೋಭಾವನೇ ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಅವರು ಸಹ ನಮ್ಮ ಶ್ರೀಮಠಕ್ಕೆ ಬರಬೇಕು ಬರಬೇಕು ಬರ್ತಾನೇ ಇರಬೇಕು ಈ ಸ್ನೇಹ ಸಂಬಂಧ ಹಿಂಗೆ ಮುಂದುವರ್ಕೊಂಡು ಹೋಗಬೇಕು ಇದಕ್ಕೆ ನಮಗೆ ಶಂಕರ ಭಗವತ್ಪಾದರು ಅವರ ಪರಂಪರೆಯ ಆಚಾರ್ಯ ಪ್ರಧಾನರು ನಾಲ್ಕು ಶಿಷ್ಯರು ಶ್ರೀ ವಿದ್ಯಾ ಶ್ರೀ ದೇವಿ ಅಮ್ಮನವರು ಸಂತಾನ ಕೃಷ್ಣರು ಅನುಗ್ರಹ ಮಾಡಿ ಈ ಮಾರ್ಗವನ್ನು ಮುಂದುವರಿಸಬೇಕು ಹೇಳಿ ಅಪೇಕ್ಷೆ ಪಡ್ತಾ ಈ ವಕ್ತವ್ಯಕ್ಕೆ ವಿರಾಮ ಹೇಳ್ತೀನಿ ಗುರುಭಕ್ತಿ ಇಲ್ಲದಿರೆ ನಿನ್ನೆಲ್ಲ ಪಾಂಡಿತ್ಯ ವ್ಯರ್ಥ ಎಂಬುದನ್ನು ತೋರಿದರು ಆ ಪದ್ಮಪಾದಾಚಾರ್ಯ ಚಕ್ರವರ್ತಿಯೇ ಆದರೂ ಗುರುಪಾದ ಕೆರಗಿದರೆ ಕೈ ಹಿಡಿದು ನಡೆಸುವನು ನಮ್ಮ ಗುರುವರಿಯ ಗುರುವೆ ನಿಮ್ಮ ನಿಲ್ಲಿ ಕಾಣಲು ಬೇಕು ಬಹು ಪುಣ್ಯ ಗುರುವೆ ನಿಮ್ಮನ್ನು ಕಾಣಲು ಬೇಕು ಬಹುಪುಣ್ಯ ಅದಕ್ಕೆ ಕಾರಣರು ರಾಘವೇಶ್ವರ ಗುರುವರೆಣ್ಯ ಗುರು ಸೇವೆಗೆ ಮಾದರಿ ಹಿಂದಿನಾ ಆಗಿರಿ ಗುರು ಸೇವೆಗೆ ಮಾದರಿ ಹಿಂದಿನ ಆಗಿರಿ ನಂಬಿಕೆಯೊಂದಿದ್ದರೆ ಪುಸ್ತಕದಲ್ಲೂ ಮರಿಹಾಕದೆ ನವಿಲುಗರಿ ನಂಬಿಕೆಯೊಂದಿದ್ದರೆ ಪುಸ್ತಕದಿ ನವಿ ಮರಿ ಹಾಕದೆ ನವಿಲುಗರಿ ನಂಬಿದವರನ್ನು ಪೊರೆಯಲಿಲ್ಲವೇ ಗಿರಿಯನೇ ಎತ್ತಿ ಆಗಿರಿದಾರಿ ನಂಬಿದವರನ್ನು ಪೊರೆಯಲಿಲ್ಲವೇ ಗಿರಿಯನೇ ಎತ್ತಿ ಆಗಿರಿದಾರಿ ಯಾರು ಯಾರಿಗೆ ಪೂಜ್ಯ ಯಾರಿಗಾಗಿ ಆಜ್ಯ ನಮ್ಮ ರೂಢಿಗೆ ಕಾರಣ ಆ ಆಚಾರ್ಯರು ಯಾರು ಯಾರಿಗೆ ಪೂಜ್ಯ ಯಾರಿಗಾಗಿ ಆಜ್ಯ ನಮ್ಮ ರೂಢಿಗೆ ಕಾರಣ ಆ ಆಚಾರ್ಯರು ಕರ್ಮತ್ಯಾಗವ ಮಾಡಿ ಜ್ಞಾನ ಮಾರ್ಗದಿ ಸಾಗು ಅಜಪರಾತ್ಮರ ಹರಿಹರ ಸತ್ವ ಒದಗುವುದು ಗುರುವಿಗೆಲ್ಲಿದೆ ಜನನ ಗುರುವಿಗೆಲ್ಲಿದೆ ಮರಣ ಗುರುವಿಗೆಲ್ಲಿದೆ ಪಂಚಕರಣಗಳ ಗಡಣ ಗುರುವಾತ್ಮ ತಾದಾತ್ಮ ಶೂಲಿಯ ಕ್ಷೇತ್ರದಲ್ಲಿ ಅವರ ಇವರೊಳಗಿಳಿದು ಬಂದಿಹರು ಇಲ್ಲಿ ಅವರ ಇವರೊಳಗಿಳಿದು ಬಂಧಿಹರು ಇಲ್ಲಿ ಚಿರವಾಗಿ ಇರಲಿ ಸ್ಫಟಿಕ ರುದ್ರಾಕ್ಷಿ ಸ್ನೇಹ ಚಿರವಾಗಿ ಇರಲಿ ಸ್ಫಟಿಕ ರುದ್ರಾಕ್ಷಿ ಸ್ನೇಹ ಇಬ್ಬರಿಗೂ ಒಂದೇ ಗುರಿ ಶಂಕರರ ನೇಮ ಇಬ್ಬರಿಗೂ ಒಂದೇ ಗುರಿ ಶಂಕರರ ನೇಮ ನಂದಿಯನ್ನು ನೀಡುವೆವು ನಂದದಿರಲಿ ಈ ಬೆಳಕು ನಂದಿಯನ್ನು ನೀಡುವೆವು ನಂದದಿರಲಿ ಈ ಬೆಳಕು ನಿಮ್ಮ ಹರಸಲಿ ಗುರುವೆ ಪ್ರಭು ಶ್ರೀರಾಮ ನಿಮ್ಮ ಹರಸಲಿ ಗುರುವೆ ಪ್ರಭು ಶ್ರೀರಾಮ ಕಂತುಹರನ ಆ ಲೋಕ ಶಂಕರನ ಕಾಂತೆಯೇ ಶಾಂತೆಯೇ ಆಗಿದೆ ಇಲ್ಲಿ ಅರುಣೋದಯ ಕಂತುಹರನ ಲೋಕಶಂಕರನ ಕಾಂತೆಯೇ ಶಾಂತೆಯೇ ಆಗಿದೆ ಇಲ್ಲಿ ಅರುಣೋದಯ ಪೂರ್ಣಗೊಂಡಿದೆ ತಪಸ್ಸು ಅಂತರಂಗದಲ್ಲಿ ಪೂರ್ಣಗೊಂಡಿದೆ ತಪಸ್ಸು ಅಂತರಂಗದಲ್ಲಿ ಶೋಕ ಒಳಿದು ಅಶೋಕೆಯಲ್ಲಿ ನಿತ್ಯವೂ ಆಗಲಿ ಸೂರ್ಯೋದಯ ನಿತ್ಯವೂ ಆಗಲಿ ಸೂರ್ಯೋದಯ ಯಾವ ಶಬ್ದಗಳಿಂದ ಬಣ್ಣಿಸಲಿ ನಾ ನಿಮ್ಮ ಭಾವನೆಯ ವ್ಯಾಪ್ತಿತ ತಲುಪದಿಹುದು ಹುದು ಅಶೋಕೆಯಲ್ಲಿ ಮನುಜ ಮಿತಿಗೆ ನಾ ಹೊರತಲ್ಲ ದೇವಗಡದವನದ ಗಡಣದವನಲ್ಲ ದೇವತ್ವವಿಲ್ಲ ದೇವಗಡಣದವನಲ್ಲ ದೇವತ್ವವಲ್ಲ ಮತ್ತೊಮ್ಮೆ ಪ ನಮ್ಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಭಿನವ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳಿಗೆ ಎಲ್ಲರ ಪರವಾಗಿ ಹಣೆಮಣೆದು ಪ್ರೀತಿ ಪೂರಕವಾದ ಪೂರ್ವಕವಾದ ನಮಸ್ಕಾರಗಳನ್ನು ಪ್ರಾಣಪರಿಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳಿಗೆ ಈ ತಾಮ್ರ ಫಲಕವನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ ಈ ಅಪರೂಪದ ಗಳಿಗೆಗಳು ನಮ್ಮ ಸ್ಮೃತಿ ಪಟಲದಲ್ಲಿ ಶಾಶ್ವತವಾಗಿ ಇರಲಿ ಎಂದು ಹಾರೈಸ್ತೇವೆ ಈ ಎರಡು ಮಠಗಳ ಕೊಡುಕೊಳ್ಳುವಿಕೆ ನಿರಂತರವಾಗಿ ಮುಂದುವರಿಯಲಿ ಆ ಚಂದ್ರಾರ್ಕವಾಗಿ ಈ ಎರಡು ಮಠಗಳ ಬಾಂಧವ್ಯ ಸ್ನೇಹ ಶಾಶ್ವತವಾಗಿ ಇರಲಿ ಎಂದು ನಾವು ಪ್ರಭು ಶ್ರೀರಾಮನಲ್ಲಿ ಕೋರ್ತಾ ಇದ್ದೇವೆ ನಿಮ್ಮ ಆಗಮನ ನಮ್ಮೆಲ್ಲರಿಗೆ ಅನಂತ ಸಂತಸವನ್ನು ತಂದಿದೆ ಶ್ರೀರಾಮಚಂದ್ರಾಪುರ ಮಠದ ಎಲ್ಲ ಶಿಷ್ಯ ಘಟನದ ಪರವಾಗಿ ನಿಮಗೆ ಮತ್ತೊಮ್ಮೆ ರತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ಶೂಲಿಯ ವಾಹನ ಈ ಶೃಂಗಿ ಈ ನಂದಿ ಇದನ್ನ ನಾವು ಪರಮಪೂಜ್ಯ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥರಿಗೆ ಇದನ್ನ ಪ್ರೀತಿಯಿಂದ ಅದನ್ನು ಅರ್ಪಿಸ್ತಾ ಇದ್ದೇವೆ ಅದನ್ನು ತಾವು ಸ್ವೀಕರಿಸಿ ನಮ್ಮನ್ನು ಕೃತಕೃತ್ಯತೆಗೊಳಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಸೇವಕರಾದವರು ಹೇಗೆ ಇರಬೇಕು ಅನ್ನುವುದಕ್ಕೆ ನಂದಿ ಅತ್ಯುತ್ತಮ ಉದಾಹರಣೆ ಶಿವನ ಮುಂದೆ ಇರುವಂತಹ ಯಾವುದೇ ನಂದಿಯ ಶಿಲ್ಪವನ್ನು ತಾವು ವೀಕ್ಷಿಸಿದರೆ ಅದು ಒಂದು ಕಾಲನ್ನ ನೆಲಕ್ಕೆ ತುಳಿದು ಎದ್ದುಕೊಳ್ಳಲು ಸಿದ್ಧವಾಗಿ ನಿಂತಿರ್ತದೆ ಅಂದರೆ ಶಿವ ಯಾವ ಕ್ಷಣದಲ್ಲಿ ಹೊರಡು ಅಂತ ಹೇಳಿದರೆ ಅದು ಹೊರಡೋದಿಕ್ಕೆ ಸಿದ್ಧವಾಗಿ ಒಂದು ಕಾಲನ್ನು ನೆಲಕ್ಕೆ ಒತ್ತಿ ಅದನ್ನು ಸೆಟೆದು ನಿಂತಿರ್ತದೆ ಅಂತಹ ನಂದಿಯನ್ನೇ ನಾವು ಎಲ್ಲ ಶಿವಾಲಯಗಳಲ್ಲಿ ಶಿವನ ಎದುರು ನೋಡ್ತೇವೆ ಈ ನಂದಿಯ ಕಿವಿಗಳ ಮೂಲಕವಾಗಿ ಶಿವನನ್ನು ಕಂಡರೆ ಮೋಕ್ಷ ಎನ್ನುವುದಾಗಿ ಶಾಸ್ತ್ರಗಳು ಸಾರತವೆ ನಾವು ಈ ದಿನ ನಂದಿಯನ್ನು ಪರಮಪೂಜ್ಯ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥರಿಗೆ ಅತ್ಯಂತ ಪ್ರೀತಿಯಿಂದ ನಮ್ಮ ಪ್ರೀತಿಯ ದೋತಕವಾಗಿ ಶ್ರೀಮಠದ ಶಿಷ್ಯರೆಲ್ಲರ ಪರವಾಗಿ ಅತ್ಯಂತ ಸಂತೋಷದಿಂದ ಶ್ವೇತವರ್ಣದ ಈ ಶೃಂಗಿಯನ್ನ ಈ ಭ್ರಂಗಿಯನ್ನ ಈ ನಂದಿಯನ್ನ ಪ್ರೀತಿಪೂರ್ವಕವಾಗಿ ಅವರಿಗೆ ಅರ್ಪಿಸಿ ಗೌರವಿಸ್ತಾ ಇದ್ದೇವೆ ಶ್ರೀ ಶಂಕರ ಶರಣನ್ ನಾ ಮೊದಲು ಹೇಳ್ದ ಹಾಗೆ ಅವ್ರ ಹೃದಯ ಎಂಥದ್ದು ಅನ್ನೋದನ್ನು ತೆರೆದ ಪುಸ್ತಕ ಅಂತ ಹೇಳ್ತಾರಲ್ಲ ಹಾಗೆ ತೆರೆದು ತೋರಿಸಿದ್ದಾರೆ ನಮ್ಮ ಅವರ ಸ್ನೇಹ ಸಂಬಂಧ ಹೆಂಗಿರಬೇಕು ಅಂದರೆ ಕಾಗದಲ್ಲಿ ಪತ್ರಿದ್ದು ಬರ್ಕೊಟ್ರೆ ಹೋಗುತ್ತೆ ಕಾಗದ ಹಾಳಾಗುತ್ತೆ ಆದರೆ ನೂರಾರು ಕಾಲ ಇರಬೇಕು ಅಂತ ಹೇಳಿ ತಾಮ್ರ ಶಾಸನ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಇದನ್ನು ನೆನೆಸ್ಕೊಂಡವಾಗ ನನಗೆ ನೆನಪಾಗುತ್ತೆ ನಮ್ಮ ಶ್ರೀಮಠದ ಪರಾತ್ಪರ ಗುರುಗಳು ಲೋಕ ಸಂಚಾರ ಮಾಡಬೇಕಾದ್ರೆ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದರು ಆಂಧ್ರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಪುಷ್ಪಗಿರಿ ಮಠಾಧಿಪತಿಗಳು ಗುರುಗಳನ್ನು ಆದ್ದರಿಂದ ಬರಮಾಡಿಕೊಂಡು ತಮ್ಮ ಮಠದಲ್ಲೇ ಇಳಿಸಿ ಎಲ್ಲ ಮಾಡಿ ಮುಂದೆ ಅಂತ ಅಂಥೇಳಿ ಅವರ ಶಿಷ್ಯ ಸಮುದಾಯಕ್ಕೆ ಒಂದು ಶ್ರೀಮುಖವನ್ನು ಕೊಟ್ಟು ಆ ಶ್ರೀಮುಖದಲ್ಲಿ ತೋಟಕಾಚಾರ್ಯ ಪರಂಪರೆಯ ಜಗದ್ಗುರುಗಳು ಈ ಭಾಗದಲ್ಲೆಲ್ಲ ಯಾತ್ರೆಗೆ ಬರ್ತಾ ಇದ್ದಾರೆ ಅವರಿಗೆ ಎಲ್ಲ ವಿಧವಾದಂತಹ ಸೌಕರ್ಯವನ್ನು ಮಾಡಿಕೊಟ್ಟು ನೀವು ಶ್ರೇಯೋಭಾಗಿಗಳಾಗಬೇಕು ಹೇಳಿ ಶ್ರೀಮುಖಂ ಬರೆದು ಅದನ್ನು ಮಠಕ್ಕೂ ಕೊಟ್ಟಿದ್ದರು ಆ ಶ್ರೀಮುಖ ಇವತ್ತು ಜೀರ್ಣಾವಸ್ಥೆಯಲ್ಲಿ ಇದ್ದರೂ ಸಹ ಮಠದ ದಾಖಲೆಯಲ್ಲಿ ಇದೆ ಬಹುಶಃ ಆ ದಾಖಲೆ ಹಾಗೆ ಇದು ಜೀರ್ಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮಗೆ ತಾಮ್ರ ಶಾಸನವನ್ನೇ ಮಾಡಿ ನಮ್ಮ ಅವರ ಸ್ನೇಹ ಸಂಬಂಧ ಅನ್ನೋದು ವಜ್ರ ಲೇಪದ ಹಾಗೆ ಗಟ್ಟಿಯಾಗಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಯಾವುದೇ ಮಠಕ್ಕೆ ಹೋದರೂ ಆ ಮಠದ ಯತಿಗಳಿರ್ತಾರಲ್ವಾ ಅವರು ಬಲಭಾಗದಲ್ಲಿ ಕೂರ್ತಿರ್ತಾರೆ ಅತಿಥಿಗಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಾರೆ ನೆನ್ನೆ ಬಂದವಾಗ ಸಭೆಯಲ್ಲಿ ಅಲ್ಲಿ ಸ್ವಾಗತ ಮಾಡಿ ನನಗೆ ಆ ಭಾಗದಲ್ಲಿ ಕೂರ್ಲಿಕ್ಕೆ ಹೇಳಿದರು ಅಂದರೆ ಈ ಬಲಭಾಗದಲ್ಲಿ ನಾ ಇಲ್ಲ ನೀವು ಆ ಕಡೆ ಹೋಗದಲ್ಲಿ ಕೂರಿ ಅಂತಂದೆ ಇಲ್ಲ ನೀವು ಕೂರಿ ಅಂತ ಹೇಳಿ ನಾವಿಬ್ಬರು ಹಾಗೆ ಅಲ್ಲಿ ವಾದ ಮಾಡ್ತಾ ಇದ್ವಿ ಆದರೆ ನಾ ಮೊದಲೇ ಕಲಿತ ಪಾಠನ ನನಗೆ ನೆನಪಾಗಿದ್ದರಿಂದ ನಾ ಇನ್ನು ವಾದ ಮಾಡಬಾರ್ದು ಹೇಳಿ ಹೋಗಿ ಕೂತ್ಕೊಂಡೆ ಯಾಕೆಂದರೆ ಅಲ್ಲಿ ಅವ್ರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತಕ್ಕೆ ನಿಂತ್ಕೊಂಡು ಅದು ಹನ್ನೆರಡು ವರ್ಷದ ತನಕ ನಿಂತ್ಕೊಂಡಿದ್ದೇ ಆಗಿತ್ತು ಮತ್ತೆ ಇದರಲ್ಲೂ ಮಾಡ್ಕೋತಾ ಇದ್ರೆ ಇನ್ನೇನೋ ಆಗುತ್ತೆ ಹೇಳಿ ಬೈ ಕೂತ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ಬಂದ ಮೇಲೂ ಸಹ ನನ್ನನ್ನು ಈ ಕಡೆಗೆ ತೋರಿಸಿದ್ರು ಇಲ್ಲೇ ಇಲ್ಲಿ ಅಂತಂದರೆ ಅವರು ಆ ಕಡೆಗೆ ಹೋಗಿ ಇಲ್ಲಿ ಕೂರಿ ಅಂತಂದರು ಇಲ್ಲಿ ವಾದ ಮಾಡಬಾರ್ದು ಅಂತ ಕಲ್ತ್ಕೊಂಡಿದ್ದರಿಂದ ನಾನು ಅದನ್ನು ಬಿಟ್ಟೆ ಇವತ್ತು ಆ ಸ್ನೇಹ ಸಂಬಂಧವನ್ನು ನಮಗೆ ಲಿಖಿತವಾಗಿ ಅಳಿಸ್ತಾ ಇದ್ದಂಗೆ ತಾಮ್ರ ಶಾಸನ ಮಾಡಿಕೊಟ್ಟಿದ್ದಾರೆ ಸಾವಿರಾರು ವರ್ಷದ ಶಾಸನಗಳೆಲ್ಲ ಶಿಲಾಶಾಸನಗಳು ತಾಮ್ರ ಶಾಸನಗಳು ಅಂತೆಲ್ಲ ಹೆಂಗೆ ಉಳ್ಕೊಂಡಿದೆಯೋ ಹಾಗೆ ಇದು ನನ್ನ ನಂತರ ನನ್ನ ಪರಂಪರೆಯಲ್ಲಿ ಎಲ್ರಿಗೂ ಸಹ ರಾಮಚಂದ್ರ ಅವರ ಮಟ್ಟದ ಸ್ನೇಹ ಹಿಂಗಿದೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ಅದೊಂದು ಆಧಾರ ಶಾಸನ ಆಗಿದೆ ಅಂತ ಹೇಳಿ ಅದನ್ನು ಹೃದಯಪೂರ್ವಕವಾಗಿ ನಾನು ಸ್ವೀಕಾರ ಮಾಡಿದ್ದೀನಿ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ನಂದಿಯೊಡನೆ ತಾಮ್ರ ಫಲಕ ಸದಾ ಬಯಸುವೆವು ಗುರುವೇ ನಿಮ್ಮ ಕ್ಷೇಮ ನಂದಿಯೊಡನೆ ತಾಮ್ರ ಫಲಕ ಸದಾ ಬಯಸುವೆವು ಗುರುವೇ ನಿಮ್ಮ ಕ್ಷೇಮ ಜಾಜಿಯೊಡನೆ ಪಾರಿಜಾತ ಜಾಜಿಯೊಡನೆ ಪಾರಿಜಾತ ಇಬ್ಬರಿಗೂ ಪರಿಮಳದ ಗಂಧ ಇಬ್ಬರಿಗೂ ಪರಿಮಳದ ಗಂಧ ಒಂದೇ ಪೀಠ ಒಂದೇ ಎತ್ತಿರ ಶಿಷ್ಯರಿಗೋ ಬಹುವೆ ಹತ್ತಿರ ಒಂದೇ ಪೀಠ ಒಂದೇ ಎತ್ತಿರ ಶಿಷ್ಯರಿಗೋ ನೀವಿಬ್ಬರು ಬಹುವೆ ಹತ್ತಿರ ಮತ್ತೊಮ್ಮೆ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥರಿಗೆ ನೀವು ನಮ್ಮ ಸುವಸ್ತುಗಳನ್ನು ಮಠದ ಪರವಾಗಿ ನೀಡಿದ್ದನ್ನು ಸ್ವೀಕರಿಸಿದ್ದಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಗುರುವೆ ನಿಮ್ಮಡಿಗಳಲ್ಲಿ ಎರಗಿ ಬೇಡುವೆ ನಾನು ಕರುಣಿಸೋ ಸ್ವರ್ಗದಿಂದಾಯ್ದ ಹೊರಗಳನು ರಾಜಹಂಸನೆ ನೀನು ರಾಜೀವ ಪೀಠಸ್ಥ ರಾಜಸೋಜ್ವಲನಾಗಿ ರಾಜ್ ರಾರ್ಜಿಸುವ ಅರಿವು ಪ್ರಜ್ಞಾನ ನೇತ್ರನಿ ಜಿಜ್ಞಾಸುಗಳಿಗಲ್ಲ ವಿಜ್ಞಾನವನ್ನು ನೀಡಿ ಪ್ರಾಜ್ಞನೆ ಪೊರೆಯೋ ಕಮಲಾಕ್ಷ ಕರುಣದಿ ಕಮಲಿನಿಯ ಕಾಪಾಡೋ ವಿಮಲಾನುಭವಿಯುತಿಯಲ್ಲಿ ಗುರುರಾಗವೇಶ ನಿಮ್ಮ ಪಾದವೇ ಯಮಗೆ ಚಿನ್ಮಯನ ಸಿರಿಪಾದ ನಿಮ್ಮ ಗುಣಗಾನವೇ ಎಮಗೆ ವೇದ ಯಜ್ಞವರ್ಜನೆ ನೀನು ಯಜ್ಞಪೋಷಕನಾಗಿ ಯಜ್ಞ ಪಶುವಾದೆಮಗೆ ಪ್ರಜ್ಞೆಯನ್ನು ನೀಡು ಯಜ್ಞವರ್ಜನೆ ನೀನು ಯಜ್ಞಪೋಷಕನಾಗಿ ಯಜ್ಞ ಪಶುವಾದೆಮಗೆ ಪ್ರಜ್ಞೆಯನ್ನು ನೀಡು ಮತ್ತೊಮ್ಮೆ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಅಡಿದಾವರಿಗಳಲ್ಲಿ ನಮ್ಮ ಹಣೆಯನ್ನು ಮುಡಿಪಾಗಿಡುತ್ತಾ ಸೇರಿದ ಎಲ್ಲ ಶಿಷ್ಯ ವೃಂದವನ್ನು ತಮ್ಮ ಆಶೀರ್ವಚನದ ಮೂಲಕವಾಗಿ ಅನುಗ್ರಹಿಸಬೇಕು ಅಂತೇಳಿ ನತಮಸ್ತಕರಾಗಿ ಪ್ರಾರ್ಥಿಸ್ತಾ ಇದ್ದೇವೆ హరే రామ తసే నిత్యం సతతమంజలిత్యం ప్రక్షిప్య ముఖరితాయుత్రసూనై జాగర్తి ఎత్ర భగవాన్ గురుచక్రవర్తి సృష్టిస్థితి ప్రళయనాటకనిత్యసాక్షీ नमोस्तु गुरवे तुभ्यं येन वेदाः सुरक्षिताः येन भारत देशोयम् एकराष्ट्रीयकृतस्वयम् आपदाम् अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम् ಮೊತ್ತೊಮ್ಮರು ಈ ಪರಂಪರೆಯ ಆದ್ಯ ಪ್ರವರ್ತಕರಾದ ಶಂಕರ ಭಗವತ್ಪಾದರ ದಿವ್ಯಚರಣಗಳ ಸಂಸ್ಮರಣೆಯನ್ನು ಮಾಡುತ್ತೇವೆ ಯಾಕೆಂದರೆ ಈ ಒಂದು ಸಮಾಗಮದ ಹಿನ್ನೆಲೆಯಲ್ಲಿ ಮೂರದಲ್ಲಿರುವವರು ಅವರು ಅಲ್ಲಿಂದ ಹೊರಟ ಎರಡು ನದಿಗಳು ಎಲ್ಲೆಲ್ಲಿಯೂ ಹರಿದು ಇಲ್ಲಿ ಪುನಃ ಒಂದಾಗಿ ಒಂದು ಸಂಗಮ ಏರ್ಪಟ್ಟಿದೆ ನೋಡಿ ಅಂತ ಹಾಗಾಗಿ ಅವರನ್ನು ಭಾವಿಸಿ ಸ್ಮರಿಸಿ ಈ ಯೋಗವನ್ನು ಈ ಒಂದು ಸದಾವಕಾಶವನ್ನು ಕೊಟ್ಟಿದ್ದಕ್ಕೆ ಕೃತಜ್ಞತೆಯ ಪ್ರಣಾಮಗಳನ್ನು ನಾವೆಲ್ಲರೂ ಮೊದಲಾಗಿ ಮಾಡೋಣ ಹಾಗೆ ಪ್ರಭು ಶ್ರೀರಾಮಚಂದ್ರನ ದಿವ್ಯಮಂಗಲ ಸನ್ನಿಧಾನದ ಸ್ಮರಣೆಯನ್ನು ಕೂಡ ಮಾಡೋಣ ಪ್ರತಿ ವರ್ಷದಂತೆ ಇದು ಮಹಾಮಂಡಲೋತ್ಸವ ಇಲ್ಲಿ ದೊಡ್ಡವರು ಚಿಕ್ಕವರು ಮಹಿಳೆಯರು ಎಲ್ಲರೂ ಬರ್ತಾರೆ ಈ ಸಮಯದಲ್ಲಿ ಎಲ್ಲರೂ ಆಟವಾಡ್ತಾರೆ ಆನಂದ ಪಡ್ತಾರೆ ಹಾಡ್ತಾರೆ ಚಿತ್ರ ಬರೀತಾರೆ ಏನಪ್ಪ ಇದು ಅಂದರೆ ಇದೊಂದು ಬಗೆಯ ಅದ್ವೈತ ಸಾಧನೆ ಅಂತ ಹಾಗೆ ಕರಿಬೋದು ಜೀವ ದೈವಾದ್ವೈತಕ್ಕೆ ಪೀಠಿಕೆ ಜೀವ ಜೀವಾದ್ವೈತ ಹಾಗೆ ಹಲವು ಜೀವಗಳು ಸೇರಿ ಒಂದಾಗಿ ಒಂದು ಅದ್ವೈತವನ್ನು ಪರಮಾದ್ವೈತಕ್ಕೆ ಪೀಠಕ್ಕೆ ಆಗಬಲ್ಲಂಥ ಒಂದು ಇಲ್ಲಿಯ ಲೌಕಿಕವಾದ ಅದ್ವೈತವನ್ನು ಸಾಧನೆ ಮಾಡ್ತಕ್ಕಂಥ ಒಂದು ದಿವ್ಯ ಸಂದರ್ಭ ಅದು ಆ ಮಹಾಮಂಡಲೋತ್ಸವ ಎನ್ನುವಂಥದ್ದು ಅದು ಪ್ರತಿವರ್ಷವೂ ನಡೀತಾ ಇರತಕ್ಕಂಥದ್ದು ಒಳಗೆ ಹುದುಗಿದ ಪ್ರತಿಭೆಯ ಅನಾವರಣದ ಒಂದು ಕಾರ್ಯ ಗುರು ಕಾರ್ಯ ಅಂದರೆ ಅದಂತೆ ಒಳಗೆ ಹೊದಿರುವ ಒದಗಿರುವ ಶಕ್ತಿ ಒಳಗೆ ಹೊದಗಿರುವಂಥ ಪ್ರತಿಭೆ ಅದು ಹೊರಗೆ ಬರಬೇಕು ಅಂತ ಅದು ಅನಾವರಣ ಆಗಬೇಕು ಅಂತ ಅಂತಹ ಕಾರ್ಯ ನಮಗೆ ನಮ್ಮರಿವನ್ನು ಮೂಡಿಸುವ ಕಾರ್ಯ ನಮಗೆ ಇಂಥದ್ದೊಂದು ಪ್ರತಿಭೆ ನಮ್ಮಲ್ಲಿದೆ ನಾನು ಹಾಡಬಲ್ಲೆ ನಾನು ಬರೀಬಲ್ಲೆ ನಾನು ಆಡಬಲ್ಲೆ ಎಂಬುದು ನಮಗೆ ಗೊತ್ತಾಗ್ತದೆ ನೋಡಿ ಅಂತ ಅಂತ ಒಂದು ಸಂದರ್ಭ ಇದು ಅದು ಪ್ರತಿ ವರ್ಷದಂತೆ ಈ ವರ್ಷ ನಡೆದಿದೆ ಆದರೆ ಈ ವರ್ಷ ಅತ್ಯದ್ಭುತವಾದ ವಿಶೇಷ ಒಂದು ತಾನಾಗಿ ಕೂಡಿ ಬಂದಿದೆ ಅದಕ್ಕೆ ಯಾಕೆಂದರೆ ಶಕಟಪುರಿಯ ಪೂಜ್ಯ ಗುರುಬರಿಯರು ವಿದ್ಯಾಭಿನವ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳು ಅವರು ಇಲ್ಲಿಗೆ ಬರುವ ದಿನವನ್ನು ನಿಶ್ಚಯಿಸಿ ನಮಗೆ ತಿಳಿಸಿದರು ಅದು ಸಹಜವಾಗಿ ಇದು ಇದರೊಟ್ಟಿಗೆ ಕೂಡಿ ಬಂದಿತ್ತು ಈ ಮಹಾಮಂಡಲೋತ್ಸವವು ಅದು ಎರಡು ಕೂಡ ಕೂಡಿ ಬಂದಿತ್ತು ಯೋಗ ಎಂಬುದಾಗಿ ನಾವು ಭಾವಿಸ್ತೇವೆ ಅಂತ ನಿಮ್ಮ ಬಿಂದು ಪ್ರತಿಭೆಗಳು ಏನಿದೆಯೋ ಅದನ್ನು ವೀಕ್ಷಿಸಲಿಕ್ಕೆ ಸಿಂಧು ಬಂದಿದೆ ಅಂತ ಚಕಟ ಇಲ್ಲಿಗೆ ಸಿಂಧು ಬಂದಿದೆ ಅಂತ ಅಂದರೆ ನಿಮ್ಮ ಯೋಗ ಅದು ಎಂಬುದಾಗಿ ನಾವು ಭಾವಿಸುವಂಥದ್ದು ಮಹಾಮಂಡಲ ಅಂದರೆ ಇಡೀ ಮಠದ ಶಿಷ್ಯವರ್ಗ ಪ್ರಾತಿನಿಧ್ಯರ್ತಕ್ಕಂಥ ಒಂದು ಸಂಸ್ಥೆ ಅದು ಅದು ತನ್ನದೊಂದು ಅಭಿವ್ಯಕ್ತಿಯನ್ನು ಮಾಡುವಾಗ ಆ ಒಂದು ದಿವ್ಯ ಸಮಯದಲ್ಲಿ ಪೂಜ್ಯ ಚಕಟ ಗುರುವರಿಯರು ಇಲ್ಲಿಗೆ ಬಂದಿರತಕ್ಕಂಥದ್ದು ಅದು ತುಂಬ ವಿಶೇಷ ಎಂಬುದಾಗಿ ನಾವು ಭಾವಿಸುವಂಥದ್ದು ನಮಗೆ ನಿಜವಾಗಿ ಹೇಳಬೇಕು ಅಂದರೆ ಶಬ್ದಗಳೇ ಅಂತ ಯಾಕೆಂದರೆ ಎಲ್ಲ ಶಬ್ದಗಳು ಅಲ್ಲಿಂದ ಬಂದುಬಿಟ್ಟಿವೆ ಈಗಾಗಲೇ ನಮಗಿನ್ನೇನು ಶಬ್ದ ಉಳಿದಿಲ್ಲ ಅಂತ ಭಾವ ಮಾತ್ರ ಉಳಿದಿರುವಂಥದ್ದು ಹೊಟ್ಟೆ ಪೂರ್ತಿ ತುಂಬಿದ ಮೇಲೆ ಒಂದು ಮೂರು ಸಾರಿ ಊಟ ಮಾಡುವಷ್ಟು ಒಂದು ಸಾರಿ ಊಟ ಮಾಡಿದ ಮೇಲೆ ಮತ್ತೆ ಒಂದು ತುತ್ತು ಒಳಗೆ ಹೋಗೋದು ಕೂಡ ಕಷ್ಟ ಅಲ್ವಾ ಅಂತ ಹಾಗೆ ಒಂದು ಹೃದಯ ತುಂಬಿದ ಪರಿಸ್ಥಿತಿ ಬಂದಾಗ ಹೊಟ್ಟೆ ತುಂಬಿದ ಮೇಲೆ ಒಂದು ತುತ್ತು ಕೂಡ ಒಳಗೆ ಹಿಡಿಸೋದಿಲ್ವೋ ಹೃದಯ ತುಂಬಿದ ಮೇಲೆ ಒಂದೊಂದು ಶಬ್ದವನ್ನು ಆಡೋದು ಕೂಡ ತುಂಬ ಒಂದು ಕಠಿಣ ಆಗ್ಬೋದು ಅಂತ ಅಂಥ ಒಂದು ಸಂದರ್ಭ ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು ಇನ್ನು ಬದ್ರಿಯ ಶಂಕರಾಚಾರ್ಯ ಪೀಠ ಇಲ್ಲಿಯೇ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಚಕಟಪುರಿ ಅಂದರೆ ತೀರ್ಥಹಳ್ಳಿಯ ಸಮೀಪ ಇರತಕ್ಕಂಥದ್ದು ಕೊಪ್ಪದ ಸಮೀಪ ಇರತಕ್ಕಂಥದ್ದು ಒಂದೇ ಮಾತನ್ನು ಹೇಳೋದಾದರೆ ತ್ರೇತಾಯುಗದಲ್ಲಿ ಉತ್ತರ ದಕ್ಷಿಣಕ್ಕೆ ಹರಿದು ಬಂದಿತ್ತು ಗೊತ್ತು ನಿಮಗಲ್ವಾ ಅದು ಅದು ರಾಮಾಯಣ ಅದು ಪ್ರಭು ಶ್ರೀರಾಮಚಂದ್ರ ಉತ್ತರದ ಅಯೋಧ್ಯೆಯಿಂದ ಈ ಕಡೆಗೆ ತನ್ನ ಪಾದವನ್ನು ಬೆಳೆಸಿದ್ದ ಲಂಕೆಯವರೆಗೂ ಎಲ್ಲವನ್ನೂ ಆತ ಪವಿತ್ರ ಮಾಡ್ತಾನೆ ರಾವಣ ರಾಜ್ಯ ಹೋಗಿ ಲಂಕೆಯಲ್ಲಿ ಕೂಡ ರಾಮರಾಜ್ಯ ವಿಭೀಷಣ ರೂಪದಲ್ಲಿ ಬಂತು ನೋಡಿ ಕಲಿಯುಗದಲ್ಲಿ ಅಂಥದ್ದೇ ಇನ್ನೊಂದು ಘಟನೆ ಆಗಿರುವಂಥದ್ದು ಅದು ಬದರಿ ಬದರಿಯ ಶಂಕರಾಚಾರ್ಯ ಪೀಠ ದಕ್ಷಿಣಕ್ಕೆ ಹರಿದು ಅಂತ ಈ ಕಡೆಗೆ ಬಂದಿರುವಂಥದ್ದು ನಿಮಗೆ ಬದರಿಗೆ ಹೋಗಬೇಕು ಅಂದರೆ ಸುಲಭ ಇದೆಯಾ ಅಂತ ಅಲ್ವಾ ಈ ಗುರುಕರುಣ ಎಷ್ಟು ದೊಡ್ಡದು ಅಂದರೆ ಬದರಿಯೇ ಇಲ್ಲಿಗೆ ಬಂದಿದೆ ದಕ್ಷಿಣಕ್ಕೆ ಬಂದು ಶಕಟಪುರದಲ್ಲಿ ತನ್ನನ್ನು ತಾನು ಅಭಿವ್ಯಕ್ತ ಮಾಡಿಕೊಂಡಿದೆ ಆದರೂ ಕೂಡ ನೀವೆಲ್ಲ ಅಲ್ಲಿ ಹೋಗಿಲ್ಲ ಕಂಡಿಲ್ಲ ನೋಡಿಲ್ಲ ಮಾಡಿಲ್ಲ ಇಲ್ಲಿಗೆ ಬಂದಿದೆ ಅದು ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದೆ ಅದು ಅದ್ಭುತ ವೈಕುಂಠದಿಂದ ಶ್ರೀಮನ್ನಾರಾಯಣ ಅಯೋಧ್ಯೆಗೆ ಬರ್ತಾನೆ ರಾಮನಾಗಿ ಆದರೆ ದಂಡಕಾರಣ್ಯದ ಎಷ್ಟೋ ಮಂದಿಗೆ ಅಯೋಧ್ಯೆಗೆ ಹೋಗಿ ನೋಡ್ಲಿಕ್ಕೆ ಆಗ್ತದ ಅಲ್ಲಿಗೆ ಬರುತ್ತೆ ಮೇಲೆ ಇನ್ನುವ ಹಾಗೆ ಬದ್ರಿಯಿಂದ ಶಕಟಪುರಕ್ಕೆ ಶಕಟಪುರದಿಂದ ಅಶೋಕೆಗೆ ಗೋಕರ್ಣಕ್ಕೆ ಶತಶೃಂಗಪುರಕ್ಕೆ ಅವರು ಆಗಮಿಸಿರುವಂಥದ್ದು ಅದರದ್ದೇ ಹೋಲಿಕೆ ಅಂತ ಎಂಬುದಾಗಿ ನಾವು ಭಾವಿಸುವಂಥದ್ದು ನಾವು ನಿಮಗೆ ಒಂದೇ ಮಾತಲ್ಲಿ ಹೇಳೋದಾದರೆ ಅನೇಕ ಜನರನ್ನು ನಾವು ನಮ್ಮ ಜೀವನದಲ್ಲಿ ಭೇಟಿ ಮಾಡಿದ್ದೇವೆ ಸಾವಿರಾರು ಲಕ್ಷಾಂತರ ಮುಂದೆಯನ್ನು ನಾವು ಭೇಟಿ ಮಾಡಿರ್ಬೋದು ಅನೇಕ ಯತಿವರ್ಗರನ್ನು ಕೂಡ ನಾವು ಭೇಟಿ ಮಾಡಿದ್ದೇವೆ ಯತಿ ಸಮಾಗಮ ಎನ್ನುವಂಥದ್ದು ಎಷ್ಟೆಷ್ಟೋ ಬಾರಿ ನಡೆದು ಹೋಗಿದೆ ಅಂತ ಅನೇಕ ಯತಿ ಸಮಾಗಮಗಳಲ್ಲಿ ಒಂದು ವಿಶ್ವಾಸ ಒಂದು ಪ್ರೀತಿ ಒಂದು ಭಾವದ್ವೈತ ಇದು ಏರ್ಪಟ್ಟಿದ್ದನ್ನು ನೋಡಿದ್ದೇವೆ ಆದರೆ ಈ ನಮ್ಮಿಬ್ಬರ ಒಂದು ಸಮಾಗಮದಲ್ಲಿ ಎಂಥ ಒಂದು ಪ್ರೇಮದ ಅಭಿವ್ಯಕ್ತಿ ಉಂಟಾಯಿತೋ ಅಂಥದ್ದಾದ ಒಂದು ನೆನಪು ನಮಗೆ ಯಾವತ್ತೂ ಕಾಣಿಸೋದಿಲ್ಲ ಅಂತ ಇಷ್ಟು ನಮ್ಮ ಇಷ್ಟು ಇಡೀ ಜನ್ಮದಲ್ಲಿ ಇಡೀ ಜೀವನದಲ್ಲಿ ನಮ್ಮ ಇಷ್ಟು ವರ್ಷದ ಈ ಜೀವನದಲ್ಲಿಯೇ ಇಂತಹದ್ದೊಂದು ಸಮಾಗಮ ಇಂಥದ್ದೊಂದು ಒಂದು ಪ್ರೇಮಾಭಿವ್ಯಕ್ತಿಯನ್ನು ನಾವು ಕಂಡಿದ್ದಿಲ್ಲ ಎಂಬುದಾಗ ನಾವು ಖಂಡಿತವಾಗಿಯೂ ಕಂಠಮೋಕ್ತವಾಗಿ ಅದನ್ನು ಸಾರಿ ಹೇಳಬಹುದು ಅಂತ ಅಂಥದ್ದದು ಅಂತ ಹಾಗಾಗಿ ಅವರು ನಮ್ಮ ಬಗ್ಗೆ ಹೇಳಿದ್ರು ಅವರು ಪ್ರೇಮಮಯಿ ಸ್ನೇಹಮಯಿ ಅಂತ ಆದರೆ ಅವರನ್ನು ನೋಡಿದ ಮೇಲೆ ಊಹು ಅಂತ ಅನಿಸ್ಬಿಡ್ತದೆ ನಮಗೆ ಅಂತ ಅವರು ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ಎನ್ನುವ ಹಾಗೆ ನಮಗೆ ಅನಿಸ್ಬಿಡ್ತದೆ ಅಂತ ಅವರು ಎಷ್ಟು ಸುಂದರವಾಗಿ ಶಂಕರಾಚಾರ್ಯರ ನಾಲ್ಕೂ ಶಿಷ್ಯರು ಅವರು ಇಡೀ ಚಿತ್ರವನ್ನ ಬಿಚ್ಚಿಟ್ರು ಅಲ್ವ ನಿಮ್ಮ ಮುಂದೆ ಶಂಕರರ ನಾಲ್ವರು ಶಿಷ್ಯರು ಹೇಗಿದ್ದರು ಅಂತ ಅದನ್ನು ನಿರೂಪಿಸುವಾಗ ಅಲ್ಲಿ ಅವರ ಮಠವೂ ಬಂತು ಇದು ಕೂಡ ಅವರ ಮಠವೇ ಈ ಮಠವೂ ಕೂಡ ಬಂತು ಅಂತ ಎಷ್ಟು ಸೊಗಸಾಗಿ ನಿರೂಪಣೆ ಮಾಡಿದ್ರು ನೋಡಿ ಅಂತ ತುಂಬ ಸುಲಭ ಅಲ್ಲ ಅಂತ ಆ ರೀತಿ ನಿರೂಪಣೆ ಮಾಡಲಿಕ್ಕೆ ಸುಲಭ ಅಲ್ಲ ಎಂಬುದಾಗಿ ನಾವು ಭಾವಿಸುವ ಎಷ್ಟು ಸೊಗಸಾಗಿರ್ತಕ್ಕಂಥ ನಿರೂಪಣೆ ಹಾಗೆ ತೋಟಕರ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ಅವರು ತಿಳಿಸಿಕೊಟ್ರು ತೋಟಕಾಚಾರ್ಯರು ಅಂದರೆ ಏನು ಅವರು ಏನಾಗಿದ್ದರು ಅವ್ರು ಹೇಗಾದರೂ ಗುರುಕೃಪೆಯ ಮಹತ್ವ ಎಂಥದ್ದು ಗುರು ಶುಶ್ರೂಷೆಯ ಮಹತ್ವ ಎಂಥದ್ದು ಇವೆಲ್ಲ ಕೇಳಿದ್ರಿ ಅಂತ ನಮ್ಮದೊಂದು ಅನುಭವ ನಿಮ್ಮ ಜೊತೆಗೆ ಹಂಚಿಕೊಡ್ತೇವೆ ನಾವು ನಮ್ಮ ಅವರ ಸಂಭಾಷಣೆ ನಡೀತಾ ಇತ್ತು ಸಂದೇಶಗಳ ಮೂಲಕ ಸಂಭಾಷಣೆ ನಡೀತಾ ಇತ್ತು ಅವರು ಎರಡು ಶ್ಲೋಕಗಳನ್ನು ರಚಿಸಿದರು ಆ ಸಮಯದಲ್ಲಿ ನಮ್ಮ ಕುರಿತಾಗಿ ಅಪರೂಪದ ಸಂದರ್ಭ ಅದು ಎರಡು ಶ್ಲೋಕಗಳನ್ನು ಅವರು ರಚನೆ ಮಾಡಿದರು ನಾವು ಇವತ್ತು ನಿಮಗೆ ಆ ಶ್ಲೋಕಗಳ ಬಗ್ಗೆ ನಿಮಗೆ ಇಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ವಿ ಬರೆದಿಟ್ಕೊಂಡಿದ್ದೇವೆ ಇದನ್ನು ಹೇಳಬೇಕು ಅಂತ ಆದರೆ ಇಲ್ಲಿ ಮತ್ತೆ ಮೂರು ಶ್ಲೋಕಗಳನ್ನು ಇಲ್ಲಿ ಮತ್ತೆ ಅವರು ರಚಿಸಿ ಹೇಳಿದರು ಅವರು ಮಾತನ್ನ ಮಧ್ಯದಲ್ಲಿ ಅಂತ ಐದಾಯಿತು ಅಂತ ಈ ಮೂರನ್ನು ಬರ್ಕೊಂಡಿಲ್ಲ ನಾವು ಆ ಎರಡನ್ನು ಮಾತ್ರ ಬರ್ಕೊಂಡಿದ್ದೇವೆ ಅಂತ ನಿಮಗೆ ತೋಟಕರ ನೆನಪಾಗೋದಿಲ್ಲವಾ ಅಂತ ತೋಟಕಾಚಾರ್ಯರ ನೆನಪಾಗೋದಿಲ್ಲವಾ ಅಂತ ತೋಟಕಾಚಾರ್ಯರು ಹೇಗೆ ನಿಂತ ನಿಲುವಿನಲ್ಲಿ ಆ ತೋಟಕ ಅಷ್ಟಕ ಎಂಟು ಶ್ಲೋಕಗಳನ್ನ ಶಂಕರಾಚಾರ್ಯರ ಬಗ್ಗೆ ಅವರು ಗಂಗಾ ಪ್ರವಾಹದಾಗೆ ಹಾಗೆ ನೋಡಿ ಈಗ ಐದು ಆಯ್ತಿ ಈಗಲೇ ಅಂತ ಇನ್ನು ಹೊರಡುವ ಮೊದಲು ಎಷ್ಟಾಗ್ತದೋ ಗೊತ್ತಿಲ್ಲ ನಾಳೆ ಹೊರಡುವ ಮೊದಲು ಅಂತ ಇದು ಅಷ್ಟಕ ಆಗ್ತದೋ ಅಷ್ಟೋತ್ತರ ಶತ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ ಅಂತ ಹಾಗೆ ಪುಂಖಾನುಪುಂಖವಾಗಿ ತೋಟಕರ ನೆನಪು ಮಾಡುವಂತೆ ಅವರ ಕವಿತ್ವ ಅವಿವ್ಯಕ್ತವಾಗಿದ್ದನ್ನು ನಾವು ಕಂಡು ಅವರ ಪ್ರೀತಿ ಕೂಡ ಅಭಿವ್ಯಕ್ತವಾಗಿದ್ದನ್ನು ನಾವು ಕಂಡು ಅವರು ಶ್ಲೋಕವನ್ನು ರಚನೆ ಮಾಡಿದ ಮೇಲೆ ಕೆಳಗೆ ಹಸ್ತಾಕ್ಷರ ಮಾಡ್ತಾರೆ ಅವರು ತಾವು ರಚಿಸಿದ ಶ್ಲೋಕದ ಕೆಳಗೆ ಹಸ್ತಾಕ್ಷರ ಮಾಡ್ತಾರೆ ಅವರ ಹೆಸರಿಲ್ಲ ಹಸ್ತಾಕ್ಷರದಲ್ಲಿ ಮತ್ತೇನಿದೆ ಅಂದರೆ ಶ್ರೀ ವಿದ್ಯಾ ಶಿಶು ಅಂತ ಶ್ರೀ ವಿದ್ಯಾ ಶಿಶು ಅಂತ ನಮಗೆ ಮತ್ತೆ ಶಂಕರಾಚಾರ್ಯ ನೆನಪಾಗ್ತದೆ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ತಮ್ಮನ್ನು ತಾವು ದ್ರವಿಡ ಶಿಶು ಅಂತ ಕರ್ಕೊಳ್ತಾರೆ ಸೌಂದರ್ಯ ಲಹರಿ ಅನ್ನೋದು ಅದು ಶ್ರೀವಿದ್ಯೆಯ ಕುರಿತಾಗೇ ಇರ್ತಕ್ಕಂಥದ್ದು ಶ್ರೀ ರಾಜರಾಜೇಶ್ವರಿಯ ಕುರಿತಾಗೇ ಇರ್ತಕ್ಕಂಥದ್ದು ಅಲ್ಲಿ ತಮ್ಮನ್ನು ತಾವು ದ್ರವಿಡ ಶಿಶು ಅಂತ ಅವರು ಕರ್ಕೊಳ್ತಾರೆ ಆ ದ್ರವಿಡ ಶಿಶುವೇ ಈ ರೂಪದಲ್ಲಿ ಬಂದಿರಬಹುದು ಶ್ರೀವಿದ್ಯಾ ಶಿಶುವಾಗಿ ಬಂದಿರಬಹುದೇನೋ ಎಂಬುದಾಗಿ ನಮಗೆ ಅನಿಸುವಂಥದ್ದು ಹಾಗೆ ಅಪರೂಪದ ಒಂದು ಘಟ್ಟ ನಮ್ಮ ಅರುಣ ಶ್ಯಾಮ ಅದಕ್ಕೆ ಮಾಧ್ಯಮ ಆಗಿರ್ತಕ್ಕಂಥದ್ದು ಅರುಣ ಶ್ಯಾಮ ನೀಡಿದ ಅನೇಕ ಕೊಡುಗೆಗಳಿದೆ ಮಠಕ್ಕೆ ನಮ್ಮ ಈ ಪೀಠದ ಶಿಷ್ಯನಾಗಿ ಪರಿವಾರದ ಒಬ್ಬ ಸದಸ್ಯನಾಗಿ ಮಠದ ಪರವಾಗಿ ಪರವಾದ ನ್ಯಾಯವಾದಿಯಾಗಿ ನಮ್ಮ ಇಡೀ ಈ ಕಾನೂನಿನ ಚಟುವಟಿಕೆಗಳನ್ನು ಸಂಯೋಜನೆ ಮಾಡ್ತಕ್ಕಂಥ ನ್ಯಾಯವಾದಿಯಾಗಿ ಕೊಟ್ಟ ಕೊಡುಗೆಗಳು ಅನೇಕ ಇದೆ ಆದರೆ ಆ ಎಲ್ಲ ಕೊಡುಗೆಗಳ ರತ್ನ ಯಾವುದು ಅಂದರೆ ಶಕಟಪುರದ ಒಂದು ಸಂಸರ್ಗವನ್ನು ಪುನಃ ಏರ್ಪಡಿಸಿಕೊಟ್ಟಿದ್ದಿದೆಯಲ್ಲ ಈ ಸೇವೆ ಎಲ್ಲ ಸೇವೆಗಳ ಮುಕುಟಮಣಿ ಎಂಬುದಾಗಿ ನಾವು ಭಾವಿಸ್ತೇವೆ ಇದರಿಂದಾಗಿ ಇದರಿಂದಾಗಿ ಆತನ ಬದುಕಿನಲ್ಲೂ ಕೂಡ ಸೂರ್ಯೋದಯ ಆಗಲಿ ಎಂಬುದಾಗಿ ನಾವು ಆಶ್ ಆಶಿಸುವಂಥದ್ದು ಇಂಥದ್ದೊಂದು ದೊಡ್ಡ ಸೇವೆಯ ಫಲಿತವಾಗಿ ಈ ಉಭಯ ಪೀಠಗಳ ಆಶೀರ್ವಾದ ಆತನ ಬದುಕಿಗೆ ಕೂಡ ಸೂರ್ಯೋದಯವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಭಾವಿಸುವಂಥದ್ದು ಒಂದು ಅದ್ವೈತ ಏರ್ಪಟ್ಟಿದೆ ಪೀಠಾಧಿಪತಿಗಳ ಮಧ್ಯೆ ಅದ್ವೈತ ಏರ್ಪಟ್ಟಿದೆ ಎರಡೂ ಮಠದ ಅಧಿಕಾರಿಗಳ ಮಧ್ಯೆ ಅದ್ವೈತ ಏರ್ಪಟ್ಟಿದೆ ಶಿಷ್ಯರ ಮಧ್ಯೆ ಕೂಡ ಅದ್ವೈ ಅದ್ವೈತ ಏರ್ಪಟ್ಟಿದೆ ಕೆಲವು ಬಾರಿ ಹೇಗಿರ್ತದೆ ಅಂದರೆ ಮೇಲವರು ಒಂದಾಗಿರ್ತಾರೆ ಆದರೆ ಕೆಳಗೆ ಜಗಳಾಗ್ತಾ ಇರ್ತದೆ ಈಗ ಶಿವ ವಿಷ್ಣು ಪರಸ್ಪರ ಮಿತ್ರರು ಅಲ್ವಾ ಈ ಶೈವರು ವೈಷ್ಣವರಲ್ಲಿ ಜಗಳ ಮುಗಿಯುವಂಥದ್ದೇ ಅಲ್ಲ ಅಂತ ನಿರಂತರವಾಗಿ ಜಗಳ ಆಗ್ತಾ ಇರ್ತದೆ ನೋಡಿ ಅಂತ ಹಾಗೆ ಕೆಲವು ಬಾರಿ ಅಲ್ಲಿ ಅದ್ವೈತ ಇರ್ತದೆ ಇಲ್ಲಿ ದ್ವೈತ ಕೆಲವು ಬಾರಿ ಇಲ್ಲೇ ಅದ್ವೈತ ಇರ್ತದೆ ಅಲ್ಲಿ ಮೇಲೆ ಅದ್ವೈತ ಇರೋದಿಲ್ಲ ದ್ವೈತ ಇರ್ತದೆ ಹೀಗೆಲ್ಲ ನಾವು ಕಾಣ್ತೇವೆ ಇಲ್ಲಿ ಹಾಗಲ್ಲ ಇಲ್ಲಿ ಗುರುಗಳ ಮಧ್ಯೆ ಕೂಡ ಅದ್ವೈತ ಮಠದ ಅಧಿಕಾರಿಗಳ ಮಧ್ಯೆ ಕೂಡ ಅದ್ವೈತ ಶಿಷ್ಯರ ಮಧ್ಯೆ ಕೂಡ ಅದ್ವೈತ ನೋಡಿ ಶಗಟಪುರಿ ಶಂಕರಾಚಾರ್ಯರ ಹಿಂದೆ ಆ ಆರಂಭದ ಚಿತ್ರ ಹಾಕಿ ಇಲ್ಲಿ ಬ್ಯಾ ಬ್ಯಾಕ್ ಡ್ರಾಪ್ ಇತ್ತಲ್ಲ ಹಾಕಿ ಅದನ್ನು ನಾವು ಇಲ್ಲಿ ಬಂದು ಕುಳಿತುಕೊಳ್ಳುವಾಗ ನೋಡಿದ್ವು ಅವರಿಗೆ ಅಂತ ನಾವು ಈ ಆಸನವನ್ನು ಮೀಸಲು ಮಾಡಿದ್ವು ಆದರೆ ಅವರ ಹಿಂದೆ ನಮ್ಮ ಚಿತ್ರ ನಮ್ಮ ಹೆಸರು ಇತ್ತು ನಮ್ಮ ಹಿಂದೆ ಅವರ ಚಿತ್ರ ಮತ್ತು ಶ್ರೀ ಗುರುವರ್ಯರ ಚಿತ್ರ ಮತ್ತು ಅವರ ಹೆಸರು ಇತ್ತು ಅಂತ ನಾವು ಒಂದು ಕ್ಷಣ ನೋಡಿದ್ವು ಇದೇನು ಮಾಡಬೇಕು ಅಂತ ಇರಲಿ ಇದೊಂದು ಅದ್ವೈತ ಹೀಗೆ ಇರಲಿ ಅಂತ ಅಂದ್ಕೊಂಡು ನಾವು ಇಲ್ಲಿ ಪುನಃ ಪೀಠವನ್ನು ಏರಿದ್ವು ಅಂತಹದೊಂದು ಅದ್ವೈತ ತುಂಬ ವಿಶೇಷವಾಗಿ ಇಲ್ಲಿ ಏರ್ಪಟ್ಟಿದೆ ನಿನ್ನೆ ರಾತ್ರಿ ನೋಡಿ ನೀವು ನೋಡ್ತಾ ಇದ್ದೀರಿ ನೀವೀಗ ಅಂತ ಇದರ ಒಂದು ಬ್ಯಾಕ್ ಟ್ರಾಪ್ ಒಂದು ರಚನೆ ಮಾಡಿದ್ದಾರೆ ಹಿಂದಲೇ ಏನು ರಚನೆ ಮಾಡಿದ್ದಾರೆ ಸಹಜವಾಗಿ ಅವರ ಹಿಂದಿರುವಂಥ ಹೆಸರು ಯಾವುದು ಚಿತ್ರ ಯಾವುದು ನಮ್ಮ ಹಿಂದಿರುವಂಥ ಹೆಸರು ಯಾವುದು ಚಿತ್ರ ಯಾವುದು ನೋಡಿ ಕೂಡಿ ಬರುವಂಥದ್ದು ಇದೆಲ್ಲವೂ ಕೂಡ ಅಂತ ಸ್ಥಿರವಾದ ಅದ್ವೈತ ಅಂತ ಈ ಶಕಟ ಅಂದ್ರೆ ಏನು ಗೊತ್ತಾ ನಿಮಗೆ ನಮ್ಮ ಮಕ್ಕಳು ಅನೇಕರು ಇದ್ದೀರಿ ನೀವು ವಿದ್ಯಾರ್ಥಿಗಳಿದ್ದೀರಿ ನೀವು ಶಕಟ ಅಂದರೆ ಏನು ಬಂಡಿ ಅಲ್ವಾ ನಮಗೊಂದು ದೊಡ್ಡ ಆಸೆ ಇತ್ತು ಇಲ್ಲಿ ಈ ಸಂಚಾರ ಪೂರ್ತಿ ಎತ್ತಿನ ಬಂಡಿ ಮೂಲಕವೇ ಆಗಬೇಕು ಇಲ್ಲಿ ಅಂತ ನಾವು ಎತ್ತಿನ ಬಂಡಿ ತರಿಸಿ ಕೂಡ ಇಟ್ಟಿದ್ವು ಎರಡು ಒಂದಲ್ಲ ಅಂತ ಅದಿನ್ನೂ ಆ ಕಾರ್ಯ ಕೈಗೊಳ್ಳಲಿಲ್ಲ ವರ್ಷಗಟ್ಟಲೆ ನಾವು ಅದನ್ನು ಹೇಳ್ತಾ ಇದ್ವು ಅಂತ ಇಡೀ ಪೂರ್ತಿ ಇಲ್ಲಿ ಶಕಟ ಸಂಚಾರ ಏರ್ಪಡಬೇಕು ಇಡೀ ನಮ್ಮ ಕ್ಯಾಂಪಸ್ನಲ್ಲಿ ಎಲ್ಲಿಂದ ಎಲ್ಲಿಂದ ಎಲ್ಲಿ ಹೋಗೋದಾದ್ರು ಕೂಡ ಅದ್ರ ಮೂಲಕವೇ ಸಂಚಾರ ಆಗಬೇಕು ಅನ್ನೋ ಅಪೇಕ್ಷೆ ನಮಗಿತ್ತು ಅದಾಗಲಿಲ್ಲ ಆದರೆ ಶಕಟ ಪೂರ್ವದ ಗುರುಗಳ ಸಂಚಾರ ಇಲ್ಲಿ ಪೂರ್ತಿ ಆಗಿಬಿಟ್ಟಿದೆ ಇಲ್ಲಿ ಸಮಯದಲ್ಲಿ ನಾವು ಶಕಟದ ನೆನಪನ್ನು ಯಾಕೆ ಮಾಡ್ಕೊ ಮಾಡಿಕೊಂಡು ಅಂದರೆ ಶಕಟಕ್ಕೆ ಎರಡು ಚಕ್ರಗಳಿರ್ತವೆ ಎರಡು ಎತ್ತುಗಳು ಕೂಡ ಇರ್ತವೆ ಅಲ್ವಾ ಮುಂಭಾಗದಲ್ಲಿ ಎರಡು ಎತ್ತುಗಳಿರ್ತವೆ ಹಿಂದೆ ಎರಡು ಚಕ್ರಗಳಿರ್ತವೆ ಅಂತ ಅದೆರಡು ಕೂಡಿಯೇ ಶಕಟದ ಚಲನೆ ಏರ್ಪಡ್ತಕ್ಕಂಥದ್ದು ಅಂತ ಇನ್ನು ಮುಂದಕ್ಕೆ ಆಗೋದು ಹೇಗೆ ಅಂದರೆ ಎರಡು ಚಕ್ರಗಳು ಸೇರಿ ಮುಂದಿನ ಸಂಚಾರ ಆಗುವಂಥದ್ದು ಎರಡು ಕೀಟಗಳು ಮುನ್ನಡೆಯುವಂಥದ್ದು ಎತ್ತು ಅಂತ ಎತ್ತಬೇಕಲ್ವಾ ಎತ್ತಿಗ ಹೆಸರು ಯಾಕೆ ಅಂದರೆ ಎತ್ತುವಂಥದ್ದು ಅದು ಒಂದು ಶಕ್ತಿ ಅದಕ್ಕಿದೆ ಅಂತ ಈ ಸಮಾಜವನ್ನು ಎತ್ತುವ ಕಾರ್ಯಕ್ಕೆ ಹೊರಡಬೇಕಾಗಿದೆ ಎರಡು ಚಕ್ರಗಳು ಸೇರಿಯೇ ಈ ಈ ಬಂಡಿ ಅದ್ವೈತದ್ದು ಬಂಡಿ ಇದು ಮುಂದುವರಿಯುವಂಥದ್ದು ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ ಮತ್ತು ಒಂದು ನಂದಿಯನ್ನು ಒಂದು ಉಪಹಾರವಾಗಿ ಒಂದು ಒಂದು ಕೊಡುಗೆಯಾಗಿ ಸಮರ್ಪಣೆ ಮಾಡಬೇಕು ಎಂಬುದಾಗಿ ನಾವು ಭಾವಿಸಿದ್ವು ಕಾರಣ ಅದೇ ಕಾರಣ ಅಂದರೆ ಇನ್ನೇನು ಕೊಟ್ಟರು ಕೂಡ ಅದಕ್ಕೊಂದು ಬೆಲೆ ಕಟ್ಟಬಹುದು ಅಂತ ಆದರೆ ಈ ನಂದಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದು ಅಮೂಲ್ಯ ಮತ್ತು ಅವರಿಗೊಂದು ಗೋ ಪ್ರೇಮ ಇದೆ ಅಂತ ತಿಳ್ಕೊಂಡಿದ್ವಿ ನಾನು ಗೋವುಗಳ ಬಗ್ಗೆ ತುಂಬ ಪ್ರೀತಿ ಇದೆ ಅವರಿಗೆ ಅನ್ನೋದನ್ನು ಮೊದಲ ತಿಳ್ಕೊಂಡಿದ್ವು ಹಾಗಾಗಿ ಒಂದು ನಂದಿಯನ್ನು ಆಂಧ್ರ ಪ್ರದೇಶದಲ್ಲಿ ಹುಡುಕಿಸಿ ಯಾಕೆಂದರೆ ಆಂಧ್ರದ ಒಂಗೋಲ್ ತಳಿ ತುಂಬ ಶ್ರೇಷ್ಠವಾಗಿರುವಂಥ ತಳಿ ಇದು ಇಡೀ ಮೈ ಬಿಳಿ ಇರ್ತದೆ ಸ್ವಚ್ಛ ಬಿಳಿ ಹಾಲು ಬಿಳುಪು ಒಂಬತ್ತು ಸ್ಥಾನ ಕಪ್ಪಿರ್ತದೆ ಕಣ್ಣ ಸುತ್ತ ಕಾಡಿಗೆ ಕಪ್ಪು ಕಿವಿಯಲ್ಲಿ ಕಪ್ಪು ಬಾಲದ ತುದಿ ಕಪ್ಪು ಅದರದ್ದು ಗೊರಸು ಕಪ್ಪು ಹೀಗೆ ಒಂಬತ್ತು ಅಮೆಗಳು ಕಪ್ಪಿರ್ತವೆ ಮೈ ಪೂರ್ತಿ ಸ್ವಚ್ಛ ಬಿಳಿ ಅವರ ಮನಸ್ಸಿನ ಹಾಗೆ ಅಷ್ಟು ಸ್ವಚ್ಛ ಬಿಳಿ ಇರ್ತಕ್ಕಂಥದ್ದು ಅಂತ ಯಾಕೆ ಅದನ್ನು ಕೊಡಬೇಕು ಅಂದರೆ ವೃಷೋಹಿ ಹಿ ಭಗವಾನ್ ಧರ್ಮ ವೃಷ ಅಂದರೆ ಏನು ಧರ್ಮಸ್ವರೂಪ ಅದು ಶಿವ ನಂದಿಯನ್ನು ಏರಿ ಬರ್ತಾನಂದ್ರೆ ಏನು ಧರ್ಮವನ್ನು ಏರಿ ಬರ್ತಾನ ಶಿವ ನಮ್ಮ ಬಳಿ ಬರಬೇಕು ಅಂದರೆ ನಾವು ಧರ್ಮ ಮಾಡಿರಬೇಕು ನಾವು ಮಾಡಿದ ಧರ್ಮವನ್ನೇ ಏರಿ ಆತ ನಮ್ಮ ಬಳಿಗೆ ಬರುವಂಥದ್ದು ಅಂತ ಈಗ ನಂದಿಯ ಕಾರ್ಯ ಏನು ಶಿವನನ್ನು ನಮ್ಮ ಬಳಿ ನಮ್ಮ ಬಳಿ ಕರ್ಕೊಂಡು ಬರುವಂಥದ್ದಲ್ವಾ ಅಲ್ವಾ ಧರ್ಮ ಅದು ಅಂತ ಹಾಗಾಗಿ ಆ ಧರ್ಮದ ಪ್ರತೀಕವಾಗಿರ್ತಕ್ಕಂಥದ್ದು ನಂದಿ ಎನ್ನುವಂಥದ್ದು ಒಂದು ಧರ್ಮ ಪೀಠಕ್ಕೆ ಏನನ್ನು ಕೊಡಬೇಕು ಅಂದರೆ ಧರ್ಮವನ್ನೇ ಕೊಡಬೇಕು ಅಂತ ಅದನ್ನೇ ಕೊಡಲಿಕ್ಕೆ ಇರತಕ್ಕಂಥದ್ದು ಎಂಬ ಕಾರಣಕ್ಕೆ ನಾವು ಇನ್ನೊಂದು ಕಾರಣ ಅದು ಆ ನಂದಿಯನ್ನು ನೀಡಬೇಕು ಎಂಬುದಾಗಿ ಆರಿಸ್ಕೊಂಡಿರ್ತಕ್ಕಂಥದ್ದು ಅವರು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಆ ನಂದಿಯನ್ನು ಅದು ನಮಗೆ ಅವರು ಸ್ವೀಕಾರ ಮಾಡಿದಾರೆ ಎನ್ನುವಂಥದ್ದು ತುಂಬ ಸಂತೋಷವನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆ ಏನಾಗ್ತದೆ ಅಂದರೆ ಶಕಟಪುರದಲ್ಲಿ ಆ ನಂದಿ ಸಂಚಾರವನ್ನು ಮಾಡ್ತದೆ ಅದನ್ನು ನೋಡಿದಾಗ ನೋಡಿದಾಗ ಪೂಜ್ಯ ಶಕಟಪುರಿಯ ಶಂಕರಾಚಾರ್ಯರಿಗೆ ನಮ್ಮ ನೆನಪಾಗ್ತದೆ ಅದೇನು ಬೇಕು ಅಂತಿಲ್ಲ ಅವರಿಗೇನು ಇಲ್ಲದೆಯೂ ಅವ್ರು ನೆನಪು ಮಾಡಿಕೊಡ್ತಾರೆ ತುಂಬ ರಾ ತಾನಾಗಿ ನೆನಪು ಮಾಡಿಕೊಡ್ತಾ ಇರ್ತಾರೆ ಇದು ಅಗತ್ಯ ಇದೆ ಅಂತಲ್ಲ ಆದರೆ ಇದು ಚೈತನ್ಯ ಪೂರ್ಣವಾಗಿರ್ತಕ್ಕಂಥ ಒಂದು ಸಾಧನ ಆಗ್ತದೆ ಅಂತ ನಮ್ಮಿಬ್ಬರ ಮಧ್ಯದ ಬಾಂಧವ್ಯಕ್ಕೆ ಒಂದು ಸಾಧನವಾಗಿ ಅದು ಮರ್ಪಡ್ತದೆ ಅಂತ ನೀವು ಕೊಹಿನೂರು ವಜ್ರ ಕೊಟ್ಟರು ಕೂಡ ಅದಕ್ಕೆ ಜೀವ ಇಲ್ಲ ಅಂತ ಅಲ್ಲಿ ಚೈತನ್ಯದ ಪ್ರಸರಣ ಇಲ್ಲ ಅಂತ ಆ ವಜ್ರದಲ್ಲಿ ನೀವು ಮರಕತವನ್ನು ಕೊಟ್ಟರು ಕೂಡ ಮರಕತದಲ್ಲಿ ಚೈತನ್ಯದ ಪ್ರಸರಣ ಇಲ್ಲ ನೋಡಿ ಹಾಗಾಗಿ ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳುವಂಥದ್ದು ಈಗ ಸ್ವತ್ತುಗಳಿಗಿಂತ ಸಂಬಂಧಗಳು ತುಂಬ ದೊಡ್ಡದು ಅಂತ ಸ್ವತ್ತುಗಳಿಗಾಗಿ ಸಂಬಂಧವನ್ನು ಬಲಿ ಕೊಡ್ಬಾರ ಕೊಡಬಾರ್ದು ಯಾವಾಗಲೂ ಅಣ್ಣ ತಮ್ಮಂದರು ಹಾಗೆ ಮಾಡ್ತಾರೆ ಎಷ್ಟೋ ಬಾರಿ ಸ್ವತ್ತುಗಳಿಗಾಗಿ ಸಂಬಂಧ ಬಲಿ ಕೊಡ್ತಾರ ಸಂಬಂಧಗಳಿಗಾಗಿ ಸ್ವತ್ತುಗಳನ್ನು ತ್ಯಾಗ ಮಾಡಬೇಕು ಈಗ ಈಗ ಶ್ರೀರಾಮ ರಾಜ್ಯವನ್ನೇ ತ್ಯಾಗ ಮಾಡ್ತಾನೆ ಭರತನಿಗೆ ಇರಲಿ ಅಂತ ಸಂಬಂಧ ದೊಡ್ಡದು ಅಂತ ಸತ್ತಿಗೆ ಜೀವ ಇಲ್ಲ ಸಂಬಂಧಕ್ಕೆ ಜೀವ ಇದೆ ಅಂತ ಹಾಗಾಗಿ ಅದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗಾಗಿ ಜೀವ ಇರ್ತಕ್ಕಂಥ ಚೈತನ್ಯ ಇರ್ತಕ್ಕಂಥ ಒಂದು ಒಂದು ಅಮೂಲ್ಯವಾದ ರತ್ನವನ್ನು ಕೊಡಬೇಕು ಎಂಬ ನಮ್ಮ ಭಾವನೆಯ ಫಲವಾಗಿ ಆ ನಂದಿಯನ್ನು ನಾವು ಪ್ರದಾನ ಮಾಡಿರುವಂಥದ್ದು ಅವ್ರು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಅದಿನ್ನು ಮುಂದೆ ಶಕಟಪುರದಲ್ಲಿ ರಾಮಚಂದ್ರಾಪುರ ಮಠದ ಪ್ರತಿನಿಧಿಯಾಗಿ ಅದು ಅಲ್ಲಿ ವಿಹರಿಸಲಿ ಸಂಚರಿಸಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು ಶ್ರೀ ವಿದ್ಯೆಯ ಸೇವೆಯನ್ನು ಮಾಡ್ತಾರವರು ನೀವು ಎಷ್ಟೊತ್ತು ಕೂತ್ಕೋತೀರಿ ಹೇಳಿ ಈ ಸಭೆ ಒಂದು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿದೆ ಎಂಟು ಗಂಟೆವರೆಗೆ ಸಭೆ ಮಾಡಿದ್ರು ಕೂತ್ಕೋತಿರ ನೀವು ಸಭೆಯಲ್ಲಿ ಹತ್ತು ಗಂಟೆವರೆಗೆ ಮಾಡಿದ್ರೆ ಕೂತ್ಕೊತೀರಾ ಸಭೆಯಲ್ಲಿ ನೀವು ಅವರು ಶ್ರೀ ಚಕ್ರಾರ್ಚನೆ ಕೂತ್ಕೊಂಡ್ರೆ ಎಂಟು ಗಂಟೆ ಕೂತ್ಕೊಳ್ತಾರೆ ಹತ್ತು ಗಂಟೆ ಕೂತ್ಕೊಳ್ತಾರೆ ಶ್ರೀ ವಿದ್ಯೋಪಾಸನೆ ಮಾಡಬೇಕಾದ್ರೆ ಎಂಟು ಹತ್ತು ತಾಸು ಕುಳಿತುಕೊಂಡು ಚಕ್ರಾರ್ಚನೆ ಮಾಡ್ತಾರೆ ನಮಗೂ ಒಂದು ಆಸೆ ಇದೆ ಈ ಬಾರಿ ಅವರು ಬಂದಾಗ ಶುಕ್ರವಾರ ಇಲ್ಲ ಈ ಈ ಬಾರಿಯವರ ಭೇಟಿಯ ಸಮಯದಲ್ಲಿ ಯಾವುದಾದ್ರೂ ಸಮಯದಲ್ಲಿ ಅವರಿಲ್ಲಿ ಒಂದು ಚಕ್ರಾರ್ಚನೆ ಮಾಡ್ತಕ್ಕಂಥ ಒಂದು 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 ಕಾಲ ಬಂದಿದ್ರೆ ಅದು ಎಷ್ಟು ಚೆನ್ನಾಗಿರ್ತಿತ್ತು ಎಂಬ ಆಶಯ ನಮ್ಮ ಹೃದಯದಲ್ಲಿದೆ ಇಲ್ಲಿ ಬಂದು ರಾಜರಾಜೇಶ್ವರಿ ನಮ್ಮ ಮೂವರು ಪ್ರಧಾನ ದೇವತೆಗಳಲ್ಲಿ ಒಂದು ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ಮತ್ತು ರಾಜರಾಜೇಶ್ವರಿ ಪ್ರಧಾನ ದೇವತೆಗಳಲ್ಲಿ ನಾವು ನಿತ್ಯವೂ ಆರಾಧನೆ ಮಾಡ್ತಕ್ಕಂಥ ಭಕ್ತಿ ಮಾಡ್ತಕ್ಕಂಥ ದೇವಿಯವಳು ರಾಜರಾಜೇಶ್ವರಿ ಆಕೆಯ ಅನುಗ್ರಹ ಆದರೆ ಒಂದು ಬಾರಿ ಶಕಟಪುರಿಯ ಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರ ಅರ್ಚನೆ ಮಾಡುವಂತೆ ನೀವೆಲ್ಲ ಅದನ್ನು ನೋಡುವಂತೆ ಆದರೆ ಅದು ತಾಯಿಯ ಕಾರುಣ್ಯ ಎಂಬುದಾಗಿ ನಾವು ಭಾವಿಸ್ತೇವೆ ಕಾಲು ಕೂಡಿ ಬರಬೇಕು ಎಲ್ಲವೂ ಅದಕ್ಕೆ ಒದಗಿ ಬರಬೇಕು ಅದು ಇಲ್ಲಿ ಬಾಗಿಲು ಸದಾ ತೆರೆದಿದೆ ಅಂದರೆ ಅದು ಕಡಿಮೆ ಆಗ್ತದೆ ಶಕಟು ಬರ್ತಾರೆ ಅಂದರೆ ಇಲ್ಲಿ ಬಾಗಿಲುಗಳೆಲ್ಲ ತೆರೆದಿರ್ತೇವೆ ಅಂದರೆ ಸಣ್ಣದ ಸಣ್ಣದಾಗ್ತದೆ ಬಾಗಿಲುಗಳೇ ಇಲ್ಲ ಅಂತ ಅವರು ಬರೋದಾದರೆ ಇಲ್ಲಿ ಗೋಡೆಯೂ ಇಲ್ಲ ಬಾಗಿಲು ಇಲ್ಲ ಅಂತ ಪೂರ್ತಿ ಮುಕ್ತಾಯ ಅಂದರೆ ಅದು ಹೆಚ್ಚು ಸೂಕ್ತ ಎಂಬುದಾಗಿ ನಾವು ಭಾವಿಸ್ತೇವೆ ಅಂತೂ ಇದು ಶಾಶ್ವತ ಸಂದರ್ಭ ಇದೊಂದು ಈ ಕಾರ್ಯಕ್ರಮ ಈಗ ಮುಗೀತದೆ ಅದರ ನೆನಪುಗಳು ಶಾಶ್ವತವಾಗಿರ್ತವೆ ತಾಮ್ರಪತ್ರದ ಸಂದೇಶ ಅದು ಈ ಬಾಂಧವ್ಯ ಸ್ಥಿರ ಅಂತ ಇದು ಜಲಲಿಪಿ ಅಲ್ಲ ಇದು ಶಿಲಾಲಿಪಿ ಇದು ಅಂತ ತಾಮ್ರಲಿಪಿ ಮತ್ತು ಶಿಲಾಲಿಪಿ ಇದು ಅಂತ ಇದು ಎಂದೆಂದೂ ಇರ್ತಕ್ಕಂಥದ್ದು ಹನ್ನೆರಡು ವರ್ಷದ ತಪಸ್ಸಿನ ಫಲವಾಗಿ ಒಂದು ಬಾಂಧವ್ಯ ಅದು ವಿಕಸಿತವಾಯಿತು ಅಂದರೆ ಅದಕ್ಕೆ ಮುಕ್ತಾಯ ಇಲ್ಲ ಅಂತ ಅದು ಇಲ್ಲ ಅಂತಾಗುವಂಥ ಪ್ರಮೇಯ ಇಲ್ಲ ಅಂತ ಎಲ್ಲಿವರೆಗೆ ಸೂರ್ಯಚಂದ್ರರು ಇರ್ತಾರೋ ಎಲ್ಲಿವರೆಗೆ ಭಾರತ ದೇಶದಲ್ಲಿ ಗಂಗೆ ಹರಿತಾಳ ಎಲ್ಲಿವರೆಗೆ ಶಕಟಪುರ ಇರುತ್ತದೋ ಅಶೋಕಿ ಗೋಕರ್ಣ ಇರುತ್ತದೋ ಈ ಮಠಗಳು ಇರುತ್ತವೋ ಅಲ್ಲಿವರೆಗೆ ಈ ಬಾಂಧವ್ಯ ಹೀಗೆ ಇರುವಂಥದ್ದು ಎಂಬುದಾಗಿ ನಾವಿಲ್ಲಿ ನೆನಪಿಸಿಕೊಂಡು ಅವರ ಒಟ್ಟಿಗೆ ಬಂದಿರತಕ್ಕಂಥ ಪೂಜ್ಯ ಶ್ರೀ ಕೃಷ್ಣಾತ್ ಕೃಷ್ಣಾತ್ಮಾನಂದ ಸರಸ್ವತಿಗಳು ಶ್ರೀ ಕ್ಷೇತ್ರ ಹೊಸೂರು ಹೊಸೂರಿನ ಅಲ್ಲಿಂದ ಅವರು ಬಂದ ಬಂದಿರತಕ್ಕಂಥವರು ಶಕಟಪುರದಲ್ಲಿ ಹೆಚ್ಚು ಅವರು ವಸ್ತಿ ಮಾಡ್ತಾರೆ ತಾನಾಗಿ ನಮಗೆ ಆಗಿರುವಂಥ ಲಾಭ ಅದು ಶಕಟ ಪೂಜೆದಲ್ಲೂ ಬರೋ ನಿರೀಕ್ಷೆಯಲ್ಲಿ ನಾವಿದ್ದು ಜೊತೆಗೆ ಅವರು ಕೂಡ ಬಂದಿದ್ದು ಅದು ಚಿನ್ನದ ಹೂವಿಗೆ ಸುಗಂಧ ಬಂದಂತಾಯಿತು ಎಂಬುದಾಗಿ ನಾವು ಭಾವಿಸಿ ಅವರ ಆಗಮನವನ್ನು ಕೂಡ ವಿಶೇಷವಾಗಿ ನಾವು ಮಾನ್ಯ ಮಾಡ್ತೇವೆ ಅವರು ಕೂಡ ಮತ್ತೆ ಮತ್ತೆ ಇಲ್ಲಿ ಬರಬೇಕು ಎಂಬುದಾಗಿ ಅಪೇಕ್ಷೆ ಪಡ್ತೇವೆ ಇಂದು ಸಂಜೆ ಸ್ವರ್ಣ ಮಂಟಪದ ಪೂಜೆ ಆಗಲಿಕ್ಕಿದೆ ಇಂದು ಸಂಜೆ ಮತ್ತು ನಾಳೆ ಬೆಳಗ್ಗೆ ಸ್ವರ್ಣ ಮಂಟಪದ ಪೂಜೆ ನಿತ್ಯ ಪೂಜೆಯಲ್ಲಿ ಎಲ್ಲ ದೇವತೆಗಳು ಕೂಡ ಇರೋದಿಲ್ಲ ಸ್ವರ್ಣ ಮಂಟಪ ಬಂದಾಗ ಎಲ್ಲ ದೇವತೆಗಳು ಕೂಡ ಬರ್ತಾರೆ ಅಲ್ಲಿ ಆ ದೇವತೆಗಳಲ್ಲಿ ಯಾಕೆ ಬರ್ತಾರೆ ಅಂದರೆ ಗುರುಗಳ ಸಲುವಾಗಿ ಬರ್ತಾರೆ ಶಕಟಪುರಿಯ ಶಂಕರಾಚಾರ್ಯರ ಸಲುವಾಗಿ ನಮ್ಮ ಎಲ್ಲ ವಿಶಿಷ್ಟ ದೇವತೆಗಳು ಅಂತ ಅಪರೂಪದಲ್ಲಿ ಬರ್ತಕ್ಕ ಬಂದು ಕಾಣಿಸ್ಕೊಳ್ತಕ್ಕಂಥ ದೇವತೆಗಳು ಅವರೆಲ್ಲ ಬಂದು ಇಂದು ಸಂಜೆ ಮತ್ತು ನಾಳೆ ಪ್ರಾತಃ ಕಾಲ ಸ್ವರ್ಣ ಮಂಟಪದ ಒಂದು ಸೇವೆ ಇಲ್ಲಿ ಅವರ ಸಲುವಾಗಿ ಇದು ಅಪರೂಪ ಇದು ಹೀಗೆ ನಡೆದಿದ್ದು ಯಾವಾಗಲೂ ಕೂಡ ಇಲ್ಲ ಅಂತ ಶಿಷ್ಯರಲ್ಲಿ ಸೇವೆಗಳು ನಡೀತಾ ಇರ್ತವೆ ಆದರೆ ಅವರು ಅವರ ಕಣ್ಣಿಗೆ ಬೀಳಬೇಕು ಅವರ ಒಂದು ಸದಪೇಕ್ಷೆ ಅದು ಪೂರ್ಣ ಆಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಏರ್ಪಡ್ತಾ ಇರತಕ್ಕಂಥದ್ದು ನೀವು ಎಲ್ಲರೂ ಕೂಡ ನೋಡಿ ಬಂದೇರಾಗ್ಬೋದು ಎಂಬುದಾಗಿ ಭಾವಿಸಿ ಶಕಟಪುರಕ್ಕೆ ನಾವು ಮುಂದೆ ಪ್ರಯಾಣ ಮಾಡುವಾಗ ನೀವೆಲ್ಲ ಒಟ್ಟಿಗೆ ಬರಬೇಕು ಜೊತೆಯಲ್ಲಿ ಬನ್ನಿ ಮತ್ತೆ ಸಾಧ್ಯ ಇದ್ದರೆ ನಮಗಿಂತ ಮೊದಲು ನೀವು ಹೋಗಿ ಬನ್ನಿ ಅಲ್ಲಿಗೆ ಒಂದು ಸ್ವಲ್ಪ ಸಮಯ ಇದೆ ನಾವು ಹೋಗೋದಕ್ಕೆ ಅಲ್ಲಿ ಅದಕ್ಕಿಂತ ಮುಂಚೆ ನೀವು ಹೋಗಿ ಬನ್ನಿ ಮತ್ತೆ ಒಂದು ತಪ್ಪು ತಿಳ್ಕೊಂಡು ಬಿಡಬೇಡಿ ಅವರು ತುಂಬ ಪ್ರೀತಿಯಿಂದ ಹೇಳಿದ್ದು ಅಂದರೆ ಇಲ್ಲಿ ಶಿಷ್ಯರನ್ನು ನೋಡಿ ಕಲಿಬೇಕು ಅಂತ ಹೇಳಿದ್ರಲ್ಲ ಪ್ರೀತಿಯಿಂದ ಹೇಳಿದ್ದು ನಾವೇ ಶಿಷ್ಯರು ಆ ರೀತಿ ತಪ್ಪು ತಿಳ್ಕೊಂಡು ಬಿಡಬೇಡಿ ಸಕಟಪುರಿ ಶಿಷ್ಯರು ಹೇಗಿದ್ದಾರೆ ಅಂತ ಗೊತ್ತಿದೆ ನಮಗೆ ಬೆಂಗಳೂರಿನ ಶಿಷ್ಯರು ನಮ್ಮನ್ನು ಭೇಟಿ ಮಾಡಿದಾಗ ಹೇಳ್ತಾ ಇದ್ರು ಬೆಂಗಳೂರಿಗೆ ಅವ್ರು ಹೋದರೆ ಅವ್ರು ಹೋದಾಗ ಆ ಸಮಯದಲ್ಲಿ ಪ್ರವೇಶ ಆದರೆ ಶಿಷ್ಯರು ಪುನಃ ಹೊರಡುವರೆಗೆ ಜೊತೆಯಲ್ಲೇ ಇರ್ತಾರೆ ಅಂತ ತುಂಬ ಒಳ್ಳೊಳ್ಳೆ ಶಿಷ್ಯರಿದ್ದಾರೆ ಅಲ್ಲಿ ತುಂಬ ಒಳ್ಳೊಳ್ಳೆ ಶಿಷ್ಯರಿದ್ದಾರೆ ಕಾಂಚಿಮಠದ ಮಠದ ಬಾಂಧವ್ಯ ಇದೆ ಅಲ್ಲಿ ಆ ಸಂಸ್ಕಾರ ಇದೆ ಅಪರೂಪದ ಶಿಷ್ಯರಿದ್ದಾರೆ ಹಾಗಾಗಿ ನೀವು ಅಲ್ಲಿಗೆ ಹೋದರೆ ನೀವುಗಳು ಕಲ್ತ್ಕೊಂಡು ಬರುವಂಥದ್ದು ತುಂಬ ಇರ್ತದೆ ಅಲ್ಲಿಂದ ತಿಳ್ಕೊಂಡು ಬರುವಂಥದ್ದು ಕಲ್ತ್ಕೊಂಡು ಬರುವಂಥದ್ದು ಕೂಡ ತುಂಬ ಇರ್ತದೆ ಅವ್ರ ಪ್ರೀತಿಯಿಂದ ಹೇಳಿರುವಂಥದ್ದು ಪೂರ್ತಿ ಹಾಗೆ ನನ್ನಂಥ ಶಿಷ್ಯ ಇಲ್ಲ ಅಂತ ಅಂದ್ಕೊಂಡು ಅನ್ಕೊಂಡು ಬಿಡಬೇಡಿ ಯಾವುದೇ ಕಾರಣಕ್ಕೂ ಕಲಿಯುವಂಥದ್ದಿದೆ ನಿಮಗೆ ಅಂತ ತಿಳಿಯುವಂಥದ್ದು ಕಲಿಯುವಂಥದ್ದು ಅಲ್ಲಿಂದ ಇದೆ ಅನ್ನೋದನ್ನು ನಾವು ಮತ್ತೆ ನೆಲ್ಪ್ ಮಾಡ್ತೇವೆ ಈ ಮಾತು ಎಷ್ಟು ಸತ್ಯ ಅಂತ ನಿಮಗೆ ಹೋದಾಗ ಗೊತ್ತಾಗ್ತದೆ ನಿಮಗೆ ಅಂತ ನೋಡಿದಾಗ ಗೊತ್ತಾಗ್ತದೆ ಅಂತ ಅಂತಹ ಒಳ್ಳೊಳ್ಳೆ ಶಿಷ್ಯವರ್ಗ ಇರತಕ್ಕಂಥ ಒಂದು ಮಠ ಅದು ಎಂಬುದನ್ನು ಈ ಸಮಯದಲ್ಲಿ ಉಲ್ಲೇಖ ಮಾಡಿ ನಾವೆಲ್ಲ ಹೋಗೋಣ ಮತ್ತೆ ಮತ್ತೆ ಹೋಗೋಣ ನೀವುಗಳು ಕೂಡ ಏನು ಹೇಳಿದ್ರು ಅದು ಅಕ್ಷರಶಃ ಸತ್ಯ ಅದು ಈ ಪೀಠಗಳೆರಡು ಒಂದೇ ಆಗಿದ್ದರಿಂದ ನೀವು ಹೇಗೆ ಇಲ್ಲಿ ನಡ್ಕೊಳ್ತೀರೋ ಅದೇ ರೀತಿಯಲ್ಲಿ ನಡ್ಕೊಳ್ಬೇಕು ನೀವು ಅದೇ ಒಂದು ಶ್ರದ್ಧೆ ಅದೇ ಗೌರವ ಅದೇ ಸಮರ್ಪಣೆ ಆ ಭಾವದಲ್ಲಿ ನೀವು ನಡ್ಕೊಳ್ಬೇಕು ಅಂತ ಏಕಂ ದುಃಖಂ ಸುಖಂಚನಭವಂಥ ರಾಮ ಸುಗ್ರೀವರು ಆ ಸಮಯದಲ್ಲಿ ಮಾತು ಮಾತಾಡ್ಕೊಂಡು ಹಾಗೆ ಎರಡೂ ಮಠಗಳು ಬೇರೆ ಅಲ್ಲ ಅಧಿಕಾರಿ ವರ್ಗ ಬೇರೆ ಅಲ್ಲ ಶಿಷ್ಯರು ಕೂಡ ಬೇರೆಯಲ್ಲ ಹಾಗೆ ಇದು ಮುಂದುವರಿಲಿ ಎಂಬುದಾಗಿ ಭಾವಿಸಿ ಇನ್ನು ಶಕಟಪುರದ ಪ್ರತೀಕ್ಷೆಯಲ್ಲಿರೋಣ ಅಲ್ಲಿಯ ಒಂದು ಭೇಟಿಯ ಪ್ರತೀಕ್ಷೆಯಲ್ಲಿರೋಣ ಅದಕ್ಕಿಂತ ಮುಂಚೆ ತೀರ್ಥಹಳ್ಳಿಯಲ್ಲಿ ಒಂದು ಅಪರೂಪದ ಸಮಾಗಮ ಆಗಲಿಕ್ಕಿದೆ ಕಾಂಚಿಯ ಶಂಕರಾಚಾರ್ಯರು ತೀರ್ಥಹಳ್ಳಿ ಮಠಕ್ಕೆ ಆಗಮಿಸಲಿಕ್ಕಿದ್ದಾರೆ ಆ ಸಮಯದಲ್ಲಿ ಶಕಟಪರ್ಯ ಗುರುವರು ಕೂಡ ಅಲ್ಲಿಗೆ ಆಗಮಿಸ್ತಾರೆ ತೀರ್ಥಹಳ್ಳಿಗೆ ಆಗಮಿಸ್ತಾರೆ ಒಂದು ಒಂದು ಅಪರೂಪದ ಆಗಲಿಕ್ಕಿದೆ ಅಲ್ಲಿ ಅಂತ ಒಂದು ತ್ರಿವೇಣಿ ಸಂಗಮ ಮೂರು ಮಹಾಪೀಠಗಳಲ್ಲಿ ಸೇರ್ತವೆ ತೀರ್ಥಹಳ್ಳಿಯ ಒಂದು ಮಠದಲ್ಲಿ ಹಾಗಾಗಿ ಆ ಸಮಯವನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಂಡು ನಮಗೊಂದು ತುಂಬ ಆಶ್ಚರ್ಯ ಏನಾಯಿತು ಅಂದರೆ ಎಮ್ ಕೆ ಜನಾರ್ದನ ಬೊಂಬೆಯಲ್ಲಿ ತುಂಬ ಸೇವೆ ಮಾಡ್ತಾಯಿದ್ರು ಮುಂಬೈಯಲ್ಲಿ ನಾವು ಹೋದಾಗೆಲ್ಲ ತುಂಬ ಸೇವೆ ಮಾಡ್ತಾ ಇದ್ದವರು ಅವರು ಎಮ್ ಕೆ ಜನಾರ್ದನ ಅವರಿಲ್ಲ ಇವತ್ತು ಎಷ್ಟೋ ವರ್ಷಗಳಾಗೋಯ್ತು ಅವರು ಅವರು ಅಸ್ತಂಗತರಾಗಿ ಆದರೆ ಅವರು ಎಷ್ಟು ನೆನಪು ಅಂದರೆ ಅವರನ್ನು ಕೂಡ ನೆನಪಿಟ್ಕೊಂಡಿದ್ದಾರೆ ಅಂತ ಆ ಸಮಯದಲ್ಲಿ ಸಮಯ ಆಯಿತು ಅಂತ ಕರ್ಕೊಂಡು ಹೋದರು ಅವರು ಅವ್ರನ್ನೂ ಕೂಡ ನೆನಪಿಟ್ಕೊಂಡಿದ್ದಾರೆ ಅಂತ ಆದರೆ ಅವರ ತಮ್ಮನ ಮಗಳು ವಸಂತ ಎಂ ಕೆ ವಸಂತರ ಮಗಳು ದೀಪ ಇಲ್ಲಿದ್ದಾಳೆ ಅಂದ್ರೆ ಗುರುಗಳು ನೆನಪು ಮಾಡ್ಕೊಂಡ್ರಲ್ಲ ಅವರ ಪ್ರತಿನಿಧಿ ತಮ್ಮನ ಮಗಳು ಇಲ್ಲಿದ್ದಾಳೆ ಸಂವಾದದಲ್ಲಿ ಅಂತ ಒಂದು ಅಪರೂಪದ ಸಂದರ್ಭ ಇದು ಏರ್ಪಟ್ಟಿದೆ ಎಂಬುದಾಗಿ ಜನಾರ್ದನ ಇವರ ದೊಡ್ಡಪ್ಪ ಏಕೆ ದೊಡ್ಡಪ್ಪ ಅಂತ ತುಂಬಾ ಸೇವೆ ಮಾಡಿದ್ರು ಮಠಕ್ಕೆ ಜನಾರ್ದನ ಇವತ್ತಿಲ್ಲ ಅವರು ನೆನಪಿಸ್ಕೊಂಡು ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಆಶೀರ್ವದಿಸ್ತೇವೆ ಹಾಗೆ ಸೀತಾರಾಮಚಂದ್ರ ಚಂದ್ರಮುಡೇಶ್ವರಡು ಈ ಕಡೆಯಿಂದ ಆ ಕಡೆಯಿಂದ ರಾಜರಾಜೇಶ್ವರಿ ಚಂದ್ರಮುಡೇಶ್ವರಡು ನಿಮ್ಮನ್ನು ಪೂರ್ಣವಾಗಿ ಆಶೀರ್ವದಿಸಿ ನಿಮ್ಮ ಉದ್ಧಾರವನ್ನು ಮಾಡಲಿ ಎಲ್ಲರಿಗೂ ಒಡೆತ ಹಲಿನಪ್ಪಣೆ ಆಗ್ತದೆ ಹರೇ ರಾಮ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ರು ಹಿಂಗರಾಜ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಕೀ ಹಲವು ಜೀವಗಳು ಸೇರಿ ಒಂದಾದರೆ ಅದುವೆ ಅದ್ವೈತ ಒಳಗಿನ ಪ್ರತಿಭೆ ಹೊರಬಂದು ಸಂದರೆ ಅದುವೆ ಲೋಕಹಿತ ಬಿಂದುವಿನಾಟವ ನೋಡಲು ಸಿಂಧುವೆ ಬಂದಿತು ತಾಯಿಲ್ಲಿ ನಿಂದು ನಡೆಸಲಿಲ್ಲವೇ ರಥವನ್ನು ತಾನೇ ಹರಿ ಅರ್ಜುನನೆದುರಲಿ ನಿಂದು ಶಬರಿಯಂತೆ ಕಾದೆವು ನಾವು ಸಂದಿತು ಕಾಲ ಹನ್ನೆರಡು ಬಂದನು ಕುರುತ ಕೃಷ್ಣಾನಂದರ ರೂಪದಿ ಇದು ನೋಡು ಮಿಡಿದಿದೆ ವೀಣೆ ತನ್ನಿಂದ ತಾನೆ ಅರಳಿದೆ ಗುರುವಿನ ರತ್ಕಮಲ ಮಿಡಿದಿದೆ ವೀಣೆ ತನ್ನಿಂದ ತಾನೆ ಅರಳಿದೆ ಗುರುವಿನ ರತ್ಕಮಗಳ ಶೋಕಗಳೆಲ್ಲ ಅಳಿದಿದೆ ಇಲ್ಲಿ ಇದು ಶ್ಲೋಕವು ಹುಟ್ಟುವ ಕಾಲ ಇದು ಶ್ಲೋಕವು ಹುಟ್ಟುವ ಕಾಲ ಅರುಣನ ಮೂಲಕ ಬೆಳಗಿದ ಕಿರಣ ಆಗಲಿ ಜಗದ ಕಲ್ಯಾಣ ಅರುಣನ ಮೂಲಕ ಬೆಳಗಿದ ಕಿರಣ ಆಗಲಿ ಜಗದ ಕಲ್ಯಾಣ ಚಕ್ರಗಳೆರಡು ಎತ್ತುಗಳೆರಡು ಮುಂದಕ್ಕೆ ಸಾಗಲಿ ಬಂಡಿ ಚಕ್ರಗಳೆರಡು ಎತ್ತುಗಳೆರಡು ಮುಂದಕ್ಕೆ ಸಾಗಲಿ ಬಂಡಿ ಇಬ್ಬರು ಗುರುಗಳು ಸಮದಂಡಿ ಇಬ್ಬರು ಗುರುಗಳು ಸಮದಂಡಿ ಧರ್ಮವನೆತ್ತಲು ಧರ್ಮವೇ ಬೇಕು ನಂದಿಯೋಧರ ಪ್ರತಿರೂಪ ಧರ್ಮವನೆತ್ತಲು ಧರ್ಮವೇ ಬೇಕು ನಂದಿಯೋಧರ ಪ್ರತಿರೂಪ ಬೆಳಗಲಿ ಸ್ನೇಹ ಕಣ್ಣಿನ ದೊಂದಿ ಬೆಳಗಲಿ ಸ್ನೇಹ ಕಣ್ಣಿನ ದೊಂದಿ ಇಂತಹ ಒಲುಮೆ ಅಪರೂಪ ಇಂತಹ ನೇಹ ಅಪರೂಪ ಬನ್ನಿರಿ ಗುರುವೆ ಬನ್ನಿರಿ ಮತ್ತೆ ಎದೆಗೆ ಬಾಗಿಲು ಇಲ್ಲ ಬನ್ನಿರಿ ಗುರುವೆ ಬನ್ನಿರಿ ಮತ್ತೆ ಎದೆಗೆ ಬಾಗಿಲು ಇಲ್ಲ ಶ್ರೀ ಕೃಷ್ಣಾನಂದ ತಂದರು ಆತ್ಮಾನಂದ ಸಂತಸಕ್ಕೆ ಮಾತುಗಳಿಲ್ಲ ಸಂತಸಕ್ಕೆ ಮಾತುಗಳಿಲ್ಲ ವೇದಿಕೆಯಲ್ಲಿದೆ ಎರಡೂ ಬಿಂಬ ವೇದಿಕೆಯಲ್ಲಿದೆ ಎರಡೂ ಬಿಂಬ ಕನ್ನಡಿ ಯಾರೋ ಕಾಣೆ ವೇದಿಕೆಯಲ್ಲಿದೆ ಎರಡೂ ಬಿಂಬ ಕನ್ನಡಿ ಯಾರೋ ಕಾಣೆ ಇಬ್ಬರು ಹರಸಿ ವಂದಿಸುವೆವು ಇಬ್ಬರು ಹರಸಿ ವಂದಿಸುವೆವು ಕಳೆಯಿರಿ ಶಿಷ್ಯರ ಬವಣೆ ಕಳೆಯಿರಿ ಶಿಷ್ಯರ ಭವಣೆ ಮತ್ತೊಮ್ಮೆ ಯತಿದ್ವಯಗಳಿಗೆ ಪಾದಪದ್ಮಗಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರಾಣಪ್ರಣಾಮಗಳನ್ನು ಸಲ್ಲಿಸಿ ಹೊಂದಿಸ್ತಾ ಇದ್ದೇವೆ ಹರೇರಾಮ